ಎಲ್ಲರಿಗೂ ನಮಸ್ಕಾರ ಒಂದು ವಾರದ ವೆಕೇಷನ್ ನಂತರ ಈಗ ಸೇರ್ತಾ ಇದ್ದೀವಿ ಈ ಹತ್ತು ದಿವಸಗಳು ವೇದ ಮಂತ್ರಗಳ ಪರಿಚಯ ಮಾಡಿಕೊಳ್ಳೋರಿದ್ದೀವಿ ಒಂದು ದೃಷ್ಟಿಯಿಂದ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಬಹುದು ಏಕೆಂದರೆ ಇಂಥ ಅವಕಾಶಗಳು ನಮಗೆ ಸಿಗೋದು ಅಪರೂಪ ವೇದಗಳ ಬಗ್ಗೆ ಎಲ್ಲರಿಗೂ ಶ್ರದ್ಧೆ ಏನೋ ಇರುತ್ತೆ ನಮ್ಮ ಸಂಸ್ಕೃತಿಗೆ ನಾಗರಿಕತೆಗೆ ಮೂಲ ವೇದಗಳು ಅನ್ನೋದನ್ನು ಎಲ್ಲರೂ ಒಪ್ತೀವಿ ಆದರೆ ಮೂಲದಲ್ಲಿ ವೇದಗಳನ್ನು ಓದಿ ಮಂತ್ರಗಳ ಅರ್ಥ ಕುರಿತು ಚಿಂತನೆ ಮಾಡುವ ಅವಧಾನವಾಗಲಿ ಸಾಮರ್ಥ್ಯವಾಗಲಿ ಇರೋರು ಬಹಳ ಅಪರೂಪ ವಿದ್ವಾಂಸರಲ್ಲಿಯೂ ಕೂಡ ಅಪರೂಪವೇ ಪ್ರಯಾಸಪಟ್ಟರು ದುರ್ಗ್ರಾಹ್ಯವಾಗಿಯೇ ಉಳಿಯುವ ಸಂಭವನೇ ಹೆಚ್ಚು ಯಾವುದಕ್ಕೆ ಏನು ಅರ್ಥ ಹೇಳಿದ್ರೂ ಒಪ್ಪಬಹುದು ಅಲ್ಲ ಅಂತಲೂ ಹೇಳಬಹುದು ಇದಕ್ಕೆ ಒಂದು ಕಾರಣ ಅದರ ದರ್ಶನಕ್ಕೆ ನಮಗೆ ಇರುವ ಹಲವು ಸಾವಿರ ವರ್ಷಗಳ ಅಂತರ ಇನ್ನೊಂದು ಕಾರಣ ಅನೇಕ ವೇದಮಂತ್ರಗಳ ಸಾಂಕೇತಿಕ ಅಥವಾ ಆಲಂಕಾರಿಕ ಸ್ವರೂಪ ಅಂತ ಹೇಳಬಹುದು ಒಬ್ಬೊಬ್ಬ ವ್ಯಾಖ್ಯಾನಕಾರರು ಯಾವುದೋ ಒಂದು ಜಾಡು ಹಿಡಿತಾರೆ ಇದೇ ಮತ್ತು ಇದು ಅಷ್ಟೇ ಈ ಮಂತ್ರದ ಪಾರಂಪರಿಕ ಅರ್ಥ ಅಂತ ನಿಶ್ಚಯ ಮಾಡಬಹುದಾದ ಸ್ಥಿತಿ ಇಲ್ಲ ಉದಾಹರಣೆಗೆ ಅಶ್ವಿನಿ ದೇವತೆಗಳ ಬಗ್ಗೆ ಕೇಳ್ತೀವಿ ಅಶ್ವಿನಿ ದೇವತೆಗಳು ಅಂದರೆ ಯಾರು ಇದಕ್ಕೆ ಭೂಮಿ ಆಕಾಶ ಹಗಲು ರಾತ್ರಿ ಸೂರ್ಯ ಚಂದ್ರ ಹೀಗೆ ಬಗೆಬಗೆಯಾದ ಅರ್ಥಗಳು ಸಿಗುತ್ತವೆ ವೇದದ ಮಂತ್ರಗಳಲ್ಲಿ ಈಗ ನಮಗೆ ಲಭ್ಯ ಇರುವ ಅರ್ಥ ಸಾಧನಗಳಲ್ಲಿ ಅತ್ಯಂತ ಉಪಾದೇಯ ಅನ್ನಿಸ್ಕೊಂಡಿರುವ ಯಾಸ್ಕರ ನಿರುಕ್ತದಲ್ಲಿಯೇ ಸುಮಾರು ಎಂಟೊಂಬತ್ತು ಬೇರೆ ಬೇರೆ ಅರ್ಥ ಮಾಡುವ ರೀತಿಯ ರೀತಿಗಳ ಪ್ರಸ್ತಾಪ ಇದೆ ವೈಯ್ಯಾಕರಣ ನೈದಾನ ಪರಿವ್ರಾಜಕ ಐತಿಹಾಸಿಕ ಹೀಗೆ ಎಂಟೊಂಬತ್ತು ಅರ್ಥಪ್ರಸ್ಥಾನಗಳ ಪ್ರಸ್ತಾವ ಅಲ್ಲಿ ಇದೆ ಇದರಲ್ಲಿ ಯಾವುದನ್ನು ಅಪ್ರಾಮಾಣಿಕ ಅಥವಾ ಅಸಮಗ್ರ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾವುದಕ್ಕೆ ಬೇಕಾದರೂ ಸಮರ್ಥಕವಾದ ಉದಾಹರಣೆಗಳು ವೇದ ಮಂತ್ರಗಳಲ್ಲಿ ನಮಗೆ ಸಿಗುತ್ತವೆ ಪ್ರಕರಣಶಃ ನಿರ್ವಕ್ತವು ಅನ್ನೋ ನಿರುಕ್ತದ ಸೂತ್ರೀಕರಣ ಕೂಡ ಇದೆ ಆಯಾ ಪ್ರಕರಣದಲ್ಲಿ ಯುಕ್ತವಾದ ಅರ್ಥ ಮಾಡಬೇಕು ಅಂತ ಆದರೆ ತೋರಿದ ಹಾಗೆಲ್ಲ ಅರ್ಥ ಮಾಡೋ ಹಾಗಿಲ್ಲ ಇದಕ್ಕೆಲ್ಲ ಕಟ್ಟುಪಾಡುಗಳಿವೆ ಅನರ್ಷೇಹೇ ಅತಪಸೋವ ಇದು ಋಷಿಗಳು ತಪಸ್ವಿಗಳು ಅಲ್ಲದವರಿಗೆ ಯಥಾರ್ಥ ದರ್ಶನ ಅಲಭ್ಯ ಅಂತ ಈ ಆರ್ಷೇಯ ಅಂತ ಹೇಳಿದ್ರೆ ಹಿಂದಿನವ್ರು ಹೇಳಿದ್ದು ಅಂತ ಅಷ್ಟೇ ಅರ್ಥ ಅಲ್ಲ ಅದೊಂದು ಶಿಷ್ಟ ಮಾರ್ಗ ಆರ್ಷೇಯ ಅನ್ನೋದು ಆ ಶಿಷ್ಟ ಮಾರ್ಗಕ್ಕೆ ಅನುಗುಣವಾಗಿ ಇವತ್ತಿನವರು ಕಂಡುಕೊಳ್ಳಬಹುದಾದ ಹೊಸ ಅರ್ಥಗಳು ಕೂಡ ಆರ್ಷಯ ಅನ್ನುವ ಕಕ್ಷೆಗೆ ಸೇರುತ್ತವೆ ಇದನ್ನು ಪ್ರಾಚೀನರು ಕೂಡ ಒಪ್ಕೊಂಡಿದ್ದಾರೆ ಯದೇವ ಕಿಂಚ ಅನೂಚಾನ ಅಭ್ಯೂಹತಿ ಆರ್ಷನ್ ತದ್ಭವತಿ ಅಂತ ನಿರುಕ್ತಕಾರರೇ ಹೇಳಿದ್ದಾರೆ ಅದೆಲ್ಲ ಹೇಗೆ ಇರಲಿ ಸಾಮಾನ್ಯ ಕಾವ್ಯದೃಷ್ಟಿಗೆ ಕೂಡ ಉನ್ನತ ಉದಾತ್ತ ಅನ್ನಿಸುವ ಮಂತ್ರಗಳು ಹೇರಳವಾಗಿಯೇ ವೇದ ಸಾಹಿತ್ಯದಲ್ಲಿ ನಮಗೆ ಸಿಗುತ್ತಿವೆ ಈ ಹತ್ತು ದಿವಸಗಳಲ್ಲಿ ಸಾಧ್ಯ ಇರುವಷ್ಟು ಮಂತ್ರಗಳ ಪರಿಚಯ ನಮಗೆ ಆಗೋದಿದೆ ಆಗಲೇ ಹೇಳಿದ ಹಾಗೆ ನೇರವಾಗಿ ವೇದಗಳನ್ನೇ ಕುರಿತು ತಿಳಿದುಕೊಳ್ಳೋ ಅವಕಾಶ ನಮಗೆ ಸಿಗೋದು ವಿರಳ ಈ ವಿರಳ ಅವಕಾಶವನ್ನು ನಮಗೆ ಒದಗಿಸ್ತಾ ಇರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಮನ ಸಲ್ಲಿಸ್ತಾ ಈ ಪ್ರವಚನ ದಶಕವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ತತ್ಸತ್ ಎಲ್ಲರಿಗೆ ನಮಸ್ಕಾರ ತುಂಬ ಜನ ಬಂದಿದ್ದೀರಿ ಬಹಳ ಸಂತೋಷ ಇಂದಿನ ಕಾರ್ಯಕ್ರಮ ಆದ ಮೇಲೆ ಸಾಕಷ್ಟು ತಗ್ಗಲೂಬಹುದು ಅಂತ ನನಗನ್ಸುತ್ತೆ ಕಾರಣ ಇಷ್ಟೇ ವೇದಗಳ ಬಗ್ಗೆ ನಾವು ಹೇಳ್ಕೊಳ್ತೀವಿ ವೇದಾರ್ಥವನ್ನು ಚಿಂತನೆ ಮಾಡೋದು ಕಡಿಮೆ ಮತ್ತು ಮಾಡುವಾಗಲೂ ಅದು ಅದ್ವೈತ ದೃಷ್ಟಿಯೇ ದ್ವೈತ ದೃಷ್ಟಿಯೇ ಅಂತಲೇ ಹೊರತು ದೃಷ್ಟಿ ಅಂತ ಅನ್ನೋದೇನು ಅಂತ ಅದನ್ನು ನೋಡೋದಕ್ಕೆ ಹೋಗೋಲ್ಲ ಆಮೇಲೆ ಯಾವುದೋ ಒಂದು ಅರ್ಥವೇ ಮುಖ್ಯ ಮಿಕ್ಕಿದ್ದು ಅಲ್ಲ ಅಂತ ಮಾಡಿಕೊಳ್ಳುವಂಥ ಒಂದು ಆಗ್ರಹವೂ ಕಾರಣವಾಗಬಹುದು ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ಯಾಸ್ಕರ ನಿರುಕ್ತದಲ್ಲಿಯೇ ಸಾಕಷ್ಟು ಪ್ರಶ್ನೆಗಳು ಸಂದೇಹಗಳನ್ನು ಇಟ್ಟುಕೊಂಡು ಅವರು ಬಹುಬಗೆಯಾಗಿ ಅರ್ಥಗಳನ್ನು ಮಾಡುವ ಸಾಧ್ಯತೆಯನ್ನು ಹೇಳ್ತಾರೆ ಈ ಕಾಲಕ್ಕೂ ಎಲ್ಲ ಕಾಲಕ್ಕೂ ಸಲ್ಲುವಂಥ ಒಂದು ಅರ್ಥ ಸದ್ಯಸ್ಕವಾದ ಒಂದು ಅರ್ಥ ಇವೆರಡನ್ನೂ ಕೂಡ ಗಮನಿಸಿಕೊಂಡ್ರೆ ಒಳಿತಾದೀತು ಅಂತ ನನಗನ್ನಿಸುತ್ತೆ ಈ ಒಂದು ಭಾಷಣ ಮಾಲಿಕೆ ನಡೆಯುವುದಕ್ಕೆ ಕಾರಣರಾದಂಥ ಸಂಸ್ಥೆಯ ಕಾರ್ಯಕರ್ತರಿಗೂ ಮತ್ತು ಗೆಳೆಯ ಸೋಮಶೇಖರ್ ಶರ್ಮನಿಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳು ಸಲ್ಲುತ್ತವೆ ಸೋಮಶೇಖರ್ ಶರ್ಮ ಸಾಫ್ಟ್ವೇರ್ ಇಂಜಿನಿಯರ್ ವೇದವನ್ನು ಬಲ್ಲಂಥ ಶ್ರದ್ಧಾಳು ಕೂಡ ಒಳ್ಳೆಯ ಸಂಸ್ಕಾರ ಸಂಪನ್ನವಾದ ಮನೆಯಿಂದ ಬಂದಿರುವ ನನ್ನ ಸ್ನೇಹಿತ ಹಾಗಾಗಿ ಆತನಿಗೆ ನನ್ನ ಶುಭಕಾಮನೆಗಳು ಸಲ್ಲುತ್ತವೆ ಮೊದಲಿಗೆ ಯಾವುದರ ಅರ್ಥವೂ ಕೂಡ ಎರಡು ಬಗೆಯಾಗಿರುತ್ತೆ ಒಂದು ಸಾರ್ವಕಾಲೀನವಾದದ್ದು ಮತ್ತೊಂದು ಸದ್ಯಸ್ಕವಾದದ್ದು ಆಯಾ ಹೊತ್ತಿಗೆ ಮಾಡುವ ಅರ್ಥ ಎಲ್ಲ ಹೊತ್ತಿಗೂ ಸಲ್ಲುವಂಥ ಅರ್ಥ ಎಲ್ಲ ಹೊತ್ತಿಗೂ ಸಲ್ಲುವ ಅರ್ಥ ಕೆಲವಕ್ಕೆ ಮಾತ್ರ ಇರುತ್ತವೆ ಎಲ್ಲಕ್ಕೂ ಇರಬೇಕಾಗಿಲ್ಲ ದಿನ ದಿನವೂ ಕೂಡ ದೇವರಿಗೆ ಅರ್ಪಣೆ ಮಾಡುವ ಹೂವು ಎಂದೂ ಬಾಡಬಾರದು ಅಂತ ನಾವು ನಿರೀಕ್ಷೆ ಮಾಡೋಲ್ಲ ಆದರೆ ಆ ಭಗವತ್ ತತ್ವ ಎಂದೂ ಬಾಡದೆ ಉಳಿಯಬೇಕು ಅಂತ ಅಂದುಕೋತೀವಿ ಹಾಗಾಗಿ ಎಲ್ಲ ಸಾಧನಗಳು ಸಾಪೇಕ್ಷವಾಗುತ್ತವೆ ಸಿದ್ಧಿಯೊಂದು ನಿರಪೇಕ್ಷ ಈ ರೀತಿ ಕಂಡಾಗ ವೇದ ಮಂತ್ರಗಳು ಪರಮ ತಾತ್ಪರ್ಯವನ್ನು ಬ್ರಹ್ಮ ಪ್ರತಿಪಾದನೆಗೆ ಹೊರಟ ಸಂದರ್ಭದಲ್ಲಿ ಮಾತ್ರ ಅವುಗಳಿಗೆ ಸಾರ್ವತ್ರಿಕವಾದ ಅರ್ಥ ಇನ್ನು ಕರ್ಮ ಪ್ರತಿಪಾದಕವಾದಾಗ ಅವುಗಳಿಗೆ ಸಾಪೇಕ್ಷವಾದ ಅರ್ಥ ಇರುತ್ತೆ ಸಾಪೇಕ್ಷವಾಗಿದೆ ಎಂದು ಮಾತ್ರಕ್ಕೆ ಅದು ತಿರಸ್ಕಾರ್ಯ ಅಂತ ಏನಲ್ಲ ನಾಳೆ ಹೂವಿ ನಿಲ್ಲೋದಿಲ್ಲ ಅಂತ ಇಂದಿನ ಹೂವನ್ನು ನಾವು ಹೊಸಕಿ ಹಾಕೋದಿಲ್ಲ ಬಿಸಾಕೋದಿಲ್ಲ ಈ ಹೊತ್ತಿಗೆ ಇದೆ ಅದನ್ನು ಸಂತೋಷ ಪಡ್ತೀವಿ ಮತ್ತು ಈ ಹೂವು ಭಗವಂತನ ಪೂಜೆಗೆ ಇದೆ ಶಾಶ್ವತತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಪೇಕ್ಷತೆಯ ಕಿಟಕಿ ಅನಿವಾರ್ಯವಾದದ್ದು ದೃಶ್ಯ ಅವಿನಾಶಿಯಾದರೆ ದೃಕ್ಕು ವಿನಾಶಿಯಾದರೆ ಈ ದೃಕ್ಕಿನ ಮೂಲಕ ದೃಶ್ಯವನ್ನು ನಾವು ಕಾಣಬೇಕಲ್ಲ ಅದರಿಂದಲೇ ನಶ್ಯದಿಂದ ವಿನಶ್ಯ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳ್ತಾರೆ ಇದು ಮೆಟ್ಟಿಲು ಇದನ್ನು ನಾವು ತಿರಸ್ಕರಿಸುವಂತೆ ಇಲ್ಲ ನಮ್ಮ ಭಾರತದ ಸಾಂಸ್ಕೃತಿಕ ಪುನರುತ್ಥಾನ ರೆನೇಜಾನ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಂತ ಏನು ಹೇಳ್ತೀವಿ ಅದು ಪರಮ ಪೂಜನೀಯರಾದ ಶ್ರೀರಾಮಕೃಷ್ಣ ಪರಂಸ ಪರಮಹಂಸರ ಆವಿರ್ಭಾವದಿಂದ ಆಯಿತು ಅಂತ ಅರವಿಂದರು ಒಂದು ಕಡೆ ಬರೀತಾರೆ ನಿಜವೇ ಅಲ್ಲಿಂದ ಬಹಳ ವಿಲಕ್ಷಣವಾಗಿ ಅನೇಕ ಹೊಸ ಹೊಸ ದಿಕ್ಕುಗಳು ನಮಗೆ ತೆರೆದುಕೊಂಡಿದ್ದು ಕಾಣಿಸುತ್ತೆ ಅಲ್ಲಿಂದ ಆಚೆಗೆ ಈ ಆಧ್ಯಾತ್ಮಿಕವಾದಂಥ ವೇದಾರ್ಥ ಅನ್ನುವುದರ ಹಠ ದಯಾನಂದ ಸರಸ್ವತಿಗಳಿರ್ಬೋದು ಅರವಿಂದರಿರ್ಬೋದು ಅಲ್ಲಿಂದ ಬಂದದ್ದು ಆದಿ ದೈವಿಕವಾದ ಆದಿ ಯಜ್ಞೀಯವಾದ ಅರ್ಥಗಳನ್ನು ಸ್ವಲ್ಪ ತಿರಸ್ಕರಿಸಿದೆ ಅಂತ ಅನಿಸುತ್ತೆ ಅದು ಒಳ್ಳೆಯದಲ್ಲ ಅದು ಹೆಚ್ಚು ಹೆಚ್ಚಾಗಿ ನಮಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಪುಷ್ಟಿದಾಯಕವಾಗುವಂತೆ ಇಹವನ್ನು ಸಮೃದ್ಧಿ ಮಾಡುವಂತೆ ಆಗಬೇಕು ಇಹ ಪರಕ್ಕಿರುವ ಮೆಟ್ಟಿಲು ಅಂತಂದ ಮೇಲೆ ಇಹವನ್ನು ತಿರಸ್ಕರಿಸಿ ಅಲ್ಲ ಹೀಗಾಗಿ ಈ ಕೆಲವು ದಿವಸಗಳಲ್ಲಿ ಅಧಿಯಜ್ಞೀಯವಾದ ಅರ್ಥ ಇದ್ದರೆ ಅದನ್ನೂ ನಾನು ಹೇಳ್ತೀನಿ ಆಧ್ಯಾತ್ಮಿಕವಾದ ಅರ್ಥ ಇದ್ದರೆ ಅದನ್ನೂ ಹೇಳ್ತೀನಿ ಆದಿದೈವಿಕವಾದ ಅರ್ಥ ಇದ್ದರೆ ಅದನ್ನು ಹೇಳ್ತೀನಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಮಂತ್ರಾರ್ಥ ಮಂಜರಿಯಲ್ಲಿ ಇದೇ ಮಾತುಗಳನ್ನು ಹೇಳ್ತಾರೆ ಈ ಮೂರು ಸ್ತರದ ಅರ್ಥಗಳು ಇವೆ ಅಂತ ಯಾಸ್ಕರು ಕೂಡ ಹೇಳಿದ್ದಾರೆ ಮಹೀಧರ ವೆಂಕಟ ಮಾಧವ ಮುವಟ ಬೇಕಾದಷ್ಟು ಜನ ಈ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಯಾವುದೂ ಕೂಡ ನಮಗೆ ತ್ಯಾಜ್ಯವಲ್ಲ ಅದಕ್ಕೊಂದು ಚೌಕಟ್ಟಿರುತ್ತೆ ಆಧ್ಯಾತ್ಮಿಕ ಅರ್ಥಕ್ಕೆ ಮಾತ್ರ ಚೌಕಟ್ಟಿ ಇಲ್ಲ ಅದು ಅನಂತವಾದದ್ದು ಈ ಕಾರಣದಿಂದ ಪ್ರಧಾನವಾಗಿ ನಾನು ಸಾಯಣಾಚಾರ್ಯರನ್ನು ಆಲಂಬನವಾಗಿ ಇಟ್ಕೊಳ್ತೀನಿ ಇದಕ್ಕೆ ಕಾರಣ ಇಷ್ಟೇ ಅದನ್ನು ನಾನು ಆಮೂಲಾಗ್ರವಾಗಿ ನೋಡಿದ್ದೀನಿ ಎನ್ನುವಂಥ ಒಂದು ಧೈರ್ಯ ಜೊತೆಗೆ ಮಿಕ್ಕ ಭಾಷ್ಯಗಳನ್ನೆಲ್ಲ ನಾನು ಕಂಡಲ್ಲಿ ಒಂದೊಂದು ಥರದ ಪ್ರಭಾವ ಜಾಸ್ತಿ ಆದರೆ ಸಾಯಣಾಚಾರ್ಯರು ಎಲ್ಲವನ್ನೂ ಇಟ್ಟುಕೊಳ್ತಾರೆ ಒಂದು ಅಪಪ್ರತೆ ಅವರು ಬರೀ ಯಜ್ಞೀಯವಾದ ಅರ್ಥವನ್ನು ಹೇಳ್ತಾರೆ ಅಂತ ಹಾಗೇನು ಹೇಳುವಂಥದ್ದಲ್ಲ ಎಲ್ಲ ಅರ್ಥಗಳನ್ನು ಹೇಳಿದ್ದಾರೆ ಅತ್ಯಂತ ವಿಸ್ತಾರವಾದ ಭಾಷ್ಯ ಮತ್ತು ಅತ್ಯಂತ ಪಾಂಡಿತ್ಯಪೂರ್ಣವಾದ ಭಾಷೆ ಅದು ಸರಳವಾದ ಭಾಷೆ ಪಾಂಡಿತ್ಯಪೂರ್ಣ ಅಂದರೆ ಅಷ್ಟು ಇನ್ಫರ್ಮೇಷನ್ ಅಷ್ಟು ವಿಚಾರವನ್ನು ಅವರು ಕೊಡ್ತಾರೆ ಈ ಕಾರಣದಿಂದ ಅದನ್ನು ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇಡೀ ಭಾರತೀಯ ಪರಂಪರೆ ವೇದಗಳನ್ನು ಹೇಗೆ ಗುರುತಿಸಿಕೊಂಡಿದೆ ಅಂತ ಅನ್ಯಾನ್ಯ ಶಾಸ್ತ್ರಗಳಿಂದ ಅನ್ಯಾನ್ಯ ವಿದ್ಯಾಕ್ಷೇತ್ರಗಳಿಂದಲೂ ಕೂಡ ನನಗೆ ತಿಳಿದ ಮಟ್ಟಿಗೆ ಅರ್ಥಗ್ರಹಣೆ ಮಾಡಿಕೊಂಡು ನನಗೆ ಈ ಹೊತ್ತಿಗೆ ಏನು ತಿಳಿಯುತ್ತೆ ಇವುಗಳನ್ನು ಅನ್ನುವುದನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ವಾಸುದೇವ ಶರಣ ಶರಣ ಅಗ್ರವಾಲ ಇರಬಹುದು ಡೇವಿಡ್ ಫ್ರಾಲಿಯ ವಾಮದೇವಶಾಸ್ತ್ರಿಗಳಿರ್ಬೋದು ಅರವಿಂದರ್ ಇರ್ಬೋದು ಮಧ್ವಾಚಾರ್ಯರಿರ್ಬೋದು ಮತ್ತು ತಿರ್ಗ ದಯಾನಂದ ಸರಸ್ವತಿಗಳಿರ್ಬೋದು ಎಲ್ಲರ ಅರ್ಥಕ್ರಮ ಶ್ರೀಪಾದ ದಾಮೋದರ ಸಾವಲೇಖರ್ ಅವರಿರ್ಬೋದು ಸತ್ಯವ್ರತ ಸಾಮಾಶ್ರಮಿಗಳಿರ್ಬೋದು ಈ ಥರ ಅನೇಕರ ಒಂದು ವೇದಾರ್ಥ ವಿವರಣೆಯನ್ನು ಕೂಡಿದ ಮಟ್ಟಿಗೆ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಹೇಳ್ತೀನಿ ನನಗೆ ಎಲ್ಲರೂ ಬೇಕಾಗಿದೆ ಕಾರಣ ಪ್ರತಿಯೊಬ್ಬರೊಳಗೂ ಒಂದಲ್ಲ ಒಂದು ರೀತಿಯಾದ ಬೆಳಕನ್ನು ಕಂಡಿದ್ದೀನಿ ಇದನ್ನು ಸಮಗ್ರವಾದ ಭಾರತೀಯ ಸಂಸ್ಕೃತಿಗೆ ಹೊಂದಿಕೊಂಡು ಬರುವಂತೆ ಇದೆ ಅನ್ನುವುದನ್ನು ಕಂಡುಕೊಂಡ ಹಿನ್ನೆಲೆಯಲ್ಲಿ ಹೇಳೋದಕ್ಕೆ ಹೊರಟಿರುವುದು ಋಕ್ ಯಜಸ್ಸು ಅಥರ್ವ ಈ ಮೂರು ವೇದಗಳಿಂದಲೂ ನಮಗಿರುವ ಸೀಮಿತ ಅವಕಾಶದಲ್ಲಿ ಮಂತ್ರಗಳನ್ನು ಕೆಲವನ್ನಾದರೂ ತೆಗೆದುಕೊಂಡು ವಿವರಣೆ ಕೊಡಬೇಕು ಅನ್ನುವ ಅಪೇಕ್ಷೆ ಕಾರಣ ಇಷ್ಟೇ ಸಾಮವನ್ನು ಯಾತಕ್ಕೆ ಆಯ್ದುಕೊಳ್ಳಲಿಲ್ಲ ಅಂತ ಕೇಳಬಹುದು ಸಾಮ ರಿಂಗ್ ಮಂತ್ರಗಳದೇ ಕೆಲವೊಂದು ಮಂತ್ರಗಳು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೂಡ ಋಗ್ವೇದದಲ್ಲಿ ಕಂಡುಬರುವ ಮಂತ್ರಗಳು ಮತ್ತು ಅವು ಹೆಚ್ಚಾಗಿ ಸೋಮಯಾಗದಲ್ಲಿ ವಿನಿಯೋಗವಾಗುವಂಥವಾಗಿವೆ ಉದ್ಗಾತ್ರ ಹೇಳುವಂಥ ಮಂತ್ರಗಳು ಹೆಚ್ಚಾಗಿ ದೇವತಾ ತತ್ವವನ್ನು ಉಪಬ್ರಹ್ಮಣ ಮಾಡುವಂಥವಾಗಿವೆ ಹಾಗಾಗಿ ಈ ಒಂದು ಮಾಲಿಕೆಯಲ್ಲಿ ಅಧಿದೈವಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮಂತ್ರಗಳನ್ನು ತೆಗೆದುಕೊಳ್ತೀನಿ ಅದರಿಂದ ಸಾಮಾನ್ಯವಾಗಿ ಅದರ ಸ್ವರೂಪ ಏನು ಅನ್ನೋದು ಮನದಟ್ಟಾಗುತ್ತೆ ಆ ಕಾರಣದಿಂದ ಸಾಮುವೇದ ಋಕ್ ಅನ್ನೋದು ಇದ್ದೇ ಇರುತ್ತೆ ಗಾನ ಮಾತ್ರ ಇಲ್ಲ ಮತ್ತೆ ನಾನು ಯಜುರ್ವೇದವನ್ನು ಒಂದಿಷ್ಟು ಅಭ್ಯಾಸ ಮಾಡಿರೋದು ನನ್ನ ವೇದ ಪಠನ ಯಜುರ್ವೇದದ ವಾಸನೆಯಿಂದ ವಾಸಿತವಾದದ್ದು ಹೀಗಾಗಿ ಋಗ್ವೇದ ಹೇಳಲಿ ಏನು ಹೇಳಲಿ ಅದು ಯಜುರ್ವೇದದ ವಾಸನೆ ಬರುವ ಕಾರಣ ಸ್ವರವನ್ನು ಹಿಡ್ಕೊಳ್ಬಾರದು ಅಂತ ತೀರ್ಮಾನ ಮಾಡಿಕೊಂಡಿದ್ದೀನಿ ಏನೋ ಒಂದಷ್ಟು ಕಾಲೋಚಿತವಾಗಿ ಋಗ್ವೇದ ಮಂತ್ರಗಳನ್ನು ಕೂಡ ಅಷ್ಟು ಇಷ್ಟು ಪರಿಚಯ ಮಾಡಿಕೊಂಡಿರುವುದುಂಟು ಸ್ವರಕ್ರಮ ಸಿದ್ಧಿಯಿಂದ ಆದರೆ ಅದು ಅದರ ಮೇಲಿನ ಅಧಿಕಾರವಲ್ಲ ಹೀಗಾಗಿ ಯಜುರ್ವೇದದ ಮಂತ್ರ ಬಂದರೆ ಅಲ್ಲಿ ಒಂದಿಷ್ಟು ಸ್ವರದ ಸಂಪರ್ಕ ಬಂದಿತ್ತು ಇಲ್ಲದೇ ಇದ್ದರೆ ಅದನ್ನು ಸಾಮಾನ್ಯ ಕೇವಲ ಛಂದಸ್ಸಿನಲ್ಲಿ ಓದುವಂಥದ್ದಾಗುತ್ತದೆ ಅಥರ್ವ ವೇದವನ್ನು ತುಂಬ ಜನ ಒಂದು ರೀತಿಯಾಗಿ ಹೆದರ್ಕೊಳ್ತಾರೆ ಅದು ಏನೋ ಮಾಟ ಅದೇನೋ ಮದ್ದು ಬ್ಲ್ಯಾಕ್ ಮ್ಯಾಜಿಕ್ಕು ವಿಚ್ ಕ್ರಾಫ್ಟ್ ಅಂತ ಅತ್ಯದ್ಭುತವಾದ ವೇದ ಯಜುರ್ವೇದ ಶ್ರವಣಾಭಿರಾಮತಿಯಲ್ಲಿ ಶಿಖರ ಅಂತ ನನಗನ್ಸುತ್ತೆ ಅದರೊಳಗೂ ಕೃಷ್ಣಯುರ್ವೇದ ಸ್ವಶಾಖೆ ಎನ್ನುವ ಮೋಹವಲ್ಲ ಅಪ್ಪೈ ದೀಕ್ಷಿತರಂಥವರೇ ಸಾಮವೇದಿಗಳೇ ಹೇಳ್ತಾರೆ ಆಂಧ್ರತ್ವ ಆಂಧ್ರ ಭಾಷಾಚ ಪ್ರಾಭಾಕರಿ ಪರಿಶ್ರಮ ತತ್ರಪಿ ಯಾಜುಷೀ ಶಾಖಾ ನಾಲ್ಪಸ್ಯ ತಪಸ ಫಲಂ ಅಂತ ಯಾಜುಷೀ ಶಾಖಾ ಕೃಷ್ಣಯಜುರ್ವೇದದ ಸೊಗಸು ಅಂತ ಯಾವುದನ್ನು ನಾವು ಸಬ್ಲೈ ಅಂತೀವಿ ಉದತ್ತ ಗಂಭೀರತೆ ಅಂತ ನನಗೆ ಅದು ಯಜುರ್ವೇದದ ಸ್ವರ ಸಂಕ್ರಮದಲ್ಲಿ ಕೃಷ್ಣಯಜುರ್ವೇದದಲ್ಲಿ ಕೇಳಿಸುತ್ತೆ ಪರಿಚಯವೂ ಒಂದು ಹೆಚ್ಚಿನ ಕಾರಣ ಇರಬಹುದು ಆದರೆ ಈ ಕೃಷ್ಣಯುರ್ವೇದದ ಸ್ವರ ಸಂಕ್ರಮ ಋಗ್ವೇದದ ಭಾವತೀವ್ರತೆ ಅಥರ್ವೇದದ ವಿಷಯ ವೈವಿಧ್ಯ ಇದು ಮೂರು ನನಗೆ ತುಂಬ ತುಂಬ ಆಕರ್ಷಕವಾಗುವಂಥವು ಎಲ್ಲ ವೇದಗಳು ನಮಗೆ ಪ್ರಿಯವಾಗಬೇಕು ಆ ಕಾರಣದಿಂದ ಅಥರ್ವವೇದದಲ್ಲಿ ಕೆಲವು ಅಮೋಘವಾದಂಥ ಮಂತ್ರಗಳಿವೆ ನಿಜವಾಗಿ ನೋಡಿದರೆ ಸಾರ್ವಕಾಲಿಕವಾದಂಥ ಮಂತ್ರಗಳ ಸಂಖ್ಯೆ ಅಂತ ನೋಡಿದ್ರೆ ಅಥರ್ವವೇದಲ್ಲೇ ಜಾಸ್ತಿ ಬರುತ್ತೆ ಏನೋ ಅಂತ ಅನಿಸುತ್ತೆ ಸ್ಕಂಭತತ್ವದ ಮಂತ್ರಗಳು ಸಾಮನಸ್ಯದ ಮಂತ್ರಗಳು ಬೇಕಾದಷ್ಟು ಸೊಗಸಾಗಿರುವಂಥವು ಅಥರ್ವವೇದದಲ್ಲಿ ನೋಡೋಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೋಣ ಈ ಹಿನ್ನೆಲೆಯಿಂದ ಈ ಹತ್ತು ದಿವಸಗಳ ಕಾರ್ಯಕ್ರಮವನ್ನು ಅಂತ ಅಂತಂದುಕೊಂಡಿದ್ದೀನಿ ತಮ್ಮ ಸಹಕಾರ ತುಂಬ ಅಪೇಕ್ಷಣೀಯ ಮೊದಲಿಗೆ ವಾಕ್ತತ್ವವನ್ನು ಕುರಿತು ಯೋಚನೆ ಮಾಡಬೇಕು ಮಾತಿಲ್ಲದೆ ಜಗತ್ತಿಲ್ಲ ಜಗತ್ತು ಸಂಪೂರ್ಣವಾಗಿ ವಾಗಧೀನವಾದದ್ದು ಆ ಮುನ್ನ ವೇದಗಳ ಬಗ್ಗೆ ಪರಿಚಯಾತ್ಮಕವಾಗಿ ಏನಾದರೂ ಹೇಳೋಣವಾ ಅಂತಂತ ನಾನು ಯೋಚನೆ ಮಾಡಿದ್ದೆ ಆದರೆ ರೂಢಿಮೆಂಟ್ಸಿಂದ ಶುರು ಮಾಡೋದು ಬೇಡ ನಾಲ್ಕು ವೇದಗಳಿವೆ ವಿಧ ಅನ್ನುವ ಧಾತುವಿನಿಂದ ಬಂದಂಥದ್ದು ಈ ರೀತಿಯಾಗಿ ತುಂಬ ಪ್ರಾಥಮಿಕವಾದ ವಿಷಯ ಬೇಡ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ವೇದ ಅಂದರೆ ಜ್ಞಾನರಾಶಿ ಅನ್ನುವಂಥದ್ದು ನಾಲ್ಕಾಗಿ ಅದು ಋಕ್ ಅಂದರೆ ಪದ್ಯರೂಪ ಯುಜಸ್ ಅಂದರೆ ಗದ್ಯರೂಪ ಸಾಮ ಅಂತಂದರೆ ಗೇಯ ಗಾನ ಗೀತರೂಪದ್ದು ಅಥರ್ವ ಅನ್ನೋದು ಅಥರ್ವ ಮಹರ್ಷಿಯ ಒಂದು ದರ್ಶನ ಅನ್ನುವ ಅರ್ಥದಲ್ಲಿ ಬಂದದ್ದು ಅಥರ್ವಾಂಗಿರಸ ವೇದ ಅಂತ ಹೇಳ್ಬಿಟ್ಟು ಅಥರ್ವ ವೇದ ಅಥವಾ ಅಥರ್ವಣ ವೇದ ಅಂತ ಕರಿತೀವಿ ಮತ್ತು ಇವುಗಳಿಗೆ ಸಂಹಿತ ಬ್ರಾಹ್ಮಣ ಅರಣ್ಯಕ ಉಪನಿಷತ್ತು ಅಂತ ನಾಲ್ಕು ವಿಭಾಗ ಇದೆ ಅಂತ ಇವುಗಳ ಬಗೆಗೆ ಹೆಚ್ಚು ಹೇಳುವುದು ಬೇಕು ಋಗ್ವೇದದಲ್ಲಿ ಎಷ್ಟು ಸೂಕ್ತ ಇದೆ ಎಷ್ಟು ಮಂತ್ರ ಇದೆ ಎನ್ನುವುದು ಬೇಡ ಅರ್ಥ ಚಿಂತನೆಯನ್ನು ಹೆಚ್ಚು ಮಾಡೋಣ ಮಂತ್ರ ಸ್ವಾರಸ್ಯವನ್ನು ಸುಮ್ಮನೆ ಕ್ವಿಜ್ ಕಂಟೆಸ್ಟ್ಗೆ ಬೇಕಾದಂತೆ ಮಾಹಿತಿಯನ್ನು ಕೊಡೋದಕ್ಕಿಂತ ಸಾಧಕರಿಗೆ ಅಂತರಂಗದಲ್ಲಿ ಪ್ರಯೋಜನಕಾರಿಯಾಗುವಂಥ ಒಂದಿಷ್ಟು ವಿಚಾರವನ್ನು ಚಿಂತನೆ ಮಾಡಬಹುದು ನನಗೂ ಹೆಚ್ಚಿನ ಉಪಯೋಗ ಅಂತ ಭಾವಿಸಿಕೊಂಡಿದ್ದೀನಿ ಆ ಕಾರಣ ಆ ವಿಸ್ತಾರಗಳಿಗೆ ಹೋಗ್ತಾ ಇಲ್ಲ ವಾಕ್ತತ್ವ ನಮಗೆ ಪರಮ ಪ್ರಯೋಜನಕಾರಿಯಾದದ್ದು ಇಡೀ ವೇದವೇ ವಾಕ್ಯನ ಒಂದು ಅಭಿವ್ಯಕ್ತಿ ಅಂತ ಹೇಳ್ಬೋದು ಮತ್ತು ಜಗತ್ತು ಹೇಳದೇ ಹೇಳದೇ ಹೋಗಲಿ ನನಗಂತೂ ನಾನು ಕವಿ ಅಂತ ಅಂದುಕೊಂಡಿದ್ದೀನಿ ಹಾಗಾಗಿ ಕವಿಗೆ ತುಂಬ ಅನಿವಾರ್ಯವಾದದ್ದು ಮಾತು ಮಾತಿಲ್ಲದೆ ಅವನ ಯಾವ ಕೆಲಸವೂ ನಡೆಯೋದಿಲ್ಲ ಆ ಕಾರಣದಿಂದ ವಾಕನ್ನು ಕುರಿತು ನಾವು ಚಿಂತನೆ ಮಾಡುವುದು ಒಳ್ಳೆಯದು ಮತ್ತು ವೇದ ವಾಂಗ್ಮಯ ಕೂಡ ವಾಗ್ರೂಪವಲ್ಲವ ವಾಂಗ್ಮಯ ಅನ್ನುವುದರೊಳಗೆ ಕಾಣಿಸುತ್ತೆ ಅದಕ್ಕಾಗಿ ಮತ್ತು ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು ಸ್ವಶಾಖೆಯಿಂದಲೇ ಬೇರೆ ಶಾಖೆಗಳಿಗೆ ಹೋಗಬೇಕು ಅಂತ ಹಾಗೆ ಮಾಡದೇ ಇದ್ದರೆ ಅವರು ಸ್ವಶಾಖೆಗೆ ದ್ರೋಹ ಮಾಡಿದವರಾಗ್ತಾರೆ ಅಂತ ಅದರಿಂದಲೇ ಕೃಷ್ಣ ಯಜುಶಾಖೆಯ ಒಂದು ಪರಂಪರೆಯಿಂದ ಬಂದವರು ಅಂತ ಹೆಸರಾದ ಶಂಕರಾಚಾರ್ಯರು ದಶೋಪನಿಷತ್ತುಗಳಿಗೆ ಭಾಷ್ಯ ಬರೆಯುವಾಗ ಮೊದಲು ಸ್ವಶಾಖೆಯಾದ ತೈತ್ರಿಯಕ್ಕೆ ಭಾಷ್ಯ ಬರೆದರು ತೈತ್ರೀಯ ಉಪನಿಷತ್ತಿಗೆ ಆ ಕಾರಣದಿಂದಲೇ ಅಲ್ಲಿ ಮಂಗಳ ಶ್ಲೋಕಗಳಿವೆ ಆಮೇಲೆ ಮಿಕ್ಕ ಉಪನಿಷತ್ತುಗಳಿಗೆಲ್ಲ ಬರೆದರು ಅಂತ ಮಾಂಡೂಕಿ ಕಾರಿಕೆಗೆ ಬರೆಯುವಾಗ ತಮ್ಮ ಪರಮಗುರುಗಳ ಗ್ರಂಥಕ್ಕೆ ಒಂದು ವ್ಯಾಖ್ಯಾನ ಅಂತ ಅದಕ್ಕೆ ಒಂದೆರಡು ಮಂಗಳ ಶ್ಲೋಕಗಳು ಬರೆದಿದ್ದಾರೆ ಆದರೆ ಇನ್ನು ಮಿಕ್ಕ ಉಪನಿಷತ್ ಭಾಷೆಗಳಲ್ಲಿ ಇದಕ್ಕೆ ಇರುವುದು ಅಂತ ಸ್ವಶಾಖೆಯಿಂದ ಭ್ರಷ್ಟನಾಗಬಾರದು ಅನ್ನುವ ಒಂದು ಮರ್ಯಾದೆ ನಮ್ಮ ಸಂಪ್ರದಾಯದ ಕೆಲವು ಸ್ವಾರಸ್ಯಗಳು ಎಷ್ಟು ಚೆನ್ನ ಅನ್ಯ ಶಿಷ್ಯಂನ ಬೋಧಯೇತ್ ಬೇರೊಬ್ಬ ಶಿಷ್ಯನಿಗೆ ಪಾಠ ಹೇಳಬಾರ್ದು ಅಂತ ಯಾಕೆಂದರೆ ಇನ್ನೊಬ್ಬ ಶಿಷ್ಯನಿಗೆ ಇನ್ನೊಬ್ಬರ ಶಿಷ್ಯನಿಗೆ ಪಾಠ ಹೇಳೋದು ಅಂದರೆ ಆ ಗುರುವಿಗೆ ಅವಮಾನ ಮಾಡದಂತೆ ಅವನು ಆ ಗುರುವಿನ ಅನುಜ್ಞೆ ಪಡ್ಕೊಂಡು ಈತ ಈತನ ಬಳಿಗೆ ವಿಧಿವತ್ತಾದಂಥ ಶಿಷ್ಯತ್ವ ಸ್ವೀಕಾರ ಮಾಡಿ ಬರಬೇಕು ಅಂತ ಅಂದರೆ ಪಾಠ ಅನ್ನುವುದು ಏನೋ ಒಂದು ದೇಶಾವರಿಯಾದಂಥ ಲೋಕಾಭಿರಾಮವಾದಂಥ ಹರಟೆ ಅಲ್ಲ ಒಂದು ಗಂಭೀರವಾದ ಗುರುಶಿಷ್ಯ ಸಂಬಂಧ ಅದಕ್ಕೆ ವಿಶೇಷವಾದ ಅರ್ಥ ಇದೆ ಅನ್ನುವುದು ಸಂಪ್ರದಾಯದ ಗೌರವ ದೇವೀಂ ವಾಚಮಚನಯಂತ ದೇವಾಸ್ತಾಂ ಪಶವೋ ವದಂತಿ ಸಾ ನೋ ಮನ್ರೇಶ ಮೂರ್ಜಂದು ಇದು ಋಗ್ವೇದದಲ್ಲಿ ಕೂಡ ಕಂಡುಬರುವಂಥದ್ದು ಆದರೆ ಯಜುರ್ವೇದದ ಬ್ರಾಹ್ಮಣದಲ್ಲಿ ಅಂದರೆ ತೈತರೀಯ ಕೃಷ್ಣ ಯಜುರ್ವೇದದ ಬ್ರಾಹ್ಮಣದಲ್ಲಿ ಎರಡನೆಯ ಕಾಂಡದ ನಾಲ್ಕನೆಯ ಪ್ರಪಾಠಕದ ಆರನೆಯ ಅನುವಾಕದಲ್ಲಿ ಬರುವಂಥ ಒಂದು ಮಂತ್ರ ಈ ದೇವತೆಗಳೆಲ್ಲ ಸೇರಿ ದೈವಿಕವಾದ ವಾಣಿಯನ್ನು ಯಜ್ಞದ ಮೂಲಕವಾಗಿ ಪಡೆದುಕೊಂಡಿರುವಂತೆ ದೇವಾ ಸರ್ವೇ ವಾಚಂ ದೇವೀಂ ಅಜನಯಂತ ಹುಟ್ಟಿಸಿದರು ಎಲ್ಲವನ್ನು ಹುಟ್ಟಿಸಿದ್ದು ಕೂಡ ಯಜ್ಞರೂಪವಾಗಿ ತಾಂ ವಿಶ್ವರೂಪ ಪಶವೋ ವದಂತಿ ಅದು ವಿಶ್ವರೂಪವಾಗಿದೆ ಎಲ್ಲ ಕಡೆಯಲ್ಲಿಯೂ ಇದೆ ಎಲ್ಲವೂ ಆಗಿದೆ ಅದನ್ನು ಪಶವೋ ವದಂತಿ ಅಂದರೆ ಜೀವರಾಶಿಗಳೆಲ್ಲರೂ ಕೂಡ ಅನುವೆ ಸಾಯಣಾಚಾರ್ಯರು ಬರೀತಾರೆ ಸ್ವಸ್ವಭಾವ ಸ್ವಸ್ವ ರೂಪೇಣ ವದಂತಿ ಅಂತ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಭಾಷೆಯನ್ನು ಹೇಳ್ತಾರೆ ಈ ಭಾಷೆ ಮೇಲು ಈ ಭಾಷೆ ಕೀಳು ಅಂತ ಇಲ್ಲ ಅಂತ ಅಂದರೆ ಎಲ್ಲರಿಗೂ ಭಾಷೆ ಬೇಕು ಭಷಣಾತ್ ಭಾಷ ಅಂದರೆ ಬಿಟ್ಟು ಹೇಳಿದ ತಕ್ಷಣ ಬರುವಂಥದ್ದು ಭಾಷೆ ಅಂಥದ್ದು ಭಾಷೆ ಪ್ರತಿಯೊಬ್ಬರಿಗೂ ಇದೆ ಆ ಕಾರಣದಿಂದಲೇ ತೆರ್ಯಂಚೋಪಿತ ಚೈರ್ ತೆರಿಗೆಯಂಚೋಪಿತ ತೈರಶ್ಚಿಂ ಮೇನಿ ರೇ ಭಗವದ್ಗೀರಂ ಅಂತ ಭಟ್ಟಾಕಲಂಕ ಹೇಳ್ತಾನೆ ಅಮರಾ ಅಮರೀ ಭಾಷಾಂ ಶಬರಾ ಶಬರೀಮಿ ದೇವತೆಗಳು ದೇವಭಾಷೆಯನ್ನು ಆದಿಮಾನವರು ಆದಿವಾಸಿಗಳು ಅವರ ಭಾಷೆಯನ್ನು ಇನ್ನು ಪಶುಪಕ್ಷಿ ಕ್ರಿಮಿಕೀಟಾದಿಗಳು ಅವುಗಳ ಭಾಷೆಯನ್ನು ಎಲ್ಲವನ್ನೂ ಭಗವಂತನ ವಾಣಿ ಭಗವದ್ದತ್ತವಾದದ್ದು ಅಂತಲೇ ನಂಬಿಕೊಂಡ್ರು ಶ್ರೀರಾಮಕೃಷ್ಣ ಪರವಂಸರ ಹೇಳ್ತಾರೆ ಕತ್ತೆ ದೇವರನ್ನು ತನ್ನ ರೂಪದಲ್ಲಿಯೇ ಇದೆ ಅಂತ ಅಂದುಕೊಳ್ಳುತ್ತಂತೆ ನಾವು ಅದು ಅಮಂಗಳ ಅಂತಂದರೆ ಅದು ಅಪಚಾರ ಅಂದರೆ ಸರಿಯಾದೀತೆ ಅದಕ್ಕೆ ಮನುಷ್ಯರ ರೂಪದಲ್ಲಿ ದೇವತೆಗಳಿದ್ದಾರೆ ಅನ್ನೋದೊಂದು ತಿಳಿದು ಬಂದರೆ ಅವಮಾನ ಅಂತ ಭಾವಿಸ್ಬೋದು ಅದು ಕೂಡ ಹೀಗಾಗಿ ನಾವು ನಮ್ಮಂತೆ ಬಗೀತೀವಿ ಪರಮಾತ್ಮನನ್ನು ಹಾಗೆ ಅದು ಮತ್ತೆ ವಿಶ್ವರೂಪವಾದದ್ದು ಅಂತ ಎಲ್ಲ ಕಡೆಯಲ್ಲಿಯೂ ವ್ಯಾಪಕವಾದದ್ದು ವಿಶ್ವ ಅನ್ನೋದಕ್ಕೆ ಇಡೀ ಬ್ರಹ್ಮಾಂಡ ಅನ್ನುವಂಥ ಅರ್ಥ ಇದೆಯಲ್ಲ ಸಾ್ರೂಪ ನಹ ಅಸ್ಮತ್ ಅರ್ಥಂ ಇಶಂ ಅನ್ನಂ ಊರ್ಜಂ ಕ್ಷೀರಾತಿರಸಂ ದುಹಾನ ಸಂಪಾದಯಂತಿ ಸುಷುತ ಅಸ್ಮಾಭಿ ಸುಷು ವೈದಿಕೈ ಸ್ತೋತ್ರೈ ಸ್ತುತ ಮಂದ್ರ ಹೃಷ್ಟ ಸತಿ ಅಸ್ಮಾನ್ ಪ್ರತಿ ಆಗಚ್ಛಂತು ಆಗಚ್ಚತು ಅಂತ ಅಂದರೆ ಅದು ಸಾನಹ ನಮಗೆ ನಮ್ಮ ಕಡೆಗೆ ಅದು ಬರಲಿ ಏನು ಮಾಡಬೇಕದು ಧೇನು ಧೇನು ಅಂದರೆ ಕರೆಯುವ ಹಸು ಅಂತ ಅರ್ಥ ಗೌಹು ಅಂದರೆ ದನ ಅದು ಗುಡ್ಡದನವೂ ಆಗಬಹುದು ದೊಗ್ಧ್ರೀ ಆಗಬಹುದು ಆದರೆ ಧೇನು ಅಂತಂದರೆ ದೋಗ್ಧೀತಿ ಧೇನು ಕರೆಯುವಂಥ ಹಸುವಿಗೆ ಧೇನು ಅಂತ ಕರೀತಾರೆ ಅಂದರೆ ಅದು ಬತ್ತಿ ಹೋದಂಥದ್ದಲ್ಲ ಗೊಡ್ಡಾದದ್ದಲ್ಲ ಅನ್ನುವಂಥ ಸ್ವಾರಸ್ಯ ಮತ್ತು ಅದು ಏನನ್ನು ಕರೆಯುತ್ತೆ ಅಂದರೆ ಇಶಂ ಊರ್ಜಂ ದುಹಾನ ಅಂತ ಇಶಂ ಅನ್ನೋದಕ್ಕೆ ಅನ್ನ ಅಂತ ಊರ್ಜಾ ಅನ್ನೋದಕ್ಕೆ ಶಕ್ತಿ ತೇಜಸ್ಸು ವರ್ಚಸ್ಸು ಅನ್ನುವಂಥ ಅರ್ಥ ಊರ್ಜಾ ಅನ್ನೋದಕ್ಕೆ ಎನರ್ಜಿ ಅನ್ನುವಂಥ ಅರ್ಥ ಉಂಟು ಅಂದರೆ ನಮಗೆ ಸಂಪನ್ನತೆ ಶಕ್ತಿಯಿಂದ ಉಂಟಾಗುವುದು ಅನ್ನ ಇತ್ಯಾದಿಗಳ ಮೂಲಕ ಹಾಗಾಗಿ ಅದು ಮ್ಯಾಟರ್ ಲೆವೆಲ್ನಿಂದ ಎನರ್ಜಿ ಲೆವೆಲ್ಗೆ ಬರುವುದು ಇಶ ಅಂತಂದರೆ ಅನ್ನ ಆಮೇಲೆ ಊರ್ಜಾ ಅಂದರೆ ಎನರ್ಜಿ ಆಹಾರವನ್ನು ಸ್ವೀಕರಿಸಿ ಅದು ಜೀರ್ಣವಾಗಿ ರಕ್ತಗತವಾಗದೇ ಇದ್ದರೆ ಅದು ಶರೀರಕ್ಕೊಂದು ಹೊರೆ ತಾನೆ ಜೀರ್ಣವಾಗದ ಅನ್ನ ಘೋರ ಆ ಕಾರಣದಿಂದಲೇ ಜೀರ್ಣಮನ್ನಮ್ ಪ್ರಶಂಸೆ ಇತ್ತಂತ ಜೀರ್ಣವಾದ ಅನ್ನವನ್ನು ಪ್ರಶಂಸೆ ಮಾಡಬೇಕು ಅದಕ್ಕೆ ಮುಂಚೆ ಊಟ ಚೆನ್ನಾಗಿದೆ ಅನ್ನಬಾರ್ದು ಮರುದಿವಸ ಹೇಳಬೇಕು ನಿಮ್ಮ ಮನೆ ಊಟ ಚೆನ್ನಾಗಿತ್ತು ಅಂತ ಹಾಗೆ ಮತ್ತೆ ಅದು ಸುಷ್ಠುತ ಚೆನ್ನಾಗಿ ಸೊಗಸಾದ ರೀತಿಯಲ್ಲಿ ಒಳ್ಳೆಯ ಸ್ತೋತ್ರಗಳಿಂದ ಭಜಿಸಲ್ಪಟ್ಟಂಥದ್ದು ಮಂದ್ರ ಆಳವಾದದ್ದು ಹೃಷ್ಟ ಅಂತಲೂ ಸಾಯಣಾಚಾರ್ಯ ಹೇಳ್ತಾರೆ ಅಂದರೆ ಹೃದಯಂಗಮವಾದದ್ದು ಸಂತೋಷದಾಯಕವಾದದ್ದು ಅಸ್ಮಾನ್ ಉಪತುಷ್ಟತೆಯಿತು ನಮ್ಮ ಕಡೆಗೆ ಬರಲಿ ಅಂತ ಮಾತನ್ನು ಮಾತಿನ ಮೂಲಕವೇ ಪ್ರಶಂಸೆ ಮಾಡಬೇಕು ಸ್ತೋತುಂ ಯಾಮ ಉಪಯುಂಜತೆ ಸುಕೃತಿನೋ ಯಾಮ ವಿದ್ಯಾಧುನಿ ಹಿಂದೆ ಯಾವಾಗಲೂ ಒಮ್ಮೆ ಒಂದು ಪದ್ಯ ಬರೆದಿದ್ದರೆ ಸಾಲು ಜ್ಞಾಪಕ ಬರ್ತಾ ಇದೆ ಯಾವಳನ್ನು ಸ್ತೋತ್ರ ಮಾಡೋದಕ್ಕೆ ಅವಳನ್ನೇ ಬಳಸಬೇಕಲ್ಲ ಬೇರೆ ಗತಿ ನಮಗಿಲ್ಲ ಹಾಗಾಗಿ ವಾಕನ್ನು ವಾಕಿನ ಮೂಲಕವೇ ಸ್ತೋತ್ರ ಮಾಡ್ತಾ ಇದ್ದೀವಿ ಅಂತ ಇದು ಕೃತಜ್ಞತೆಯ ಪರಾಕಾಷ್ಠೆ ಅಸಹಾಯಕತೆಯ ಪರಾಕಾಷ್ಠೆ ಕೂಡ ಹೌದು ನಮಗಿನ್ನೇನಿದೆ ಕುವೆಂಪು ಅವ್ರು ಹೇಳ್ತಾರಲ್ಲ ತನುವು ನಿನ್ನದು ಧನವು ನಿನ್ನದು ಎನ್ನ ಜೀವನ ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವು ನನ್ನದು ನಾನು ನಿನ್ನವನು ತವಾಸ್ಮಿ ಅಂತನ್ನುವುದೇ ನನಗಿರುವ ದೊಡ್ಡ ಹೆಮ್ಮೆ ಅಂತ ಇನ್ನೇನೊಂದೂ ಅಲ್ಲ ಕೈಲಾಸಮ್ಮವರ ತಂದೆ ಸದಾಶಿವಯ್ಯರವರು ಜಸ್ಟಿಸ್ ಹೇಳ್ತಾ ಇದ್ರಂತೆ ಅವರ ಅಣ್ಣ ಕೂಡ ಜಸ್ಟಿಸ್ ಆಗಿದ್ದರು ಪರಮಶಿವಯ್ಯರೂ ಅವ್ರು ಹೇಳ್ತಾ ಇದ್ರು ನಾನು ಪರಮಶಿವ ಅಯ್ಯರ್ರವರ ಸಹೋದರ ಅಂತನ್ನುವಂಥದ್ದೇನೆ ನನಗೆ ದೊಡ್ಡ ಕ್ವಾಲಿಫಿಕೇಷನ್ ಇಲ್ಲೆಲ್ಲದಕ್ಕಿಂತ ಅಂತ ಹೇಳಿಬಿಟ್ಟಿದ್ರು ಅಂದರೆ ದೊಡ್ಡ ವ್ಯಕ್ತಿಗಳ ಸಂಪನ್ನತೆ ಸಹಕಾರ ನಮಗಿದೆ ಅವರಿಗೆ ಸಂಬಂಧಪಟ್ಟವರು ನಾವು ಎಂ ವಿದ್ಮಿ ಎದ್ ಗ್ರಂಥ ಅನ್ ಅಭ್ಯಸ್ಯ ಮೋಕಿಲಾನ್ ಇತಿ ಶಿಷ್ಯ ಚ ವಿಕಥಂತಿ ವಿಪಶ್ಚಿತ ಅಂತ ನೀಲಕಂಠ ದೀಕ್ಷಿತ ಅಪ್ಪೈ ದೀಕ್ಷಿತರ ಬಗ್ಗೆ ಹೇಳ್ತಾನೆ ಅವರು ನಮಗೆ ಗೊತ್ತು ಅವ್ರ ಪುಸ್ತಕಗಳು ಓದಿದ್ದೀವಿ ಅವರೇ ನಮ್ಮ ಗುರುಗಳು ಅಂತ ಹಂತ ಹಂತವಾಗಿ ಗ್ರೇಡ್ ವಾರಿಯಾಗಿ ಹೆಮ್ಮೆ ಪಡ್ತಾ ಇದ್ರು ವಿದ್ವಾಂಸರು ಅಂತ ಇದು ವಾಕ್ಯಗೆ ನಾವದೇ ಮಾಡಬೇಕು ಅದು ಮುಂದ ಯಾವುದನ್ನು ತೆಗೆದುಕೊಳ್ಳಿ ಪ್ರದೀಪ ಜ್ವಾಲಾಭಿರ್ ದಿವಸಕರ ನೀರಾಜನ ವಿಧಿ ಸುಧಾಸೂತೇಶ್ ಚಂದ್ರೋಪಲ ಜಲಲವೈರಘ್ಯರಚನ ಸ್ವಕೀಯೈ ರಂಭೋ ಬಿಸ್ ಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಸ್ತವ ಕರ್ಣಂ ತ್ವದೀಯಾಭಿರ್ವಾಭಿಸ್ ತವ ಜನನಿ ವಾಚಾಂಸ್ತುತೆ ಎಂ ಅಂತ ಸೌಂದರ್ಯಲಹರಿಯ ಕಡೆಯಲ್ಲಿ ಬರುವ ಮಾತಾದರೂ ಅಷ್ಟೇ ಸೂರ್ಯನಿಗೆ ಆ ಸೂರ್ಯನ ಬೆಳಕಿನ ಒಂದು ಭಾಗವಾದ ದೀಪದಿಂದಲೇ ಆರತಿ ಮಾಡ್ತೀವಿ ಸಮುದ್ರಕ್ಕೆ ಸಮುದ್ರದ ನೀರನ್ನೇ ಅರ್ಘ್ಯವಾಗಿ ಕೊಡ್ತೀವಿ ಅವಳಿಗೆ ಅವಳದೇ ಕೊಡುವಂಥದ್ದು ಅಂತ ಈ ಭಾವ ಬಂದಾಗ ನಮಗೆ ತತ್ಕ್ಷಣವೇ ಅಸಹಾಯಕತೆಯ ಮೂಲಕ ವಿನಯ ಉಂಟಾಗುತ್ತೆ ಆ ವಿನಯದಿಂದ ವಿನಯ ಅಂದರೆ ವಿಶೇಷವಾದ ನಯ ಅಂತ ಇನ್ನೊಂದು ವಿಶೇಷತೆಯ ನಯತೀತಿ ವಿನಯ ಅನ್ನುವ ಅರ್ಥ ಮಾಡಿದ್ರೆ ನಮ್ಮನ್ನು ವಿಶೇಷವಾಗಿ ಕೊಂಡೊಯ್ಯುವಂಥದ್ದು ದಟ್ ವಿಚ್ ಲೀಡ್ಸ್ ಅಸ್ ಎಕ್ಸ್ಟ್ರಾಡಿನರಲಿ ಅಂತ ಈ ವಿನಯ ನಮ್ಮನ್ನು ಮುಂದುವರೆಸುತ್ತೆ ಅನಯ ಅಂದರೆ ವಿನಯವಲ್ಲದ್ದು ಅದು ನಮ್ಮನ್ನು ನಿಂತಲ್ಲಿ ನಿಂತು ಕೊಳೆಯುವಂತೆ ಮಾಡುತ್ತೆ ಪ್ರೋಗ್ರೆಸ್ ಅನ್ನುವುದು ನಮ್ರತೆಯಿಂದ ಬರುತ್ತೆ ಬೆಳವಣಿಗೆ ಬೆಳವಣಿಗೆ ಯಾರಲ್ಲಿ ನಿಂತು ಹೋಗಿರುತ್ತೆ ಅಂದರೆ ವಿನಯವಿಲ್ಲದೇ ಇದ್ದವರಲ್ಲಿ ಅಂತ ಈ ಕಾರಣದಿಂದ ನಾವು ವಾಕ್ಯಕ್ಕೆ ಕೃತಜ್ಞರಾಗಬೇಕು ವೇದದಲ್ಲಿ ಕಾಣಿಸುವ ದೊಡ್ಡ ತತ್ವ ಮೊದಲನೇ ಇದೇನೆಂದರೆ ನಮ್ರತೆ ತುಂಬ ಕೃತಜ್ಞತೆ ಈ ಜಗತ್ತಿಗೆ ನಾವೆಷ್ಟು ಕೃತಜ್ಞರಾಗಿದ್ದೀವಿ ಜೀವರಾಶಿಗಳಿಗೆ ಎಷ್ಟು ಕೃತಜ್ಞರಾಗಿದ್ದೀವಿ ಅಂತ ಪೂತಿ ನರಸಿಂಹಾಚಾರ್ಯರು ಒಂದು ಕಡೆ ಹೇಳ್ತಾರೆ ಅವರಿಗೆ ಒಂದು ಬೆಂಕಿಯ ಬಗ್ಗೆ ಎಷ್ಟು ಗೌರವ ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ಒಂದು ಎಲೆಯ ಬಗ್ಗೆ ಒಂದು ಕೊಂಬೆಯ ಬಗ್ಗೆ ಈ ಶೇತೋರ್ಜೇತ್ವಾ ವಸ್ತೋಪಾಯ ವಸ್ತೋದೇ ವೋವಸ್ವಿತಾ ಪ್ರಾರ್ಪಯಿತು ಶ್ರೇಷ್ಠತಮಾಯ ಕರ್ಮಣೆ ಅಂತ ಯಜುರ್ವೇದ ಆರಂಭವಾಗುತ್ತೆ ಇದು ಯಾವುದರ ಬಗ್ಗೆ ಯಜ್ಞವನ್ನು ಮಾಡುವಾಗ ಹೋಮಕ್ಕಾಗಿ ಕ್ಷೀರ ಬೇಕು ಹಸುವಿನ ಹಾಲು ಆ ಹಾಲನ್ನು ಕರೆಯಬೇಕು ಅಂದರೆ ಕರು ಬೇಕು ಕರುವಿಲ್ಲದ ಹಸುವಿನ ಹಾಲನ್ನು ಕರೆಯಬಾರದು ಅಂತ ಕರುವಿನ ಸಾಂಗತ್ಯ ಇಲ್ಲದ ಹಸುವನ್ನು ಹಿಂಸೆ ಮಾಡಬಾರದು ಅಂತ ಆ ಕರುವಿಗಾಗಿ ಅದು ಸೊರೆ ಬಿಡುವುದು ಅಂತಾರಲ್ಲ ಹಾಗೆ ಬಿಟ್ಟಾಗ ನಾವು ಹಾಲನ್ನು ಕರ್ಕೊಳ್ಬೇಕು ಹಾಗೆ ಕರ್ಕೊಂಡಂತ ಹಾಲನ್ನು ಆಹುತಿ ಕೊಡಬೇಕು ಅದಕ್ಕಾಗಿ ಮೊದಲು ಕರುಗಳನ್ನು ಕರೀಬೇಕು ಕರುಗಳನ್ನು ನಾವು ನಿಮ್ಮ ಹತ್ರಕ್ಕೆ ಬಂದು ಹಾಲು ಕುಡಿಯಿರಿ ಅಂತ ಬೇಡೋದಕ್ಕೆ ತಿರುಗಿಸ್ಕೊಳ್ಬೇಕಲ್ವಾ ಅದಕ್ಕೆ ಒಂದು ಸಣ್ಣ ದಂಡ ಅಂದರೆ ಆ ಪಲಾಶ ದಂಡ ಯಾವುದಿರುತ್ತೆ ಮುತ್ತುಗದ ಒಂದು ಕೊಂಬೆಯನ್ನು ಅದನ್ನು ಮುರಿದು ಕರುಗಳನ್ನು ಹೇ ಹೇ ಅಂತ ಹೇಳಿಬಿಟ್ಟಿದ್ರು ಈ ಕಡೆಗೆ ಕೊಟ್ಟಿಗೆಯ ಕಡೆಗೆ ತಿರುಗಿಸಬೇಕು ಹೋಮಧೇಯನವನ್ನು ಹತ್ತಿರಕ್ಕೆ ಬಿಡಬೇಕು ಅದಕ್ಕೆ ಆ ಮರದ ಕೊಂಬೆಯನ್ನು ಕತ್ತರಿಸೋದಕ್ಕಿರುವ ಮಂತ್ರ ಇದೆ ಯಜುರ್ವೇದ ಆರಂಭವಾಗುವುದು ಒಂದು ಮರದ ತುಂಡನ್ನು ಕಿತ್ತುಕೊಳ್ಳೋದ್ರಿಂದ ಇದಕ್ಕೆ ಇಷ್ಟು ದೊಡ್ಡದು ಇಷೆತ್ವ ಊರ್ಜೇತ್ವ ಅಂತ ನಾನು ಇಶೆ ಅನ್ನಕ್ಕಾಗಿ ಊರ್ಜೆ ತೇಜಸ್ಸಿಗಾಗಿ ವರ್ಚಸ್ಸಿಗಾಗಿ ಮಹಸ್ಸಿಗಾಗಿ ನಿನ್ನನ್ನು ಮುರಿತಾ ಇದ್ದೀನಿ ಅಂತ ಬೇಡ್ಕೊಳ್ಳುವಂಥದ್ದು ಇದೇ ಈ ಥರ ಸಣ್ಣ ಕೆಲಸಕ್ಕೆಲ್ಲ ವೇದ ಬಳಕೆ ಆಗೋದಿಲ್ಲ ಇಲ್ಲ ಅಧ್ಯಾತ್ಮದ ಏನೋ ಬ್ರಹ್ಮಾಂಡವಾದ ಅರ್ಥ ಇದೆ ಅಂತ ಈ ಅಧ್ಯಾತ್ಮವಾದಿಗಳು ಅಂತಿದ್ದಾರಲ್ಲ ಆ ಒಂದು ಅಬ್ಬರದವರು ಇಲ್ಲ ಅಂತಾರೆ ನನಗೆ ಇದ ಅರ್ಥವೇ ಚೆನ್ನಾಗಿದೆ ಅನಿಸುತ್ತೆ ಕಾರಣ ಜಗತ್ತಿನ ಬಗ್ಗೆ ಎಷ್ಟು ಕೃತಜ್ಞತೆ ಇದೆ ಅವರಿಗೆ ಅಂತ ಒಂದು ಗರಿಕೆ ಹುಲ್ಲನ್ನು ಕೀಳುವಾಗಲೂ ಗೌರವದಿಂದ ನಿನಗೆ ನೋವಾಗುತ್ತಾ ಅಂತ ಕೇಳಬೇಕು ಹರಿಹರ ತನ್ನ ಪುಷ್ಪರಗಳೆಯಲ್ಲಿ ಒಂದೊಂದು ಹೂಗಳನ್ನು ನೋಡಿಬಿಟ್ಟಿದನುವೆ ನಿನ್ನನ್ನು ಶಿವಪೂಜೆಗಾಗಿ ನಾನು ಸ್ವೀಕರಿಸ್ತೀನಿ ಆ ಥರ ಪಡಬೇಡ ಇರು ನಿಲ್ಲು ಅಂತೆಲ್ಲ ಹೇಳಿ ಹೋಗ್ತಾ ಇದ್ದ ಮಾಸ್ತಿಯವರು ವಿಷ್ಣುಕ್ರಾಂತ ಅಂತ ಒಂದು ಸಣ್ಣ ಹೂವಿನ ಬಗ್ಗೆ ಒಂದು ಪದ್ಯ ಬರೀತಾರೆ ಆ ವಿಷ್ಣುಕ್ರಾಂತದ ಪರಿಮಿತ ನೀಲ ಅಂತ ಭಾಳ ಲಿಮಿಟೆಡ್ ಬ್ಲೂ ಅದೇನು ಸಣ್ಣದಾದಂಥ ಪದೇನೂ ಅಲ್ಲದಂಥ ಒಂದು ಗಿಡ ಆ ಗಿಡದ ಹೂವಿನ ಬಗ್ಗೆ ಕವಿಗೆ ಗಮನ ಹೋಗುತ್ತೆ ಅಂದರೆ ನೋಡಿ ಜಗತ್ತಿನಲ್ಲಿ ಸಣ್ಣದೂ ಇಲ್ಲ ಎಲ್ಲ ದೊಡ್ಡದಾದದ್ದು ಭೂಮವಾದದ್ದು ಅನ್ನುವ ದೃಷ್ಟಿಯಿಂದ ಕಂಡಾಗ ಆ ನಮ್ರತೆ ನಮ್ರತೆಯಿಂದ ಎಲ್ಲವನ್ನೂ ಕಾಣುವ ಎಲ್ಲವನ್ನೂ ತನ್ನದನ್ನಾಗಿಸಿಕೊಳ್ಳುವ ತನ್ನದನ್ನಾಗೆಂದರೆ ಸ್ವಾರ್ಥದಿಂದ ಅಲ್ಲ ತನ್ನೊಂದಿಗೆ ಸಮೀಕರಣ ಮಾಡಿಕೊಳ್ಳುವಂಥ ಆತ್ಮೌಪಮ್ಯವನ್ನು ತಾಳುವ ದೃಷ್ಟಿ ಬರುತ್ತೆ ಅದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಹಾಗಾಗಿ ಯಜುರ್ವೇದದ ಅಧಿಯಜ್ಞವಾದ ಅರ್ಥವೇ ಚೆನ್ನಾಗಿದೆ ಅಧಿಯಜ್ಞವಾದ ಅರ್ಥ ಅಂದರೆ ರಿಚುಲಿಸ್ಟಿಕ್ ರಿಚುಲಿಸ್ಟಿಕ್ ಅಂತ ಮೂಗು ಮುರಿತಾರಲ್ಲ ಅವರ ಮೂಗನ್ನು ಕೊಯ್ಬೇಕು ಕಾರಣ ಯಜ್ಞ ದೃಷ್ಟಿಯೇ ಎಲ್ಲವನ್ನು ಒಳಗೊಳ್ಳುವಂಥದ್ದಲ್ವ ಯಾವುದನ್ನೂ ತಿರಸ್ಕಾರ ಮಾಡದೇ ಇರತಕ್ಕಂಥದ್ದು ಅನಿರಾಕರಣ ಮಸ್ತು ಅನಿರಾಕರಣ ಮೇಸ್ತು ನಾನು ಯಾರನ್ನೂ ನಿರಾಕರಿಸೋದು ಬೇಡ ನನ್ನನ್ನು ಯಾರೂ ನಿರಾಕರಿಸದೇ ಇರಲಿ ಅಂತ ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚಯ ಗೀತೆಯಲ್ಲಿ ಹೇಳ್ತಾನಲ್ಲ ಯಾರು ಜಗತ್ತಿನಿಂದ ಹೆದರೋದಿಲ್ಲ ಯಾರಿಂದ ಜಗತ್ತು ಹೆದರಿಕೊಳ್ಳಲ್ಲ ಅಂಥವನು ಯಾವನಿದ್ದಾನೆ ಅವನು ತನ್ನ ಪರಮಪ್ರಿಯನಾದಂಥ ಭಕ್ತ ಅನ್ನುವ ಮಾತು ಹಾಗಾಗಿ ಭಕ್ತಿಗೆ ಮೂಲಭೂತವಾದ ದ್ರವ್ಯ ಯಜ್ಞತತ್ವ ಒಂದು ಮರದ ಕೊಂಬೆಯನ್ನು ಮುರಿಯೋದಕ್ಕೆ ಆ ಒಂದು ಪ್ರೀತಿ ವಿಶ್ವಾಸದ ಕಾಳಜಿ ಬೇಕಾಗುತ್ತೆ ಹಾಗೆ ಕಂಡಾಗ ಮಾತನ್ನು ಯಾವ ಥರ ಬಳಸಬೇಕು ಅಂತ ಅದರಿಂದಲೇ ನಮ್ಮಲ್ಲಿ ಮಾತನ್ನು ತಪ್ಪು ನೋಡಿದರೆ ಬ್ರಹ್ಮತ್ಯ ದೋಷ ಅಂತಂದರು ಸರಿಯಾಗಿರುವಂಥ ಉಚ್ಚಾರ ಮಾಡಬೇಕು ತಪ್ಪು ತಪ್ಪಾದ ಉಚ್ಚಾರ ಮಾಡಬಾರದು ವೇದಾಭ್ಯಾಸ ಮಾಡಿದ ಮೇಲೆ ಆ ವೇದದ ಉಚ್ಚಾರಣ ಕಾಲದಲ್ಲಿ ಆದಂಥ ಯಾವುದಾದ್ರೂ ಲೋಪದೋಷಗಳಿಗಾಗಿ ರೂಪವಾಗಿ ಕೆಲವು ಮಂತ್ರಗಳನ್ನು ಜಪ ಮಾಡಬೇಕು ಅಂತೆಲ್ಲ ಉಂಟು ಹೋಮಗಳಲ್ಲಿ ಕೂಡ ಸ್ವಿಷ್ಟಕೃತ್ತಂಥ ಆಹುತಿ ಕೊಡುವುದು ಅದೇ ಕಾರಣಕ್ಕಾಗಿ ನ್ಯೂನತೆ ಯಾವುದಿದ್ದರೂ ಅದು ಸಂಪನ್ನವಾಗಿ ನಶಿಸಿ ಹೋಗಲಿ ಅಂತ ಅದೇ ರೀತಿಯಲ್ಲಿ ಆ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಭಾವದಲ್ಲಿ ನೋಡಿ ಪತಂಜಲಿ ಮುನಿಗಳು ಮಹಾಭಾಷ್ಯದಲ್ಲಿ ಹೇಳ್ತಾರೆ ಸಾಧು ಶಬ್ದಗಳನ್ನು ಪ್ರಯೋಗ ಮಾಡೋದರಿಂದ ಏನು ಪುಣ್ಯ ಬರುತ್ತೆ ಅಂತಂದರು ಒಳ್ಳೆಯ ಶಬ್ದಗಳನ್ನು ಗ್ರಮ್ಯಾಟಿಕಲಿ ಕರೆಕ್ಟ್ ಆಗಿರುವಂಥವನ್ನು ಬಳಸೋದ್ರಿಂದ ಪುಣ್ಯ ಒದಗುತ್ತೆ ಅಂತ ತಪ್ಪು ಬಳಸಿಬಿಟ್ರೆ ಪಾಪ ಏನು ಬರೋಲ್ಲ ಅರೆ ಪುಣ್ಯ ಬರೋದಿಲ್ಲ ಅಂತ ಅಷ್ಟರ ಮಟ್ಟಿಗೆ ಅಭಯ ಕೊಟ್ಟಿದ್ದಾರೆ ಆದರೆ ಮನುಷ್ಯನಿಗೆ ಪುರೋಗತಿ ಬೇಕು ಇದ್ದಲ್ಲೇ ನಿಲ್ಲುವಂಥದ್ದಲ್ಲ ಅಂತಂದರೆ ಪುಣ್ಯ ಸಂಪಾದನೆ ಮಾಡಬೇಕು ಅಂದರೆ ಸಾಧು ರೂಪಗಳನ್ನು ಸಾಧು ಶಬ್ದಗಳನ್ನು ಬಳಕೆ ಮಾಡಬೇಕು ಅಂತ ಈ ಅರ್ಥದಲ್ಲಿ ನೋಡಿದಾಗ ಮಾತಿಗೆ ಎಷ್ಟು ದೊಡ್ಡತನ ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಮುಂದೆ ಹೇಳ್ತಾರೆ ಯದ್ವಾಗ್ವದ ಅವಿಚೇತನಾೀದೇವಾ ನಿಶಸ ದಮಂದ್ರ ಚತಸ್ರವೂರ್ಜನ್ದು ಹೇಪಯ ಕಿ ಪರಮಂ ಜಗಾಮ ಇನ್ನ ಈವಾಕ್ಯಂಥ ಯಾವುತೀತನಾ ಅಚೇತನ ಸದೃಶಾನ್ ಅಚೇತನ ಸದೃಶಾನ್ ಮೂಕ ಪ್ರಾ ವದಂತ ಅಭಿವದಂತಿ ಮಾತನ್ನ ಜಡವಾಗಿವೆ ಅಂತ ನಾವು ಯಾವುದು ಭಾವಿಸ್ತೀವಿ ಜೀವರಾಶಿಗಳು ಅವು ಕೂಡ ಇವೆ ಅಂತ ಯದ್ವಾಕ್ ವದಂತಿ ಅವಿಚೇತನಾನಿ ಅಂಥ ಚೈತನ್ಯ ಇಲ್ಲ ಅಂತಂದುಕೊಳ್ಳುವಂಥ ಜೀವರಾಶಿಗಳು ಕೆಲವಿವೆ ಈಗ ಮರಕ್ಕೆ ಮರಕ್ಕೇನು ಕಲ್ಲಿಗೆ ಕಲ್ಲಿಗೇನು ಅಂತ ಅದಕ್ಕೂ ಒಂದು ಮಾತು ಇದೆ ಅದೆಲ್ಲ ಇದೆ ದೇವಾನಾಂ ಸರ್ವೇಶಾಂ ರಾಷ್ಟ್ರೀ ಪ್ರದಾ ಮಂದ್ರ ಹೃಷ್ಟಾ ಸತಿ ನಿಶಸಾದ ಅಸ್ಮದೀಯೇ ಕರ್ಮಣಿ ಉಪವಿಷ್ಟ ಹೀಗಿರುವಂಥದ್ದು ದೇವತೆಗಳ ಶೋಭೆಗೆ ರಾಷ್ಟ್ರ ಅಂದರೆ ರಾಜರ ಧಾತುವಿಂದ ರಾಜರ ದೀಪ್ತವು ಅನ್ನುವ ಧಾತುವಿನಿಂದ ಬಂದದ್ದು ಪ್ರಕಾಶಿಸುವಂಥದ್ದು ರಾಷ್ಟ್ರ ಇಂಡಿಯಾ ಇಸ್ ಶೈನಿಂಗ್ ಬೇರೊಂದು ಅರ್ಥದಲ್ಲಿ ಈ ರೀತಿ ಇದ್ದದ್ದು ರಾಷ್ಟ್ರ ಬ್ರಿಲಿಯನ್ಸ್ ಇಲ್ಲದೆ ಇದ್ದರೆ ಅದು ರಾಷ್ಟ್ರವಲ್ಲ ಅಂಥದ್ದು ಯಗ್ದೇವ್ಯಾ ಪ್ರಸಾದ ಚತಸ್ರ ದಿಗ್ದೇವತಾ ಊರ್ಜಂ ಕ್ಷೀರಾದಿರಸದ್ರವ್ಯಂ ಪಯಾಂಸಿ ಜಲಾನಿ ಚ ದುಹಂತಿ ಸಂಪಾದಯಂತಿ ಮತ್ತು ಈ ಮಾತಿನಿಂದಲೇ ನಾಲ್ಕು ದಿಕ್ಕಿನ ದೇವತೆಗಳು ಕೂಡ ನಮಗೆ ಎಲ್ಲ ವಿಧವಾದ ಶಕ್ತಿ ಸಂಪನ್ನತೆಗಳನ್ನು ಕೊಡ್ತಾ ಇವೆ ಅಂತ ಮಾತಿಲ್ಲದೇ ಇದ್ದರೆ ದಿಕ್ಕಿಲ್ಲದಂತೆ ಆಗ್ತಾ ಇತ್ತು ನಾವು ಲೋಕದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ ಅವ್ರಿಗೆ ಯಾರೂ ದಿಕ್ಕೇ ಇಲ್ಲ ಅಂತ ಇಂಗ್ಲೀಷ್ನಲ್ಲಿ ಡಿರೆಕ್ಷನ್ ಅನ್ನುವುದಕ್ಕೆ ಲಾಕ್ಷಣಿಕವಾದ ಅರ್ಥ ಯಾವ ಥರ ಇದೆ ನೋಡಿ ಪ್ರೋಗ್ರೆಸ್ಸಿಗೆ ಅನಿವಾರ್ಯವಾಗಿ ಬೇಕಾದದ್ದು ಬೆಳವಣಿಗೆಗೆ ಅನಿವಾರ್ಯವಾಗಿ ಬೇಕಾದದ್ದು ಡಿರೆಕ್ಷನ್ ದಿಕ್ಕು ಹಾಗೆ ಈ ನಾಲ್ಕು ದಿಕ್ಕುಗಳಿಂದ ಕೂಡ ಅದನ್ನು ಬ್ರಹ್ಮದ ಒಂದು ಪಾದ ಪ್ರಕಾಶವಾನ್ ಅಂತ ನಾಲ್ಕು ದಿಕ್ಕುಗಳನ್ನು ನೋಡಿದಾಗ ನಮಗೆ ತತ್ಕ್ಷಣ ಗೊತ್ತಾಗುತ್ತೆ ಎಲ್ಲ ಕಡೆಯಲ್ಲೂ ಕಾಣಿಕೆ ಇದೆ ಅಂತ ಅಂಥದ್ದು ಹಾಗಿರುವಂಥದ್ದು ಅಸ್ಯ ವಾಗ್ದೇವ್ಯಾ ಪರಮಂ ಪದಂ ಮನುಷ್ಯ ಕೋಸ್ವಿಜ್ಜಾಮ ಕುತ್ರವಾ ಪ್ರಾಪ್ತವಾನ್ ತದೀಯ ಸ್ಥಾನಂ ಪ್ರಾಪ್ತು ನ ಕೋಪಿ ಕ್ಷಮ ಇತ್ಯರ್ಥ ಇದನ್ನು ಕ್ವಸ್ವಿದಸ್ಯಾಹ ಪರಮಂ ಜಗಾಮ ಈ ಮಾತಿನ ಕೊನೆಯನ್ನ ಮಾತಿನ ನೆಲೆಯನ್ನು ಯಾರು ಬಲ್ಲರು ಇದನ್ನು ಪೂರ್ಣವಾಗಿ ಯಾರು ಪಡ್ಕೊಂಡಿದ್ದಾರೆ ಯಾರೂ ಇಲ್ಲ ಅಂತ ತಾತ್ಪರ್ಯ ವೇದದಲ್ಲಿ ಪ್ರಶ್ನೆಗಳು ಬರುತ್ತವೆ ಆ ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರ ಕಾಳಿದಾಸ ಹೇಳ್ತಾನಲ್ಲ ಸ್ವಯಂ ವಿಧಾತ ತಪಸ್ ಫಲಾನಾಂ ಕೇನಾಪಿ ಕಾಮೇನ ತಪಶ್ಚಚಾರ ಎಲ್ಲರ ತಪಸ್ಸಿಗೆ ಫಲ ಕೊಡುವ ಮಹಾದೇವ ತಾನು ಯಾವ ಫಲಕ್ಕಾಗಿ ತಪಸ್ ಮಾಡ್ತಾ ಇದ್ದಾನೆ ಯಾವುದಕ್ಕೆ ಮಾಡೋಕ್ಕೆ ಸಾಧ್ಯ ಯಾವುದಕ್ಕೂ ಇಲ್ಲ ಆಪ್ತ ಕಾಮಸ್ಯ ಕಾಸ್ಪೃಹ ಎಲ್ಲವನ್ನು ಪಡೆದವನಿಗೆ ಇನ್ನೇನು ಬಯಕೆ ಇರುತ್ತೆ ನಾನವಕ್ತವ್ಯಂ ಆಪ್ತವ್ಯಂ ಇನ್ನೇನೂ ಇಲ್ಲ ನತೇ ಕಿಂಚನ ವಿದ್ಯತೆ ಅವನದೇ ರಘುವಂಶದ ಮಾತು ಹೇಳೋದಿದ್ದರೆ ವಾಕು ಎಲ್ಲವನ್ನು ತೋರ್ಪಡಿಸುತ್ತೆ ಅದನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ಮತ್ತೊಂದು ಸಾಧನ ಬೇಡ ಎಲ್ಲವನ್ನು ಬೆಳಗುವ ದೀಪಕ್ಕೆ ಮತ್ತೊಂದು ದೀಪ ಬೇಕಿಲ್ಲ ಹಾಗೆ ವಾಕ್ಯಿಗೆ ವಾಕ್ಯೇ ಆಯತನವಾಗಿದೆ ಅಂತ ಇಲ್ಲಿ ವೇದದ ಎಲ್ಲ ದೇವತೆಗಳನ್ನು ಏಕದೇವತೆಯಾಗಿ ಕಾಣುವಂಥದ್ದು ತೋರುತ್ತೆ ಸಾಮಾನ್ಯವಾಗಿ ಪಾಶ್ಚಾತ್ಯರು ಹೇಳ್ತಾರೆ ಬಹುದೇವತಾರಾಧಕರು ವೇದಗಳಲ್ಲಿ ಕಾಣುವಂಥವರು ಏಕದೇವತೆ ಇಲ್ಲ ಮಾನೋಯಿಸ್ಟಿಕ್ ಆದದ್ದಲ್ಲ ಅಂತ ಆದರೆ ಅವರು ಹೇಳುವಂಥ ಮಾನೋಯಿಸಮ್ ನಮ್ಮದಲ್ಲ ಏಕದೇವತೆ ಅಂದರೆ ಅನ್ಯ ದೇವತಾ ವಿರೋಧ ಅಂತ ಅಲ್ಲಿ ತಾತ್ಪರ್ಯ ನಮ್ಮದು ಬಹುದೇವತೆ ಅಂದರೆ ಏಕದೇವತೆಯಲ್ಲಿ ಪರ್ಯವಸಾನವಾಗುತ್ತೆ ಒಂದು ಅನೇಕವಾಗುತ್ತೆ ಅನೇಕ ಒಂದಾಗುತ್ತೆ ಯಾವ ರೀತಿಯಾದ ವೈಷಮ್ಯವೂ ಇಲ್ಲ ಈ ಕಾರಣದಿಂದ ವಾಕಿನ ನೆಲೆಯನ್ನು ಯಾರೂ ಅರಿತವರಲ್ಲ ಅದಕ್ಕೆ ಕೊನೆ ಇಲ್ಲ ಅಂತನ್ನುವಾಗ ಅದು ಬ್ರಹ್ಮತತ್ವವೇ ಆಗುತ್ತೆ ಹೀಗಾಗಿ ಇದು ನೋಡಿ ವಾಕು ದೇವತತ್ವವನ್ನು ಹೇಳೋಕ್ಕೆ ಹೊರಟದ್ದು ಅದು ದೈವಿಕವಾದದ್ದು ಆಧ್ಯಾತ್ಮಿಕವಾಗಿ ತನ್ನಂತೆ ತಾನೇ ಬದಲಾಗಿಬಿಡುತ್ತೆ ಮತ್ತು ಯಜ್ಞದಲ್ಲಿ ವಾಕಿನ ಪ್ರಸ್ತಾವ ಅನಿವಾರ್ಯವಾಗಿ ಬರುತ್ತೆ ಪ್ರತಿಯೊಂದು ಕಡೆಯಲ್ಲಿಯೂ ಇದರ ವಿನಿಯೋಗ ಉಂಟು ಇದು ಬ್ರಾಹ್ಮಣದಲ್ಲಿ ಬರುವಂಥದ್ದು ಆಗಿರುವ ಕಾರಣ ಬ್ರಾಹ್ಮಣ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕ್ರಿಯಾ ವಿನಿಯೋಗಗಳು ಇರುತ್ತವೆ ಅವೆಲ್ಲವನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ ಯಜ್ಞೀಯವಾದದ್ದು ಯಾವುದು ಆಧ್ಯಾತ್ಮಿಕವಾದದ್ದು ಯಾವುದು ಅಂತ ಏನೂ ಗೊತ್ತಾಗುವುದಿಲ್ಲ ಅಂತ ಇವೆಲ್ಲವನ್ನು ಕೂಡ ಸರಸ್ವತಿಗೆ ಕೊಡಬೇಕಾದಂಥ ಆಹುತಿಗಳ ಮಂತ್ರವಾಗಿ ಗಮನಿಸ್ತೀವಿ ನಾವು ಆಮೇಲೆ ಇದಂಚ ಮಂತ್ರದ್ವಯ ವಾಚೆ ಇತಿ ವಿಹಿತೆ ಪಶೋ ವಿನಿಯೋಕ್ತವ್ಯಂ ಅಂತ ಇದನ್ನು ಈ ಎರಡು ಮಂತ್ರಗಳನ್ನು ಮಜನಯಂತ ದೇವಾಹ ಯದ್ವಾಗ್ವದಂತ್ಯ ವಿಚೇತನಾನಿ ಈ ಎರಡು ಮಂತ್ರಗಳನ್ನು ಪಶುಯಾಗದಲ್ಲಿ ಬಳಕೆ ಮಾಡುವಂಥದ್ದು ಅತಯೇವ ತದೀಯ ಸ್ತೋತ್ರೇ ಪ್ರತೀಕದ್ವಯಂ ವಾಚ ಮಜನಯಂತ ಯದ್ವಾಗ್ ವದಂತಿ ಅಂಥೇಳಿ ಪಶುವಿನ ಯಾಗ ಮಾಡುವಾಗ ಈ ಪಶುವಿಗೂ ಮಾತಿದೆ ಅದು ಮಾತಾಡುತ್ತೆ ನಮಗೆ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೆ ಮಾತು ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಬಾರದು ಅನ್ನುವ ಹಿನ್ನೆಲೆಯಲ್ಲಿ ಬಂದಿರೋದಾಗಿದೆ ಅಂದರೆ ಇಲ್ಲಿ ಅಧಿಯಜ್ಞೀಯವಾದ ಅರ್ಥ ದೇವತೆ ಅನ್ನುವಲ್ಲಿ ಅಧಿದೈವಿಕವಾದದ್ದು ಇನ್ನು ಮುಂದೆ ಆ ವಾಕ್ ಅನ್ನುವುದು ತತ್ವವೇ ಹೌದು ಅಂದಾಗ ಅಧ್ಯಾತ್ಮದ್ದು ಮೂರು ಹಂತವು ಕೂಡ ಏಕತ್ರ ಕಾಣಿಸಿಕೊಳ್ಳುವುದಾಗುತ್ತೆ ಮುಂದೆ ಗೌರಿ ಮಿಮಾಯ ಸಲೀಲಾ ನಿ ತಕ್ಷತಿ ಏಕಪದಿ ದ್ವಿಪದಿ ಸ ಚತುಷ್ಪದಿ ಅಷ್ಟಾಪದಿ ಬವಾಪ ನವಪದಿ ಬಭು ಸಹಸ್ರಾಕ್ಷರ ಪರಮೇ ವ್ಯೋಮನ್ ಇದು ಒಂದು ಮಂತ್ರ ಋಗ್ವೇದದ ಮಹಾಮಹನೀಯವಾದಂಥ ಒಂದು ಸೂಕ್ತದಿಂದ ಉದ್ಧತವಾದದ್ದು ಅಲ್ಪಸ್ತವ ಅಂತ ಹೆಸರಾದ ಅದು ಹಸ್ಯವಾಮಿಯ ಮಂತ್ರದಲ್ಲಿ ಬರುವುದು ಮೊದಲನೇ ಮಂಡಲದಲ್ಲಿ ಬರುತ್ತೆ ಹಸ್ಯವಾಮಿಯ ಸೂಕ್ತ ಐವತ್ತೆರಡು ಮಂತ್ರಗಳ ಬಹಳ ದೊಡ್ಡ ಒಂದು ಮಂತ್ರ ಪುಂಜ ಅದು ಅದು ದೀರ್ಘತಮ ಮಮತೇಯ ಅಂತ ಮಮತೆಯ ಮಗ ದೀರ್ಘತಮಸ್ ಆತನ ಒಂದು ದರ್ಶನ ಅವನು ಹುಟ್ಟುಗುರುಡ ಅದನ್ನು ಆ ಮಂತ್ರಗಳನ್ನು ನಾನು ವಿವರವಾಗಿ ತೆಗೆದುಕೊಳ್ಳಲಿದ್ದೀನಿ ಅಲ್ಲಿ ಬರುತ್ತೆ ಏನದು ಇಲ್ಲಿ ಆ ಋಗ್ವೇದ ಮಂತ್ರವನ್ನು ಯಜುರ್ವೇದದಲ್ಲಿ ನಾವು ಕಾಣ್ತೀವಿ ಪರಮೇ ವ್ಯೋಮ್ನಿ ಅಂದರೆ ಪರಮಾಕಾಶದಲ್ಲಿ ಬ್ರಹ್ಮಣಿ ಪ್ರತಿಷ್ಠಿತ ಗೌರಿ ಗೌರವರ್ಣ ವಾಗ್ದೇವಿ ಅಂತ ನಾವೇನು ಸಾಮಾನ್ಯವಾಗಿ ಹೇಳ್ತೀವಿ ವೇದದ ದೇವತೆಗಳಿಗೆ ಆಕಾರ ಇಲ್ಲ ಅಂತ ಹಾಗಲ್ಲ ಯಥೇಷ್ಟವಾಗಿ ವೇದ ದೇವತೆಗಳಿಗೆ ಆಕಾರ ಕಾಣಿಸುತ್ತೆ ವರುಣ ಸ್ವಲ್ಪ ಮುಪ್ಪಿನ ಮುದುಕ ಆದರೂ ತುಂಬ ಸುಂದರನಾಗಿದ್ದಾನೆ ಎನ್ನುವಂಥ ಆಕಾರದಲ್ಲಿ ಋಗ್ವೇದದಲ್ಲಿ ಕಾಣಿಸುತ್ತೆ ವರುಣ ಸೂಕ್ತಿಗಳು ಕೆಲವೇ ಇರೋದು ರುದ್ರನಾದವನು ಕೆಂಪಗೆ ಭಯಾನಕವಾಗಿ ಆದರೆ ತುಂಬ ಸುಂದರವಾದ ರೂಪದಲ್ಲಿ ಕವಚಧಾರಿಯಾಗಿ ಬಂಗಾರದ ಬಿಲ್ಲು ಬಾಣಗಳನ್ನು ಹಿಡುಕೊಂಡು ಕಾಣಿಸ್ತಾನೆ ಅಂತ ಇಂದ್ರ ತುಂಬ ಸೊಗಸಾದ ಗಲ್ಲ ಅವನಿಗಿದೆ ಆ ಒಂದು ಕೆನ್ನೆಯ ಮೂಳೆಗಳು ಎದ್ದು ತೋರುವಂತೆ ಒಳ್ಳೆಯ ಅಂಗಸಾಧನೆ ಮಾಡದಂತೆ ಕಾಣಿಸುತ್ತೆ ಅವನ ಗಡ್ಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನು ಸುಶಿಪ್ರ ಸುಪೇಶಿ ಅಂತೆಲ್ಲ ಬಂದು ಅವನ ಗುಂಗುರು ಕೂದಲು ತುಂಬ ಚೆನ್ನಾಗಿರುತ್ತೆ ಅವನು ಕೆಂಪು ಹಸಿರು ಬಣ್ಣದ ಕುದುರೆಗಳ ಮೇಲೆ ಹರಿದಶ್ವ ಓಡಾಡ್ತಾನೆ ಸೂರ್ಯನೂ ಹಾಗೆ ಅಶ್ವಿನಿ ದೇವತೆಗಳು ಐಡೆಂಟಿಕಲ್ ಟ್ವಿನ್ಸ್ ತುಂಬ ಏಕರೂಪವಾದಂಥ ಹೋಲಿಕೆ ಇರುವ ಅವಳಿಗಳು ಕಮಲ ಮಾಲೆಯನ್ನು ಧರಿಸಿ ಹೆಸರಗತ್ತೆಯ ರಥದಲ್ಲಿ ಓಡಾಡ್ತಾರೆ ಅಂತೆಲ್ಲ ವಿವರಗಳು ಬರುವಾಗ ನಮಗೆ ಗೊತ್ತಾಗುತ್ತೆ ರೂಪ ಇದೆ ಅಂತ ನಾವೇನು ನಾಚಿಕೆ ಪಟ್ಟುಕೊಳ್ಬೇಕಾಗಿಲ್ಲ ನಮ್ಮ ದೇವತೆಗಳಿಗೆ ರೂಪ ಇದೆ ಅಂತ ಎಲ್ಲಕ್ಕೂ ಶಕ್ತಿ ಇರತಕ್ಕಂಥವರೇ ಆದರೆ ದೇವತೆಗಳಿಗೆ ಅವ್ರಿಗೊಂದು ರೂಪ ಪಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲವೇ ತುಂಬ ಹಾಸ್ಯಾಸ್ಪದವಾದದ್ದು ಮತ್ತು ಧ್ಯಾನಶೀಲತೆಗೆ ಕಲಾಭಿಜ್ಞತೆಗೆ ಆ ರೂಪ ಇಲ್ಲದಿದ್ದರೆ ಹೇಗೆ ಅನಿವಾರ್ಯವಾದದ್ದು ವೇದ ಮಂತ್ರಗಳಲ್ಲಿ ಬರುತ್ತೆ ಋಗ್ವೇದದಲ್ಲಿ ನೂರಲ್ಲ ಸಾವಿರ ಕೊಟ್ಟು ನಾನು ನನ್ನ ಇಂದ್ರನ ಮಾರೋದಿಲ್ಲ ಅಂತ ಒಂದು ಮಂತ್ರ ಹೇಳುತ್ತೆ ಏನು ಇಂದ್ರ ಇವನ ಬಗಲಲ್ಲಿದ್ದಾನೆ ಇಂದ್ರನ ವಿಗ್ರಹ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳಂಥವರೆಲ್ಲ ಅದಕ್ಕೆ ಅನ್ವಯ ಹೇಳ್ತಾರೆ ಹಾಗಾಗಿ ಇಂದ್ರಾದಿಗಳ ಪ್ರತಿಮೆ ಪೂಜೆ ಕೂಡ ಇತ್ತು ಅಂತ ಗೊತ್ತಾಗುತ್ತೆ ಮೈತ್ರಾಯಣಿ ಬ್ರಾಹ್ಮಣದಲ್ಲಿ ಸ್ಪಷ್ಟವಾಗಿ ನಮಗೆ ಸಿಗುತ್ತೆ ದೇವಸ್ಥಾನ ಮೂರ್ತಿಗಳು ಆ ಮತ್ತು ಉತ್ಪಾತಾದಿಗಳಾದಾಗ ಅಪಶಕನವಾದಾಗ ದೇವತಾ ಮೂರ್ತಿಗಳು ಬೆವರ್ತಾ ಇದ್ದವು ಅನ್ನುವಂಥ ಉಲ್ಲೇಖವೆಲ್ಲ ಬರುತ್ತೆ ಹೀಗಾಗಿ ದೇವಾಲಯಗಳೂ ಇದ್ದುವು ಮೂರ್ತಿಗಳೂ ಇದ್ದವು ಅಂತ ಗೊತ್ತಾಗುತ್ತೆ ಇರಲಿ ಇಲ್ಲಿ ಬೆಳ್ಳಗಿರುವಂಥವಳು ಆ ಸರಸ್ವತಿ ಅಂತ ಗೌರಿ ಅಂತ ಬಿಳುಪು ಅಂತ ಬಿಳುಪು ನಿರ್ಮಲತೆಯ ಸಂಕೇತ ಮಾತ್ರವಲ್ಲ ಅದು ಸರ್ವ ಪ್ರತಿಫಲನ ಶಕ್ತಿ ಇರುವಂಥದ್ದು ಅಂತ ಮಾತು ತನ್ನದಾಗಿ ಏನನ್ನೂ ಉಳಿಸಿಕೊಳ್ಳದೆ ಎಲ್ಲವನ್ನೂ ಕೊಟ್ಟುಬಿಡಬೇಕು ಅಂತ ಎಷ್ಟು ಅರ್ಥ ಬೇಕಾದರೂ ಅದರೊಳಗೆ ಮಾಡಬಹುದು ಬಿಳಿಯ ಬಣ್ಣದಲ್ಲಿ ಯಾವ ಬಣ್ಣವನ್ನಾದರೂ ಬಳೆದರೂ ಆ ಬಣ್ಣಕ್ಕೆ ಯಾವ ಚ್ಯುತಿಯೂ ಬರೋಲ್ಲ ತತ್ ಸ್ವರೂಪ ಗೊತ್ತಾಗುತ್ತೆ ಯಾವ ಆಲೋಚನೆಯನ್ನಾದರೂ ಮಾತಿನ ಮೂಲಕ ತೊಡಕಿಲ್ಲದೆ ಹೇಳಬೇಕು ಹೇಳುವಂತಾಗಬೇಕು ನಸೋಸ್ತಿ ಪ್ರತ್ಯಯೋ ಲೋಕೆ ಯ ಶಬ್ದಾನುಗಮಾದ್ರತೆ ಅನುಮಿದ್ದಮಿವ ಜ್ಞಾನಂ ಸರ್ವಂ ಶಬ್ದೇನ ಭಾಸತೆ ಅಂತ ಭಗವಾನ್ ಭರ್ತೃಹರಿ ಹೇಳಿರುವುದು ಆ ದೃಷ್ಟಿಯಿಂದ ಸತ್ಯ ಶಬ್ದ ತಿಳಿಸಿಕೊಡಲಾಗದ್ದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ರೂಪಬ್ರಹ್ಮವಾಗಿ ಕಾಣಿಸುತ್ತೆ ಅಂದರೆ ಅದು ನಾಮಬ್ರಹ್ಮವಾಗಿ ಕೇಳಿಸಲೇಬೇಕು ವೆರಿ ಸಿಂಪಲ್ ಲಾಜಿಕ್ ಅದು ನಮ್ಮ ಮನಸ್ಸಿಗೆ ಕಲ್ಪನೆಗೆ ಎಟಕ್ತಾ ಇದೆ ಅಂದರೆ ಸಂವಿಧ ಅನುಭವಕ್ಕೆ ಗೋಚರವಾಗ್ತಾ ಇದೆ ಅಂದರೆ ಅದು ಯಾಕೆ ಅಭಿವ್ಯಕ್ತವಾಗೋಲ್ಲ ಇಲ್ಲ ಇಲ್ಲ ಬ್ರಹ್ಮಾನಂದವನ್ನೆಲ್ಲ ನೀವು ಹೇಳ್ತೀರಾ ನೇತಿಕ್ರಮದಿಂದ ಹೇಳೋದಿಲ್ವೇ ತದೇಜತಿ ತನ್ನೇಜತಿ ತದ್ದೂರೇ ತದ್ವದಂತಿಕೆ ಅಂತ ಅದು ಓಡಾಡೋಲ್ಲ ಅದು ಓಡಾಡುತ್ತೆ ಅದು ಹತ್ತಿರ ಇದೆ ಅದು ದೂರದಲ್ಲೂ ಇದೆ ಅಂತ ಪರ್ಯಾಯ ರೂಪದಿಂದ ಬೇರೊಂದು ರೂಪದಿಂದ ಹೇಳುವುದಿಲ್ವ ಆ ಬೇರೊಂದು ರೂಪದ ಹೇಳುವಿಕೆ ತಾನೇ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದಕ್ಕಿಂತ ಇನ್ಯಾವ ಸೊಗಸುಂಟು ಎಷ್ಟು ಕಡೆ ಆ ರೀತಿಯಾದದ್ದು ಬರುತ್ತೆ ಏನಿಲ್ಲ ಒಬ್ಬಳ ಮುಖ ಚೆನ್ನಾಗಿದೆ ಅಂತ ಹೇಳಬೇಕು ಚಂದ್ರನ ಆಗಿದೆ ಅಂತ ಹೇಳಬೇಕು ಆದರೆ ಅದು ಹಳತಾಗಿ ಹೋಗಿದೆ ಅಂತಂದರೆ ನಿರೀಕ್ಷ ವಿದ್ಯುನ್ನಯನೇ ಪಯೋದೋ ಮುಖಂ ನಿಶಾಯಾಮ ಅಭಿಸಾರಿಕಾಯ ಮೋಡ ಹೇಳ್ತಾ ಇರುವಂಥ ಮಾತು ಮೋಡದ ಭ್ರಾಂತಿಯ ಬಗ್ಗೆ ಮಹರ್ಷಿ ಹೇಳ್ತಾ ಇರುವಂಥ ಶ್ಲೋಕ ಇದು ನಿರೀಕ್ಷ ವಿದ್ಯುನ್ನಯನ ಪಯೋದ ಮುಖಂ ನಿಶಾಯ ಅಭಿಸಾರಿಕಾಯಃ ಧಾರಾ ನಿಪಾತ ಸಹಕಿ ಚಂದ್ರೋಯ ಮಿತ್ಯರ್ಥತರಂ ರಾಸೆ ಮಿಂಚಿನ ಗಣ್ಣಿಂದ ಮೋಡ ರಾತ್ರಿಯಲ್ಲಿ ಹೋಗುತ್ತಾ ಇರುವ ಅಭಿಸಾರಿಕೆಯ ಮುಖವನ್ನು ನೋಡಿ ಇದೇನಿದು ಮಳೆಯ ಧಾರೆಯ ಜೊತೆಗೆ ಚಂದ್ರನನ್ನೂ ನಾನು ಕೊಚ್ಚಿ ಚಂದ್ರ ಚಂದ್ರಭೂಮಿಗೆ ಬಿದ್ದನ ಅಯ್ಯೋ ಏನು ಗತಿ ಅಂತ ಗುಡುಗಿನ ರೂಪದಿಂದ ಕೂಗಿತು ಅಂತ ಅಲ್ಲಿ ಕಾಣಿಸುವುದೇನು ಇದು ಭ್ರಾಂತಿಮದ ಅಲಂಕಾರವೂ ಹೌದು ಉತ್ಪ್ರೇಕ್ಷಾಲಂಕಾರವೂ ಅಲಂಕಾರವೂ ಹೌದು ಅಂದರೆ ಇಲ್ಲದ್ದನ್ನ ಇದೆ ಅಂತ ತೋರಿಸುವುದು ಚಂದ್ರ ಜಾರಿ ಬಿದ್ದಿಲ್ಲ ಚಂದ್ರ ಜಾರಿ ಬಿದ್ದನೋ ಅಂತ ಭ್ರಾಂತಿ ಮಾಡಿಕೊಳ್ತು ಅಂತಂದರೆ ಭ್ರಾಂತಿ ಮೂಲವಾದ ಉತ್ಪ್ರೇಕ್ಷೆ ಅಲ್ಲಿರುವಂಥ ಒಂದು ಸ್ವಾರಸ್ಯ ಇಲ್ಲಿ ಅವಳ ಮುಖ ಚಂದ್ರಬಿಂಬದಂತಿದೆ ಅಂತ ಹೇಳದೇನೆ ಹೇಳಿಲ್ವ ಹಾಗೆ ನೇರವಾಗಿ ಹೇಳೋದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಸೊಗಸಾಗಿ ಹೇಳಲಿಲ್ವ ಹೀಗಾಗಿ ಮಾತಿಗೆ ಸಾಧ್ಯವಾಗದೇ ಇರೋದು ಯಾವುದಾದ್ರೂ ಇದೆಯಾ ಇಲ್ಲವೇ ಇಲ್ಲ ಇದನ್ನು ವ್ಯಂಜನಾ ವ್ಯಾಪಾರ ಅಂತ ಕರಿತೀವಿ ನೇರವಾಗಿ ಹೇಳುವುದು ಅಭಿದ ವ್ಯಾಪಾರ ಸಾಮಾನ್ಯ ರೂಢಿಯಲ್ಲಿ ಹೇಳುವಂಥದ್ದು ಲಕ್ಷಣ ವ್ಯಾಪಾರ ಅಲೋಕ ಸಾಮಾನ್ಯವಾಗಿ ಹೇಳುವಂಥದ್ದು ವ್ಯಂಜನ ವ್ಯಾಪಾರ ಅದು ಮೂರು ಕೂಡ ಇದೆ ಭಾಷೆಗೆ ಅಂತ ಗೊತ್ತಾಗುತ್ತೆ ಆ ಕಾರಣದಿಂದ ಭಾಷೆಗೆ ಶಕ್ಯವಲ್ಲದ್ದು ಯಾವುದೂ ಇಲ್ಲ ಅದರಿಂದಲೇ ಎಚ್ಚರದಲ್ಲಿರಬೇಕು ಬಳಸುವಾಗ ತುಂಬ ಹರಿತವಾದ ಕತ್ತಿಯನ್ನು ಬಳಸುವಾಗ ಎಷ್ಟು ಎಚ್ಚರದಲ್ಲಿರ್ತೀವಿ ನಾವು ಏನಾಗ್ಬಿಟ್ಟು ಕೈಯೇ ಕತ್ತರಿಸಿ ಹೋಗ್ಬಿಡುತ್ತೋ ಅಂತನ್ನುವ ಹೆದರಿಕೆ ಇರುತ್ತಲ್ವ ಹಾಗಾಗಿ ಫೈನರ್ ದಿ ಟೂಲ್ ಶಾರ್ಪರ್ ದಿ ಟೂಲ್ ಎಫಿಷಿಯೆಂಟ್ ದ ಟೂಲ್ ಆಪರೇಷನಲ್ ಡಿಫಿಕಲ್ಟೀಸ್ ಆರ್ ಮೋರ್ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಇನ್ ಆಪರೇಟಿಂಗ್ ಅದರಿಂದ ಎಲ್ಲಿ ಏನು ತಪ್ಪಾಗುತ್ತೋ ಅಂತ ಅಂಜಿ ಅಳುಕಿ ನಡೆಯಬೇಕು ಅಂತ ವೇದ ಇದನ್ನು ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಮೈಯೆಲ್ಲ ಮನವಾಗಿ ನಾವು ಜಗತ್ತಿನಲ್ಲಿ ವ್ಯವಹರಿಸಬೇಕು ಅಂತ ಹೇಳುತ್ತೆ ಈ ಅವೇರ್ನೆಸ್ಗಿಂತ ಮಿಗಿಲಾಗಿ ಇನ್ನೇನು ಬೇಕಾಗಿದೆ ಜಗತ್ತಿಗೆ ಅನುಭವದ ತೀವ್ರತೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕು ದ ಇಂಟೆನ್ಸಿಟಿ ಆಫ್ ಫೀಲಿಂಗ್ ದ ಇಂಟೆನ್ಸಿಟಿ ಆಫ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಮುಖ್ಯ ಆ ಭಾವದಿಂದ ಅಲ್ಲಿ ಬರ್ತಾ ಇದೆ ಆ ಬಿಳುಪು ಅಂದರೆ ಆ ರೀತಿಯಾದಂಥ ಬಿಳುಪು ಅಂತ ಗೌರಿ ಮತ್ತು ಇನ್ನೂ ಒಂದು ಆ ಬಿಳುಪಿನ ಸೊಗಸೇನೆಂದರೆ ಎಲ್ಲ ಬಣ್ಣ ಅಲ್ಲಿ ಸೇರಿದೆ ಆದರೆ ಯಾವ ಬಣ್ಣವೂ ನಾನು ಅಂತ ಪ್ರತ್ಯೇಕವಾಗಿ ತೋರಿಕೊಳ್ತಾ ಇಲ್ಲ ಅಂದರೆ ವಾಕಿನಲ್ಲಿ ಎಲ್ಲ ಸೇರಿದೆ ಆದರೆ ಯಾವುದೂ ತೋರಿಕೊಳ್ತಾ ಇಲ್ಲ ಅಂತ ಸಾರೋ ಹುಳಿಯೋ ಮಾಡಿದ್ರೆ ಎಲ್ಲ ರುಚಿಯೂ ಸೇರಿಕೊಳ್ಬೇಕು ಉಪ್ಪೊಂದೇ ನಾನು ಅಂತ ಎದ್ದು ತೋರಿದ್ರೆ ಆ ಸೃಷ್ಟಿಯ ಮಹಾ ಮಂದಿರದಲ್ಲಿ ನೀನೊಂದು ಇಟಿಕೆ ಡಿ ವಿ ಜಿಯವರು ಹೇಳ್ತಾರೆ ಸೊಟ್ಟಾದರೆ ಪೆಟ್ಟು ತಿನ್ನುವೇ ಜೋಕೆ ಮುಂಕುತಿಮ್ಮ ಅಂತ ಹಾಗಾಗಿ ನಾವು ಓರೆ ಕೋರೆಗಳು ಇಟ್ಕೊಂಡು ಬಿಟ್ಟರೆ ಮೇಸ್ತ್ರಿ ಅಥವಾ ಆ ಗಾರೆ ಕೆಲಸದವನು ಮಟ್ಟಗೋಲಿಂದ ಸರಿಯಾಗಿ ಮಟ್ಟ ಹಾಕ್ತಾನೆ ನಮ್ಮನ್ನು ಆ ಕಾರಣವಾಗಿ ನಾವು ವಿಪರೀತ ವರ್ತನೆಗಳನ್ನು ಮಾಡಬಾರದು ವಿರುದ್ಧ ವರ್ತನೆಗಳಲ್ಲಿ ತೊಡಗಬಾರದು ಅನ್ನುವಂಥದ್ದು ಅಲ್ಲಿರುವ ತಾತ್ಪರ್ಯ ಮತ್ತು ಸಾಮರಸ್ಯ ಬಂದಾಗ ಎಲ್ಲ ಬಣ್ಣಗಳು ಸೇರಿಕೊಂಡು ಅದು ಬಿಳಿಯ ಬಣ್ಣ ಆಗೋದು ಯಾವಾಗ ಓನ್ಲಿ ಇನ್ ದಿ ಕೇಸ್ ಆಫ್ ಟ್ರಾನ್ಸ್ಪರೆಂಟ್ ಕಲರ್ಸ್ ನಾನು ಬಹಳ ಹಿಂದೆ ಈ ನ್ಯೂಟನ್ಸ್ ರಿಂಗ್ ಡಿಸ್ಕ್ ಅಂತಿದೆ ಅದರ ಬಗ್ಗೆ ಎಲ್ಲ ಓದಿಕೊಂಡು ಎಲ್ಲ ಬಣ್ಣಗಳು ಸೇರಿದರೆ ಬಿಳಿ ಬಣ್ಣ ಆಗುತ್ತೆ ಅಂತ ಹೇಗೂ ಚಿತ್ತರ ಬರೀತಾ ಇದ್ದವನಾದ್ದರಿಂದ ಎಲ್ಲ ಬಣ್ಣಗಳನ್ನು ತೆಗೆದು ಪ್ಯಾಲೆಟ್ಟಲ್ಲಿ ಬೆರಕೆ ಮಾಡಿ ನೋಡಿದ್ರೆ ಸಗಣಿ ಬಣ್ಣ ಬಂತು ಇದು ಯಾಕೆ ಹೀಗೆ ಆಮೇಲೆ ಗೊತ್ತಾಯಿತು ಆಪ್ಟಿಕ್ಸ್ ಓದುವಾಗ ಓನ್ಲಿ ಟ್ರಾನ್ಸ್ಪರೆಂಟ್ ಕಲರ್ಸ್ ದೇ ಮಿಕ್ಸ್ ಟುಗೆದರ್ ದೇ ಈಲ್ಡ್ ವೈಟ್ ಕಲರ್ ಈ ಬಣ್ಣಗಳಲ್ಲಿ ನಾವು ಬಳಸುವಂಥದ್ದು ಒಪೇಕ್ ಕಲರ್ಸ್ ಅಪಾರದರ್ಶಕ ವರ್ಣಗಳು ಪಾರದರ್ಶಕ ವರ್ಣಗಳಿಂದ ಬಿಳಿ ಬರುತ್ತೆ ಅಂದರೆ ಇಂಗ್ರೀಡಿಯೆಂಟ್ಸ್ಗೆ ಒಂದು ಮಟ್ಟದ ಟ್ರಾನ್ಸ್ಪರೆನ್ಸಿ ಬೇಕು ಅಂತ ವ್ಯವಹಾರದಲ್ಲಿ ಪಾರದರ್ಶಕ ಸಾಫ್ ಸೀದಾ ಸಾಚಾ ಆಗಿರಬೇಕು ಹಾಗಲ್ಲದೆ ನಾವು ಮುಸುಗಿನ ಮರೆಯ ಗುದ್ದಾಟ ಮಾಡಿದ್ರೆ ಎಲ್ಲ ನಾವು ಸೇರಿಕೊಂಡ್ರೆ ಸಗಣಿ ಬಣ್ಣವೇ ಬರುತ್ತೆ ಹೊರತುವೇ ಬಿಳಿಯ ಬಣ್ಣ ಬರೋಲ್ಲ ಗೌರವ ಆಗೋಲ್ಲ ಕಾಲ ಆಗುತ್ತೆ ಅಷ್ಟೇ ಅಂದರೆ ನನ್ನ ಬಣ್ಣ ನನ್ನದಿರಲಿ ಈಗ ನೋಡಿ ಬೇರೆ ಬೇರೆ ಮತಗಳು ಅದು ದ್ವೈತವೋ ಅದ್ವೈತೋ ವಿಶಿಷ್ಟ ಅದ್ವೈತವೋ ಅದು ಹೋಗಿ ಶೈವವೋ ವೈಷ್ಣವೋ ಶಾಕ್ತವೋ ಇಸ್ಲಾಮೋ ಕ್ರಿಶ್ಚಿಯಾನಿಟಿಯನೋ ಏನೆಲ್ಲ ಇರಬಹುದು ಆದರೆ ಅವರು ಅವರ ಮತದ ಸಂಸ್ಕಾರದಿಂದ ಒಳ್ಳೆಯ ಮನುಷ್ಯರಾದಾಗ ಆ ಬಣ್ಣದಲ್ಲಿ ಅವರು ಪಾರದರ್ಶಕವಾಗಿರ್ತಾರೆ ಹಾಗಲ್ಲದೆ ಇದ್ರೆ ಆ ಬಣ್ಣದಲ್ಲಿ ಅವರು ಅಪಾರದರ್ಶಕವಾಗಿರ್ತಾರೆ ಯಾರ ಜೊತೆ ಸೇರಿದ್ರು ಕಡೆಗೆ ಕತ್ತೆ ಬಣ್ಣವೇ ಬರೋದು ಪಾರದರ್ಶಕವಾಗಿದ್ದರೆ ಯಾವ ಮತಕ್ಕೆ ಸೇರಲಿ ಯಾವ ಪಥಕ್ಕೆ ಸೇರಲಿ ಯಾವ ದೇಶಕ್ಕೆ ಸೇರಲಿ ಯಾವ ಕೋಶಕ್ಕೆ ಸೇರಲಿ ಅದು ಸಂಪೂರ್ಣ ಸಮರಸವಾಗುತ್ತೆ ಇದು ನೋಡಿದಾಗ ನಮ್ಮ ನಮ್ಮ ಪ್ರತ್ಯೇಕತೆ ತೊಂದರೆ ಅಲ್ಲ ಆದರೆ ನಾವು ಪ್ರಾಮಾಣಿಕವಾಗಿ ಪ್ರತ್ಯೇಕವಾಗಬೇಕು ನಮ್ಮ ಪ್ರತ್ಯೇಕತೆಯಲ್ಲಿ ಏನಾದರೂ ಅಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಅಂದರೆ ಯಾವುದು ಅಹಂಕಾರವೇ ಅಪ್ರಾಮಾಣಿಕತೆ ಈ ಮತವನ್ನು ಅನುಸರಿಸುವ ಮೂಲಕ ನಾನು ದೊಡ್ಡವನು ಅಂತ ಅನ್ನೋದಿಕ್ಕೆ ಈ ಮತ ಅಂತಂದರೆ ಅಪಾರದರ್ಶಕವಾಯಿತು ಪಾರದರ್ಶಕ ಅಂದರೆ ಏನು ಬೆಳಕನ್ನು ಹಾಯಿಸುತ್ತೆ ಅದು ಅಂತ ಅರ್ಥ ತಾನೆ ಇಟ್ ಲೆಂಡ್ಸ್ ಲೈಟ್ ಇಟ್ ಈಲ್ಡ್ಸ್ ಟು ಲೈಟ್ ಇಟ್ ಅಕಾಮಡೇಟ್ಸ್ ಲೈಟ್ ಅಪಾರದರ್ಶಕ ಅಂದರೆ ಏನು ಇಟ್ ವಿಲ್ ನಾಟ್ ಅಕಾಮಡೇಟ್ ಲೈಟ್ ಬೆಳಕಿಗೆ ಅವಕಾಶ ಕೊಡಲ್ಲ ಅಂದರೆ ಜ್ಞಾನಕ್ಕೆ ಅವಕಾಶ ಕೊಡಲ್ಲ ಅಂತ ಯಾವುದು ಜ್ಞಾನಕ್ಕೆ ಅವಕಾಶ ಕೊಡಲ್ಲ ಅಹಂಕಾರ ಒಂದೇ ಜ್ಞಾನಕ್ಕೆ ಅವಕಾಶ ಕೊಡೋಲ್ಲ ನಮ್ಮ ಅಂತರಂಗದೊಳಗೆ ಅಹಂಕಾರ ಇದ್ದರೆ ಇನ್ಯಾವುದಕ್ಕೂ ಜಾಗವೇ ಇಲ್ಲ ಅದು ಎಂಥದ್ದು ಅಂದರೆ ಅದೊಂದು ವಿಚಿತ್ರವಾದ ದ್ರವ್ಯ ಒಂದು ಹನಿ ಬಿದ್ದರೂ ಸಾಕು ಒಂದು ರೂಮಿನಷ್ಟು ಗಾತ್ರಕ್ಕೆ ಅದು ಬಿಡುತ್ತೆ ಅಹಂಕಾರ ಎಲ್ಲಿ ಹೋದರೂ ಕೂಡ ತದಾಕಾರವಾಗಿಬಿಡುತ್ತೆ ಒಂದು ಮಡಿಕೆಗೆ ಅಹಂಕಾರ ಅಂದರೆ ಮಡಿಕೆ ಪೂರ್ತಿ ಅಹಂಕಾರವೇ ತುಂಬಿಕೊಂಡು ಬಿಡುತ್ತೆ ಒಂದು ಅಹಂಕಾರ ಬಂತು ಅಂದರೆ ಮರದ ಆಕಾರ ಆಗೋಗ್ಬಿಡುತ್ತೆ ತದಾಕಾರವಾಗ್ಬಿಡುತ್ತೆ ತದಭಿನ್ನವಾಗೋಗ್ಬಿಡುತ್ತೆ ಹೀಗಾಗಿ ಪಾರದರ್ಶಕವಾಗಬೇಕು ಅಂದರೆ ಅದನ್ನು ಬಸಿಕೊಳ್ಳಬೇಕು ವಿ ಹ್ಯಾವ್ ಟು ಟ್ಯಾಪ್ ಔಟ್ ಆಗ ಬೆಳಕು ಒಳಗೆ ಬರುತ್ತೆ ಆ ನಮ್ಮ ಬಣ್ಣ ಏನಾದರೂ ತೊಂದರೆ ಇಲ್ಲ ಆಗ ನಾವು ಎಷ್ಟು ಜನರ ಜೊತೆ ಸೇರಿದರೂ ಕೂಡ ನಿಶ್ಚಿಂತೆಯಾಗಿರ್ಬೋದು ಈಗ ನಾವು ಹ್ಯೂಮನ್ ನೆಟ್ವರ್ಕಿಂಗು ದಟ್ ನೆಟ್ವರ್ಕಿಂಗು ದಿಸ್ ನೆಟ್ವರ್ಕಿಂಗು ಅಂತ ಹೇಳ್ಬಿಟ್ಟಿದ್ರಲ್ಲಿ ಎಷ್ಟೆಷ್ಟು ವೈರ್ಗಳೆಲ್ಲ ಇಟ್ಕೊಂಡು ಶಾರ್ಟ್ ಸರ್ಕ್ಯೂಟ್ಗಳಾಗ್ತಾನೇ ಇದೆ ಯಾಕೆ ಅಂದರೆ ವೈರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಯಾವುದನ್ನು ಕನೆಕ್ಟ್ ಮಾಡ್ತೀವೋ ಅದರ ಬಗ್ಗೆ ಯೋಚನೆ ಮಾಡಬೇಕು ಎಷ್ಟು ಒಳ್ಳೆಯ ಕನ್ನಡಕ ಇದ್ದರೂ ಕಣ್ಣೇ ಇಲ್ಲದಿದ್ದರೆ ಏನು ಪ್ರಯೋಜನ ವ್ಯರ್ಥ ಅಲ್ವಾ ಹಾಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ವಾಕಿನ ಗೌರತ್ವ ಅಂದರೆ ಯಾವುದು ಅದರೊಳಗೆ ಎಷ್ಟೆಲ್ಲ ಧ್ವನಿಗಳಿರ್ಬೋದು ಮೊದಲಿಗೆ ನಾವು ನೋಡಿದ್ದೀವಿ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಇವೆ ಹೇಳುವುದುಂಟು ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ನಾಲ್ಕು ವಿಧವಾಗಿ ಅದು ಮುಂದೆ ಬರುತ್ತೆ ಚತ್ವಾರಿ ವಾಕ್ಪದ ಪರಿಮಿತಾನಿ ಅನ್ನುವಂಥ ಮಂತ್ರದಲ್ಲಿ ಕಾಣಿಸುತ್ತೆ ಚತ್ವಾರಿ ವಾಕ್ಪದ ಪರಿಮಿತಾನಿ ನಾಲ್ಕು ಹಂತಗಳು ಯಾವುದದು ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ಪರ ಅನ್ನುವ ಶಬ್ದ ಆಲೋಚನೆಗೆ ಮೊದಲಿನ ಸ್ಥಿತಿ ಆಲೋಚನೆ ಇದೆ ಆದರೆ ಅದು ಆಲೋಚನೆಯಾಗಿಲ್ಲ ಸಮುದ್ರದ ಒಳಗಡೆ ಅಲೆ ಇಲ್ಲವೆ ಇದೆ ಆದರೆ ಅಲೆ ಅಭಿವ್ಯಕ್ತವಾಗಿಲ್ಲ ಅಂತೀವಿ ಆಮೇಲೆ ಪಶ್ಯಂತಿ ಅಂತ ಅನ್ನುವ ಹಂತ ಅಲ್ಲಿ ಅಲೆ ತೋರ್ಕೊಳ್ಳುತ್ತೇವೆ ಅಲೆ ಮೊಳೆಯುತ್ತಾ ಇದೆ ಮೊಳೆಯದಡಿಗಳ ಮೂಕ ಮರ್ಮರ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಬಹಳ ಪ್ರಸಿದ್ಧವಾದವರ ಯಾವ ಮೋಹನ ಮುರಳಿ ತೋನಲ್ಲಿ ಮೊಳೆಯದ ಅಡಿಗಳ ಮೂಕ ಮರ್ಮರ ಪರಾವಾಕು ಅದು ಪರಾಸ್ಥಿತಿಯಲ್ಲಿ ಕಲ್ಲು ಮಣ್ಣು ಮಾತಾಡ್ತಾ ಇವೆ ಅಂತ ಪರಾವಾಕು ಸ್ಥಾವರಕ್ಕೆ ಸ್ಥಾವರದಲ್ಲಿ ಜಡಸ್ಥಾವರಕ್ಕೆ ಜಡವಾದದಕ್ಕೆ ಚೈತನ್ಯ ಅಲ್ಲ ಅಂತನ್ನುವಂಥ ಸುಪ್ತ ಚೈತನ್ಯ ಇರೋದಕ್ಕೆ ಪಶ್ಯಂತಿ ತೋರಿಕೊಳ್ಳುತ್ತೆ ಅಂದರೆ ಎ ಥಾಟ್ ಕಮ್ಸ್ ಎ ರಿಪ್ಪಲ್ ಆಫ್ ಥಾಟ್ ಕಮ್ಸ್ ಅದು ಪಶ್ಯಂತಿ ಆಮೇಲೆ ಮಧ್ಯಮ ಮತ್ತೆ ಬಂದದ್ದು ವೈಖರಿ ಮಧ್ಯಮದಲ್ಲಿ ಮಾತು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ವಾಕ್ಯರೂಪವನ್ನು ಪಡ್ಕೊಂಡಿದೆ ಪಶ್ಯಂತಿಯಲ್ಲಿ ಆಲೋಚನೆ ಒಂದು ಬಂದಿದೆ ಆದರೆ ಅದು ವ್ಯವಸ್ಥಿತವಾದಂತಹ ತಾಳಿಲ್ಲ ಏನೋ ಏನು ಆಗಿದೆ ಅದಕ್ಕೆ ಎಷ್ಟೋ ಜನಕ್ಕೆ ಏನು ಹೇಳಬೇಕು ಅಂತಿದ್ದೀನಿ ಹೇಳೋಕ್ಕಾಗ್ತಾ ಇಲ್ಲ ಅಂತ ಅನ್ಸುತ್ತಲ್ಲ ಆ ಸ್ಥಿತಿಯೆಲ್ಲ ಪಶ್ಯಂತಿನೇ ಆದರೆ ಅವ್ರನ್ನ ಪಶ್ಯಂತಿ ಮಾಡೋದು ನಮಗೆ ಬಹಳ ಕಷ್ಟವಾಗುತ್ತೆ ಅದು ಉಂಟಲ್ಲ ಐ ಕನ್ಸೀವ್ ಐ ಕನ್ಸೀವ್ ಅಂತ ಹೇಳ್ಬಿಟ್ಟು ಇಂಗ್ಲೆಂಡಿನ ಒಬ್ಬ ಸೆನೆಟರ್ ಹೇಳ್ದ ಈ ಕನ್ಸೀವ್ಡ್ ತ್ರೈಸ್ ಬಟ್ ನೋ ಡೆಲಿವರಿ ಅಂತ ಇನ್ನೊಬ್ಬ ಆಕ್ಷೇಪ ಮಾಡಿದನಂತೆ ಆ ತರಹ ಆಗ್ಬಿಡುತ್ತೆ ಆಮೇಲೆ ಬರುವಂಥದ್ದು ವೈಖರಿ ಅದು ತಾಳ್ವಾದಿ ಮುಖಾಂಗಗಳಿಂದ ಅಂದರೆ ಬಾಯಂಗುಳ ಪ್ಯಾಲೆಟ್ ಅಂತೆಲ್ಲ ಹೇಳ್ತೀವಲ್ಲ ಅಲ್ಲಿಂದ ನೇರವಾಗಿ ವಿನಿಸೃತವಾದಂಥದ್ದು ಮಾತು ಹೊರಬರುವಂಥದ್ದು ಧ್ವನಿಪೂರ್ಣವಾಗಿ ಬರುವಂಥದ್ದು ಹೀಗೆ ಅಲ್ಲಿ ಪರ ಅನ್ನುವುದು ಶಿಲಾದಿ ಜಡಪದಾರ್ಥಗಳಿಗೆ ಸಂಬಂಧಪಟ್ಟಿದ್ದರೆ ಜಡ ಅನ್ನೋದು ಸಾಪೇಕ್ಷಾರ್ಥ ಪಶ್ಯಂತಿ ಅನ್ನೋದು ಮರ ಗಿಡಗಳಲ್ಲಿ ಎಲೆಗಳ ಸದ್ದು ಮಾಡತ್ವೆ ಗಲಗಲ ಅಂತ ಶಬ್ದ ಮಾಡತ್ವೆ ಉಂಟು ಆದರೆ ಅದು ಏನು ಅಂತ ಗೊತ್ತಾಗಲ್ಲ ಮತ್ತು ಮಧ್ಯಮ ಪ್ರಾಣಿಗಳು ಪಕ್ಷಿಗಳು ಅವುಗಳೆಲ್ಲ ಸದ್ದು ಮಾಡತ್ವೆ ಅವುಗಳಲ್ಲಿ ಏನು ಒಂದು ಸ್ವಲ್ಪ ಸ್ಪಷ್ಟತೆ ಉಂಟು ಈಗ ಒಂದು ನಾಯಿ ಆತ್ಮೀಯತೆಯಿಂದ ಗುರುಗುಟ್ಟೋದು ಬೇರೆ ನೊಂದಾಗ ಊಳಿಡುವಂಥ ರೀತಿ ಬೇರೆ ಕೋಪ ಬಂದಾಗ ಬೊಗಳುವ ರೀತಿ ಬೇರೆ ಅದಕ್ಕೆಲ್ಲ ಗೊತ್ತಾಗತ್ತೆ ಮುಂದೆ ವೈಖರಿ ಅದು ಮಾನವರದು ಅಂತ ಅಲ್ಲಿ ವರ್ಣಾತ್ಮಕವಾಗಿದೆ ಅಂತ ಇಟ್ ಈಸ್ ಫೋನೆಟಿಕ್ ಲ್ಯಾಂಗ್ವೇಜ್ ವಾಕ್ಯಾತ್ಮಕವಾಗಿ ವರ್ಣಾತ್ಮಕವಾಗಿ ಇರುವಂಥದ್ದು ಅಂತ ಹೀಗೆ ಈ ನಾಲ್ಕು ಸ್ತರದಲ್ಲಿ ಇರುವ ಮಾತು ಯಾವುದೇ ಆದರೂ ಕೂಡ ಅದು ಎಲ್ಲ ಸೇರಿ ಬಿಳಿದಾಗುತ್ತೆ ಯಾಕೆ ಅಂದರೆ ವಾಕಿನಲ್ಲಿ ಅಹಂಕಾರ ಇಲ್ಲ ಆ ಕಾರಣವೇ ಅದು ಗೌರಿ ಆಗಿದೆ ಸರಸ್ವತಿಯನ್ನು ಧವಲಾ ಅಂತ ಕರೆದದ್ದು ಆ ಕಾರಣದಿಂದ ಅಂತ ಅದು ಮಾತ್ರವಲ್ಲ ಬಿಳುಪು ಹಾಗೆ ನೋಡಿದ್ರೂ ಕೂಡ ತನ್ನ ಗಾತ್ರಕ್ಕಿಂತ ಹೆಚ್ಚು ಎಂಬಂತೆ ತೋರುತ್ತೆ ಕಪ್ಪು ತನ್ನ ಗಾತ್ರಕ್ಕಿಂತ ಕಡಿಮೆ ಎನ್ನುವಂತೆ ತೋರುತ್ತೆ ಬೇಕಾದರೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಒಂದು ಕಪ್ಪು ಅಂಗಿಯನ್ನು ಒಂದು ಬಿಳು ಬಿಳುಪಾದ ಅಂಗಿಯನ್ನು ಒಟ್ಟಿಗೆ ಹಾಕಿ ನೋಡಿದ್ರೆ ಒಂದೇ ಸೈಜಿಂದು ಕಪ್ಪು ಅಂಗಿ ಏನೋ ಚಿಕ್ಕದಾಗಿರುವಂತೆ ಬಿಳುಪಾದ ಅಂಗಿ ದೊಡ್ಡದಾದಂತೆ ಕಾಣಿಸುತ್ತೆ ಇದು ಅಬ್ಸರ್ಬ್ಸ್ ಲೈಟ್ ಆ್ಯಂಡ್ ದಟ್ ಸ್ಕ್ಯಾಟ್ರಸ್ ಅಲ್ವ ಹಾಗಾಗಿ ಚದುರಿಸುವುದರಿಂದ ಅದರ ಪ್ರಭಾವಲೇವೂ ಸೇರಿಕೊಂಡು ಬರುತ್ತೆ ಇಟ್ ಈಸ್ ಬಿಯಾಂಡ್ ಇಟ್ಸ್ ಸೈಜ್ ಪುರುಷ ಸೂಕ್ತದಲ್ಲಿ ಬರುತ್ತಲ್ಲ ಏನದು ಇನ್ನ ದಶಾಂಗುಲ ಹೆಚ್ಚಿರತಕ್ಕಂಥದ್ದು ಅನ್ನುವಂಥದ್ದು ಅತ್ಯತಿಷ್ಟ ದಶಾಂಗುಲಂ ಹತ್ತಂಗುಲ ಮೇಲೆ ಏನು ಅಳದಿದ್ದಾರಾ ಹತ್ತಂಗುಲ ಇಟ್ ಈಸ್ ಮೋರ್ ದ್ಯಾನ್ ದಟ್ ಅಂತ ಹಿಂದೆ ಎಲ್ಲ ನಾವು ಏನಾದರೂ ವಾದ ಮಾಡುವಾಗ ಚಿಕ್ಕ ಹುಡುಗರಾಗಿದ್ದಾಗ ನೀನೇನು ಹೇಳಿದ್ರು ಅದರ ಮೇಲೆ ಒಂದು ನಾನು ಹೆಚ್ಚು ಅಂತ ಅಂದ್ಬಿಡ್ತಾ ವಾಟ್ ಎವರ್ ಯು ಸೇ ಎನ್ ಎನ್ ಪ್ಲಸ್ ಒನ್ ಈಸ್ ಮೈ ನಂಬರ್ ಅಂತ ಈ ರೀತಿಯಾಗಿ ಅದು ಹಾಗೆ ಮಾತು ಎಷ್ಟು ಮೀರಿದರೂ ಕೂಡ ಅನಂತತೆಯನ್ನು ತೋರ್ಪಡಿಸಿಕೊಳ್ಳುತ್ತೆ ಅನ್ನುವಂಥ ಅರ್ಥದಲ್ಲಿ ಕಾಣಿಸುತ್ತೆ ಅಂಥ ವಾಗ್ದೇವಿ ಸೃಷ್ಟಿ ಸೃಷ್ಟಿ ಉಪಕ್ರಮೆ ಸಲಿಲ ಸದೃಶಾನಿ ವರ್ಣಪದ ವಾಕ್ಯಾನಿ ತಕ್ಷತಿ ತಕ್ಷತೀ ಸೃಜಂತಿ ಮಿಮಾಯ ಶಬ್ದ ಮಕರೋತ್ ಅದ್ಭುತವಾದ ವ್ಯಾಖ್ಯಾನ ಸಾಯಣಾಚಾರ್ಯರದು ಇಂಥ ಮಹರೀರನ್ನು ದೂರುವವರಿಗೆ ಅದು ಏನನ್ನಬೇಕೋ ನನಗೆ ಗೊತ್ತಾಗೋಲ್ಲ ಸಲಿಲಾನಿ ತಕ್ಷತಿ ಮಿಮಾಯ ಅಂದರೆ ಅದು ಸೃಷ್ಟಿಯ ಕಾಲದಲ್ಲಿ ಸೃಷ್ಟಿಯ ಆರಂಭದಲ್ಲಿ ನೀರಿನಂತೆ ಇದ್ದ ಅಕ್ಷರಗಳನ್ನು ಪದಗಳನ್ನು ವಾಕ್ಯಗಳನ್ನು ಕೆತ್ತಿ ಶಿಲ್ಪ ಮಾಡಿ ಶಬ್ದವನ್ನು ಅಳೆಯಿತು ಮಿಮಾಯ ಅಂತ ಹೇಳ್ತಾರೆ ಅಂದರೆ ಏನು ನಾವು ಆಲೋಚನೆಗೆ ತೊಡಗುವ ಮೊದಲಿನ ಸ್ಥಿತಿಯಲ್ಲಿ ಎಲ್ಲ ಆಗಿರುತ್ತಲ್ಲ ಏನೋ ಒಂದು ಫ್ಲೂಯಿಡಸ್ ಅಂತ ನಾವು ಅಂತೀವಿ ದ್ರವೀಯವಾಗಿರುತ್ತೆ ಏನೋ ಅಸ್ಪಷ್ಟವಾಗಿರುತ್ತೆ ಅಂತ ಅಮೂರ್ತತೆಯ ಒಂದು ಸ್ಥಿತಿ ಅದು ಸಲಿಲಾನಿ ತಕ್ಷತೆ ನೀರಿನಲ್ಲಿ ಶಿಲ್ಪ ಮಾಡುತ್ತೆ ಮಾತು ಅಂತ ಇಂಥ ಕವಿತ್ವ ಇದೆ ಜಲಲಿಪಿ ಮಾತು ಆಡ್ತಿದ್ದಂಗೆ ಗಾಳಿಯಲ್ಲಿ ಹೊರಟೋಗ್ಬಿಡುತ್ತೆ ಅದಕ್ಕೆ ಶಾಶ್ವತತೆ ಎಲ್ಲಿದೆ ನಮ್ಮ ಹೃದಯದಲ್ಲಿ ಮಾತ್ರ ಇದೆ ಅಲಮಿದಧಿಕಂ ಕ್ರಿಯಾ ಮಮೇಯಂ ಸಹೃದಯ ಸಂಪ ನಿವೇದಿತ ವಿಧಾತ ನಲಿಖತಿ ಕವಿತಾಯುಷಂ ಲಲಾಟೆ ಲಿಖತಿ ರಸಾರ್ದ್ರ ಮನಸ್ಸು ಭಾವುಕಾನಂ ಅಂತ ಒಂದು ಇಪ್ಪತ್ತೈದು ವರ್ಷದ ಕೆಳಗೆ ಒಂದು ಪದ್ಯ ಬರೆದಿದ್ದೆ ಇನ್ನು ನಾನು ಹೇಳುವುದು ಸಾಕು ಕಾವ್ಯದ ಆಯುಷ್ಯವನ್ನು ಕವಿತೆಯ ಆಯುಷ್ಯವನ್ನು ಕವಿಯ ಹಣೆ ಮೇಲೆ ಬ್ರಹ್ಮ ಬರೆದಿಲ್ಲ ಸಹೃದಯರ ಎದೆ ಮೇಲೆ ಬರೆದಿರ್ತಾನೆ ಅಷ್ಟೇ ನಮ್ಮ ಹಣೆ ಮೇಲೆ ನಮ್ಮ ಕವಿತೆಯ ಆಯುಷ್ಯ ಇರೋಲ್ಲ ಹಾಗೆಯೇ ಜಲಲಿಪಿ ಆದರೆ ಅದಕ್ಕೆ ಅರ್ಥ ನಮ್ಮ ಹೃದಯದಲ್ಲಿ ಬರುವಂಥದ್ದಷ್ಟೇ ರಸ ಕಾವ್ಯದಲ್ಲಿ ಉಂಟೆ ಖಂಡಿತ ಇಲ್ಲ ಮತ್ತೆ ಎಲ್ಲಿದೆ ಸಹೃದಯರ ಹೃದಯದಲ್ಲಿ ಇದೆ ಇದು ಕೇವಲ ಮೀಟುಗೋಲು ಅಷ್ಟೆ ಇನ್ನೇನೂ ಅಲ್ಲ ಅಂದರೆ ನಮ್ಮ ಅರ್ಥ ನಮ್ಮೊಳಗಿರುವಂಥದ್ದೇ ಕಾಣಿಕೊಳ್ಳಬೇಕು ನಮ್ಮ ಯೋಗ್ಯತೆಗೆ ತಕ್ಕಂತೆ ಕಾಣುತ್ತೆ ಚಿದಾನಂದ ಕಲಾಂ ವಾಣಿಂ ಒಂದೇ ಚಂದ್ರಕಲಾಧರಾಂ ನೈರ್ಮಲ್ಯ ತಾರತಮ್ಯೇನ ಬಿಂಬಿತಾಂ ಚಿತ್ತ ಭಿತ್ತಿಷು ನಮ್ಮ ಅಂತರಂಗದ ಕನ್ನಡಿಯ ನಿರ್ಮಲತೆಯ ತಾರತಮ್ಯಕ್ಕೆ ಅನುಸಾರವಾಗಿ ಆ ವಾಗ್ದೇವತೆ ಪ್ರತಿಬಿಂಬಿಸ್ತಾಳೆ ಅವಳ ಶಕ್ತಿ ಅಪಾರ ನಮ್ಮ ಯೋಗ್ಯತೆ ಇಷ್ಟೆ ನಮ್ಮ ನಮ್ಮ ಪಾತ್ರೆಗಳಿಗೆ ತಕ್ಕಂತೆ ನೀರು ತುಂಬಿಕೊಳ್ತೀವಿ ದೊಡ್ಡದಿದ್ರೆ ದೊಡ್ಡದು ಚಿಕ್ಕದಿದ್ದರೆ ಚಿಕ್ಕದು ಹೀಗೆ ಆ ಜಲಲಿಪಿಯಾಗಿರುತ್ತೆ ದ್ರವೀಯವಾದಂಥ ಆ ವಾಕ್ವ ಅಲ್ಲಿಯೇ ಶಿಲ್ಪ ಮಾಡುತ್ತೆ ಅಂತ ಹಾಗಾಗಿಯೇ ಯಾವುದು ಒಡೆಯೋದೇ ಇಲ್ಲ ಯಾವುದನ್ನು ಯಾವಾಗ ಬೇಕಾದ್ರೂ ಅಂಟಿಸ್ಬೋದು ಯಾವಾಗ ಬೇಕಾದ್ರೂ ಕಿತ್ತಾಕ್ಬೋದು ಈ ವಾಕ್ಯನ ನಮ್ಯತ್ವ ಇದೆಯಲ್ಲ ಫ್ಲೆಕ್ಸಿಬಿಲಿಟಿ ಆಫ್ ಎಕ್ಸ್ಪ್ರೆಷನ್ ಇದು ಅಭಿಜಾತ್ಯದ ಲಕ್ಷಣ ಯಾವ ರೀತಿಯಲ್ಲೂ ಭಾಗಿಸಬಹುದು ಬಳಕಿಸಬಹುದು ಏನು ಬೇಕಾದರೂ ಮಾಡಬಹುದು ಸಂಸ್ಕೃತ ಭಾಷೆ ಇದಕ್ಕೆ ಅನ್ಯಾದೃಶವಾದ ನಿದರ್ಶನ ಏನನ್ನು ಬೇಕಾದರೂ ಮಾಡ್ಬೋದು ಕಾಳಿನ ಬೋಳಿ ಮಾಡ್ಬೋದು ಬೋಳಿಂದ ಕಾಳಿ ಮಾಡಬಹುದು ಸಂಸ್ಕೃತದಲ್ಲಿ ಯಾವ ಮಾತು ಕೊಡಿ ಅದಕ್ಕೆ ಇನ್ನೊಂದು ತದ್ವಿರುದ್ಧವಾದ ಅರ್ಥವನ್ನು ಬೇಕಾದರೂ ಹೇಳಬಹುದು ಅದು ಯುಕ್ತವೋ ಅಯುಕ್ತವೋ ಬೇರೆ ಕೆಪ್ಯಾಸಿಟಿ ಅನ್ನೋದು ಇದೆ ಅಂಥದ್ದು ಹಾಗಿರುವಂಥದ್ದು ಮಾತು ಅಷ್ಟು ಚೆನ್ನಾಗಿ ಮಾಡುತ್ತೆ ಕಥಂ ಪ್ರಥಮಂ ಪ್ರಣವಾ ಆತ್ಮನ ಏಕಪದಿ ಬ್ರಹ್ಮಣ ಮುಖಾನ್ ನಿರ್ಗತ ಅನಂತರಂ ವ್ಯಾಹೃತಿ ರೂಪೇಣ ಸಾತ್ರೀ ರುಪೇಣ ಚ ದ್ವಿಪದಿ ಚತುಷ್ಟಯ ರೂಪೇಣ ಚತುಷ್ಪದಿ ತೋ ವೇದ ಷಡ್ಭಿ ಧರ್ಮಶಾಸ್ತ್ರಾಭ್ಯಾಂ ಚ ಅಷ್ಟಪದಿ ಅಷ್ಟಾಪದಿ ತತಃ ಮೀಮಾಂಸಾ ನ್ಯಾಯ ಸಾಂಖ್ಯ ಯೋಗ ಪಂಚರಾತ್ರ ಪಾಶುಪತ ಆಯುರ್ವೇದ ಧನುರ್ವೇದ ಗಾಂಧರ್ವೈ ನವಪದಿ ತತಃ ಅನಂತೈರ್ವಾಕ್ಯ ಸಂದರ್ಭೈ ಸಹಸ್ರಾಕ್ಷರ ಅನಂತವಿಧ ಬಭೂ ಸಂಪನ್ನ ಅಂತ ಹೇಳ್ತಾರೆ ಇಷ್ಟು ಸೊಗಸಾಗಿದೆ ಈ ಒಂದು ಮಂತ್ರ ಅಂತಂದರೆ ಅದರ ವ್ಯಾಖ್ಯಾನವು ಅಷ್ಟು ನಿರ್ಬಲವಾಗಿದೆ ಏಕಪದಿ ಒಂದೇ ಪದವಾಗಿತ್ತು ಅದು ಓಂಕಾರ ಅಂತ ಏಕದಿಂದಲೇ ಅನೇಕ ಅನೇಕದಿಂದ ಅನೇಕವಲ್ಲ ಹಾಗಾಗಿ ಆ ಪ್ರಣವ ಪ್ರ ಅನಿತಿ ಚೆನ್ನಾಗಿ ಮಿಸುಕಾಡುತ್ತದೆ ಚೆನ್ನಾಗಿ ಮಿಡುಕುತ್ತದೆ ಅಂತ ಪ್ರಣವ ಅಂತ ಪ್ರಕೃಷ್ಟ ನವಃ ನವನವೀನಃ ಅನ್ನುವ ದೃಷ್ಟಿಯಿಂದಲೂ ಪ್ರಣವ ಅಂತ ಅನ್ಬೋದು ಈ ಓಂಕಾರ ಅನ್ನೋದು ನಿತ್ಯ ನವೀನ ನಿತ್ಯ ಸ್ಪಂದನಶೀಲ ಸತ್ಯ ಚೈತನ್ಯ ರೂಪವಾದದ್ದು ಅಂತ ಆಧಾರ ಅದಕ್ಕದೇ ಓಂಕಾರ ಎಲ್ಲಿಂದ ಬಂತು ಓಂಕಾರ ಓಂಕಾರದಿಂದಲೇ ಬಂತು ಅಂತ ಹೇಳಬೇಕು ಯಾಕೆಂದರೆ ಜಡಕ್ಕೆ ಸೃಷ್ಟಿಗೆ ಕಾರಣ ಚೈತನ್ಯ ಅನ್ಬೋದು ಚೈತನ್ಯದ ಸೃಷ್ಟಿಗೆ ಚೈತನ್ಯವೇ ಕಾರಣ ಅಂತನಬೇಕು ಇನ್ನು ಬೇರೆ ಏನೂ ಹೇಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅದು ಓಂಕಾರವಾದದ್ದು ಒಂದೇ ಆದದ್ದು ಮತ್ತು ದ್ವಿಪದಿ ಎರಡಾಯಿತು ಗಾಯತ್ರಿ ಮಂತ್ರ ಮತ್ತು ಮಹಾವ್ಯಾಹೃತಿ ಅಂತ ಸ್ವಹ ಅನ್ನುವ ಮಹಾವ್ಯಾಹೃತಿ ಅಥವಾ ಓಂ ಭೂ ಓಂ ಓಮಃ ಓಂ ಜನಹ ಓಂ ತಪಃ ಓಂ ಸತ್ಯಂ ಅಂತ ಸಪ್ತವ್ಯಾಹೃತಿಗಳಿಂದ ಹೀಗಾಗಿ ವ್ಯಾಹೃತಿಪೂರ್ವಕವಾದ ಗಾಯತ್ರಿನಿಂತ ಎರಡು ಹೆಜ್ಜೆ ಆಯಿತು ಏನಿದ್ರ ಅರ್ಥ ಯಾಕೆ ಗಾಯತ್ರಿಯನ್ನೇ ಹೇಳಿದ್ದು ಸಾಯಣರೂ ವಿವರಣೆ ಕೊಟ್ಟಿಲ್ಲ ನಾನು ಕಂಡಂತೆ ಇನ್ಯಾರು ಭಾಷ್ಯಕಾರರು ವಿವರಣೆ ಕೊಟ್ಟಿಲ್ಲ ನನಗೆ ತೋರುವುದಿಷ್ಟೇ ಗಾಯತ್ರಿ ಜ್ಞಾನೋಪಾಸನೆಯನ್ನು ಮಾಡುವಂಥದ್ದು ನನಗೆ ನೀನು ಎಲ್ಲವನ್ನೂ ಕೊಟ್ಟಿದ್ದೀಯಾ ಬುದ್ಧಿಯನ್ನೂ ಕೊಟ್ಟಿದ್ದೀಯಾ ಅದನ್ನು ಪ್ರೇರಿಸು ಅಂತ ಕೇಳುವಂಥದ್ದು ನಿಯ ಪ್ರಚೋದಯಾತ್ ತತ್ ಸವಿತು ವರೆಣ್ಯಂ ಭರ್ಗ ಧೀಮಹಿ ನಹದಿಯ ಪ್ರಚೋದಯಾತ್ ಆ ಸವಿತೃದೇವನ ಶ್ರೇಷ್ಠವಾದಂತಹ ಕಾಂತಿಯನ್ನು ನಾವು ಧ್ಯಾನ ಮಾಡಬೇಕು ಮಾಡ್ತೀವಿ ಅದು ನಮ್ಮ ಬುದ್ಧಿಗಳನ್ನು ಪ್ರೇರಿಸಲಿ ಅಂತ ಇಲ್ಲಿ ನನ್ನ ಬುದ್ಧಿ ಪ್ರೇರಣೆಯಾಗಲಿ ಅಂತ ಇದೆ ಅಂದರೆ ಏನು ಆ ಪರಮಾತ್ಮ ಮತ್ತು ಜೀವಾತ್ಮ ಈ ಎರಡು ಇಲ್ಲಿ ಮತ್ತು ಆ ಪರಮಾತ್ಮ ಜೀವಾತ್ಮನನ್ನು ಪ್ರೇರಿಸಲಿ ಎನ್ನುವಂಥ ಒಂದು ಆಶಯವೂ ಉಂಟು ಯಾತಕ್ಕಾಗಿ ಈ ಜಗತ್ತಿದೆಯಲ್ಲ ಈ ಜಗತ್ತಿನ ಜೊತೆಗೆ ಅರ್ಥಪೂರ್ಣವಾಗಿ ಬಾಳಬೇಕು ಅಂತ ಮತ್ತು ಜಗತ್ತನ್ನು ಅರ್ಥಪೂರ್ಣವಾಗಿ ಮೀರಬೇಕು ಅಂತ ನಾವು ಯಾವುದರ ಜೊತೆ ಬಾಳುವುದಾದರೂ ಅದನ್ನು ಮೀರುವುದಕ್ಕಾಗಿಯೇ ಎಲ್ಲ ಶಾಸ್ತ್ರಗಳನ್ನು ನಾವು ಕಲಿಯಬೇಕಾದದ್ದು ಆ ಶಾಸ್ತ್ರಗಳನ್ನು ಮೀರುವುದಕ್ಕಾಗಿ ಮೀರುವುದು ಅಂದರೆ ಏನು ಅದನ್ನು ತಿರಸ್ಕರಿಸೋದು ಅಂತಲ್ಲ ಅದನ್ನು ನಮ್ಮೊಳಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತ ತಂಬೂರಿ ಇರುವುದು ಯಾತಕ್ಕೆ ತಂಬೂರಿಯನ್ನು ದಾಟುವುದಕ್ಕೆ ಅಂದರೆ ನನ್ನೊಳಗೆ ಒಂದು ತಂಬೂರಿ ಮಾಡಿಕೊಳ್ಳೋದಿಕ್ಕೆ ಇಂಟರ್ನಲೈಸಿಂಗ್ ಅಂದರೆ ಅದೇ ಅರ್ಥ ಪುಸ್ತಕ ಇರೋದು ಯಾಕೆ ಪುಸ್ತಕದ ಹಂಗನ್ನು ಬಿಡೋದಿಕ್ಕೆ ಓದಿ ವಿಷಯವನ್ನು ಹೃದ್ಗತ ಮಾಡಿಕೊಂಡ ಮೇಲೆ ಪುಸ್ತಕ ಬೇಡ ಅರೆ ಅದನ್ನು ಸುಡಬೇಕು ಅಂತಲ್ಲ ಮತ್ತೊಬ್ಬನಿಗೆ ಇಡಬೇಕು ಅದನ್ನು ಅಕಸ್ಮಾತ್ ಯಾವನೋ ಅವಿವೇಕಿ ಅದನ್ನು ಸುಟ್ಟಾಕಿದ್ರು ನಾನು ನನ್ನ ಒಳಗಿನಿಂದಲೇ ಪುಸ್ತಕ ತೆಕ್ಕೊಡ್ತೀನಿ ಅಂತ ತೋರಿಸೋದಿಕ್ಕೆ ಹೀಗೆ ಈ ದೃಷ್ಟಿಯಿಂದ ಕಂಡಾಗ ನಮಗೆ ಗೊತ್ತಾಗುತ್ತೆ ಜಗತ್ತು ಜಗತ್ತನ್ನು ಮೀರುವುದಕ್ಕಾಗಿದೆ ಜಗತ್ತನ್ನು ತೊರೆಯುವುದಕ್ಕಾಗಿ ಅಲ್ಲ ನಮ್ಮಲ್ಲಿ ಎರಡು ಶಬ್ದ ಉಂಟು ಅನಾಸಕ್ತಿ ನಿರಾಸಕ್ತಿ ಅಂತ ನಿರಾಸಕ್ತಿ ಎಂದರೆ ತಿರಸ್ಕಾರ ಅನಾಸಕ್ತಿ ಎಂದರೆ ಅಂಗೀಕಾರ ಪುರಸ್ಸರವಾಗಿ ಅಧಿಗಮನ ವಿ ಹ್ಯಾವ್ ಟು ಓವರ್ಕಮ್ ದಟ್ ಅಂತಂದರೆ ಅದನ್ನು ತಳ್ಳಿ ಹಾಕಿ ಬರುವುದು ಅಂತಲ್ಲ ಅದೇ ನಮಗೆ ಶಕ್ತಿಯನ್ನು ಕೊಡುತ್ತೆ ಅದರಿಂದ ಮೇಲಕ್ಕೆ ಬರ್ತೀವಿ ಈ ಕೊಠಡಿಯಿಂದ ಆಚೆಗೆ ಹೋಗಬೇಕು ಅಂದರೆ ಈ ಬಾಗಿಲಿಂದ ಹೊರಗಡೆ ತೋರೋದು ಅಂತಲ್ಲ ಈ ಮಾಳಿಗೆಯಿಂದ ಮೇಲಕ್ಕೆ ಹೋಗೋದು ಅಂತ ಅರ್ಥ ಹಾರಿಸಾಂಟಲ್ ಪ್ಲೇನ್ನಲ್ಲಿ ಮಾತ್ರ ಯೋಚನೆ ಮಾಡಬೇಡಿ ವರ್ಟಿಕಲ್ ಪ್ಲೇನ್ನಲ್ಲಿ ಯೋಚನೆ ಮಾಡಿ ಅದಕ್ಕೆ ಅತೀತರಾಗಿ ಅಲೌಕಿಕ ಅಂದರೆ ಲೋಕವಿರುದ್ಧ ಅಂತಲ್ಲ ಲೋಕೋತ್ತರ ಅನ್ನುವಂಥ ಅರ್ಥ ಹೀಗೆ ಕಂಡಾಗ ಓಂ ಭೂ ಓಂ ಭುವ ಓಂ ಸ್ವಹ ಅಥವಾ ಸ್ವಹ ಅಂತಂದರೆ ಭೂಮಿ ಅಂತರಿಕ್ಷ ದ್ಯುಲೋಕ ಅಥವಾ ಆಕಾಶ ಅರ್ಥ ಸ್ಪೇಸ್ ಔಟರ್ ಸ್ಪೇಸ್ ಈ ಮೂರು ಹಂತಗಳು ಅಥವಾ ಊರ್ಧ್ವ ಲೋಕಗಳು ಏಳು ಅಧೋ ಲೋಕಗಳು ಏಳು ಅಂತ ಓಂಭುಹು ಓಂಭುಹ ಓಂ ಸ್ವಾಹ ಓಂಹ ಓಂ ಜನಃಂ ತಪ ಓಂ ಸತ್ಯಂ ಅಂತ ಸತ್ಯ ಲೋಕದವರೆಗಿನ ಈ ಎಲ್ಲ ಲೋಕಗಳ ಜೊತೆಗೆ ನಾನು ಅರ್ಥಪೂರ್ಣವಾದ ಸಂಬಂಧ ಇಟ್ಟುಕೊಳ್ಳಬೇಕು ಹಾಗೆ ಅದಕ್ಕೆ ಬುದ್ಧಿ ಪ್ರೇರಿತವಾಗಬೇಕು ಈ ಜಗತ್ತು ದೊಡ್ಡದು ಆದರೆ ಈ ಜಗತ್ತು ನನ್ನನ್ನು ಬಂಧಿಸುವಷ್ಟು ದೊಡ್ಡದಾಗಬಾರದು ಇದು ತಾನೇ ನಿಜವಾದ ವೇದಾಂತ ಈ ಜಗತ್ತು ದೊಡ್ಡದು ಅಂತ ಜಗತ್ತಿಗೆ ನಾನು ದಾಸನಾಗಿ ಬಿಟ್ಟರೆ ಜಗತ್ತು ನನ್ನ ತುಳಿದು ಬಿಡುತ್ತೆ ಈ ಜಗತ್ತು ಸಣ್ಣದು ನಾನು ಆ ಜಗತ್ತಿಗೆ ಯಜಮಾನನಾಗ್ತೀನಿ ತುಳಿತೀನಿ ಅಂತ ಹೊರಟಾಗ ನಾನು ರಾಕ್ಷಸನೇ ಆಗ್ತೀನಿ ಈ ಜಗತ್ತು ದೊಡ್ಡದು ಆದರೆ ನಾನು ಇದನ್ನು ಮೀರಿದವನಾಗಬೇಕು ಅಂತ ಹೋಗುವುದಿದೆಯಲ್ಲ ಇದು ಬಹಳ ಉತ್ತಮೋತ್ತಮವಾದಂಥ ಕಲ್ಪ ಆ ದೃಷ್ಟಿಯಿಂದ ಇವೆರಡು ಬೇಕು ಗಾಯತ್ರಿ ಬೇಕು ವ್ಯಾಘ್ರತೆ ಬೇಕು ಅದು ಎರಡು ದ್ವಿಪದಿ ಸಾ ಚತುಷ್ಪದಿ ನಾಲ್ಕು ಆಯಿತು ಅಂತ ಅದು ಏನು ನಾಲ್ಕು ಯಾವ ರೀತಿ ಆಯಿತು ಅಂತನ್ನೋದಕ್ಕೆ ವೇದ ಚತುಷ್ಟಯ ರೂಪೇಣ ಋಗ್ಯಜುಸ್ಸಾಮಾಥರ್ವ ರೂಪಿಯಾದಂಥದ್ದು ಅಂತ ಆಮೇಲೆ ಅಷ್ಟಾಪದಿ ಎಂಟು ಹೆಜ್ಜೆ ಆಯಿತು ಆರು ವೇದಾಂಗಗಳು ಪುರಾಣ ಧರ್ಮಶಾಸ್ತ್ರಗಳೆರಡು ಸೇರಿ ಎಂಟಾಯಿತು ಅಂತ ನಾಲ್ಕು ಹೆಜ್ಜೆಯ ವೇದ ಆ ವೇದವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಇಲ್ಲಿ ಒಂದು ವೇದದ ಉಚ್ಚಾರಕ್ಕೆ ಸಂಬಂಧಪಟ್ಟಿದ್ದು ಶಿಕ್ಷೆ ಆದರೆ ವೇದದ ಪದದ ಒಂದು ನಿರ್ವಚನಕ್ಕೆ ಸಂಬಂಧಪಟ್ಟದ್ದು ಎಟಿಮಾಲಜಿಗೆ ಸಂಬಂಧಪಟ್ಟದ್ದು ನಿರುಕ್ತ ವೇದದ ಪದ ರೂಪಕ್ಕೆ ಸಂಬಂಧಪಟ್ಟದ್ದು ವ್ಯಾಕರಣ ಆಮೇಲೆ ನಾವು ಕಾಣುವಂಥದ್ದು ಛಂದಸ್ಸು ವೇದದ ಪಾದಗಳಿಗೆ ಸಂಬಂಧಪಟ್ಟದ್ದು ಅಂದರೆ ಒಂದು ವೇದದ ಸಾಲು ಅದರ ಒಂದು ಗುರು ಲಘುಗಳ ರೂಪ ಎಂಥದ್ದು ಅಂತ ನೋಡಿ ಸ್ವರ ಅನ್ನುವಲ್ಲಿ ಒಂದು ಉಚ್ಚಾರಾಂಶ ಬಂತು ನಿರುಕ್ತ ಅನ್ನುವಲ್ಲಿ ವರ್ಣಗಳು ಬಂದುವು ವ್ಯಾಕರಣ ಅನ್ನುವಲ್ಲಿ ಪದಶಾಸ್ತ್ರ ಪದ ಬಂತು ಛಂದಸ್ಸು ಅನ್ನೋದ್ರೊಳಗೆ ಇಡೀ ಒಂದು ಪಾದ ವಾಕ್ಯರೂಪವಾದ ಪಾದ ಬಂತು ಮತ್ತು ಜ್ಯೌತಿಷ ಕಲ್ಪಗಳು ಇವು ನಾಲ್ಕು ಕೂಡ ಪ್ರಪಂಚಕ್ಕೆ ಅಂದರೆ ಅಟ್ಟರೆನ್ಸ್ ಸೌಂಡಿಗೆ ಸಂಬಂಧಪಟ್ಟರೆ ಈ ಜ್ಯೋತಿಷ ಮತ್ತು ಕಲ್ಪಗಳು ಸೆನ್ಸ್ ಅಂದರೆ ಮ್ಯಾಟರ್ಗೆ ಸಂಬಂಧಪಟ್ಟದ್ದು ಅಂದರೆ ರೂಪ ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದು ಈ ಜಗತ್ತಿನಲ್ಲಿ ಎಲ್ಲವನ್ನೂ ರೆಡ್ಯೂಸ್ ಮಾಡಿದ್ರೆ ಎರಡಕ್ಕೂ ಬರುತ್ತವೆ ಒಂದು ನಾಮ ಪ್ರಪಂಚ ಇನ್ನೊಂದು ರೂಪ ಪ್ರಪಂಚ ಒನ್ ಈಸ್ ಆಫ್ ಸೌಂಡ್ ಆ್ಯಂಡ್ ಅದರ್ ಈಸ್ ಆಫ್ ಫಾರ್ಮ್ ಇವೆರಡನ್ನ ಸಗುಣ ಬ್ರಹ್ಮ ರೂಪಗಳು ಅಂತ ಅಲ್ಲಿ ನಮಗೆ ಗೊತ್ತಾಗುತ್ತೆ ಜ್ಯೋತಿಷ ಅಂತನ್ನುವಲ್ಲಿ ಎಲ್ಲ ಹೆವನ್ಲಿ ಬಾಡಿಸ್ ಇವನ್ ಅರ್ತ್ ಇಸ್ ಎ ಹೆವನ್ಲಿ ಬಾಡಿಸಿದೆ ಚಂದ್ರನಿಂದ ನೋಡಿದಾಗ ಭೂಮಿಯೂ ಆಕಾಶದಲ್ಲಿ ಕಾಣ ತಾನೆ ಕಾಣುವಂಥದ್ದು ಕಾಣಿಸುವಂಥದ್ದು ಹೀಗಾಗಿ ಜ್ಯೋತಿಷದಲ್ಲಿ ಈ ಎಲ್ಲ ವಸ್ತು ಪ್ರಪಂಚದ ಬಗ್ಗೆ ಬರುತ್ತೆ ಈ ವಸ್ತು ಪ್ರಪಂಚವನ್ನು ಮತ್ತು ಈ ಭಾಷಾ ಪ್ರಪಂಚವನ್ನು ಬೆಸೆಯುವ ಸಂಬಂಧದ ಕ್ರಿಯೆ ಇದೆಯಲ್ಲ ಅದು ಕಲ್ಪದಲ್ಲಿ ಕಲ್ಪಂತೆ ವೇದಾಹ ಏತ ರೀತಿ ಕಲ್ಪ ಅಂತ ಕಲ್ಪವಾಗಿ ಕಾಣುತ್ತೆ ಅಂದರೆ ಏನು ವೇದ ಪುರುಷನನ್ನು ಗಮನದಲ್ಲಿ ನಾವು ಇಟ್ಕೊಳ್ಬೇಕು ವೇದ ಪುರುಷನ ಬಾಯಿ ವ್ಯಾಕರಣ ಕಿವಿ ನಿರುಕ್ತ ಮೂಗು ಶಿಕ್ಷೆ ಕೈಗಳು ಕಲ್ಪ ಕಾಲು ಛಂದಸ್ಸು ಕಣ್ಣು ಜ್ಯೋತಿಷ ಅಂತಂದರು ಕಣ್ಣಿಂದ ಕಾಣುವುದು ರೂಪ ಪ್ರಪಂಚವನ್ನು ಕಾಣ್ತೀವಿ ಮತ್ತು ನಾದ ಪ್ರಪಂಚವನ್ನು ಕುಣಿದು ತೋರಿಸ್ತೀವಿ ಅದಕ್ಕೆ ಛಂದಸ್ಸು ನಾದಮಯವಾದದ್ದು ಪಾದವಾಯಿತು ಇನ್ನು ನಿರುಕ್ತ ಕಿವಿಗೊಟ್ಟು ಕೇಳಬೇಕು ಅದರ ಒಳಗಿನ ಅರ್ಥವನ್ನು ಅದಕ್ಕೆ ಅದು ಕಿವಿಯಾಯಿತು ಪದ ಪದವನ್ನು ಉಚ್ಚರಿಸಿ ನಾವು ಶುದ್ಧಾಶುದ್ಧಿಯನ್ನು ಗಮನಿಸಿಕೊಳ್ಳಬೇಕು ಅದಕ್ಕಾಗಿ ಅದು ಬಾಯಿಯಾಯಿತು ಇನ್ನು ಉಚ್ಚಾರಣೆಯ ಶುದ್ಧಿ ಅನ್ನೋದು ಉಸಿರಾಟದಂತೆ ಉಸಿರಿನಿಂದಲೇ ಉಚ್ಚಾರ ಬರುವುದು ಹಾಗಾಗಿ ಅದು ಮೂಗಾಯಿತು ಮೂಗಿನ ಮೂಲಕ ಉಸಿರಾಡಬೇಕು ಬಾಯಿನ ಮೂಲಕ ಅನಾರೋಗ್ಯಕಾರಿ ವ್ಯಾಕರಣ ಮಾಡುವ ಕೆಲಸ ವ್ಯಾಕರಣ ಮಾಡಬೇಕು ಶಿಕ್ಷೆ ಮಾಡುವ ಕೆಲಸ ಶಿಕ್ಷೆ ಮಾಡಬೇಕು ಇನ್ನು ಕಲ್ಪ ಕೈಗಳು ಕೈಗಳ ಮೂಲಕ ಆ್ಯಕ್ಟಿವಿಟಿ ಚಟುವಟಿಕೆ ನಡೆಯುತ್ತೆ ಹೀಗೆ ನೋಡಿದಾಗ ನಮಗೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂಥ ಕ್ರಿಯೆ ಇರುವುದು ಕ್ರಿಯೆ ಕೈಗಳಿಂದ ಕೂಡಿರುವಂಥದ್ದು ಅದರಿಂದಲೇ ಕರಣ ಅಂತಂತೀವಿ ಕೆಲಸಕ್ಕೆ ಚರಣ ಅಂತ ಅನ್ನೋದಿಲ್ಲ ಕರಣ ಡಿಗ್ರಿ ಧಾತುವಿನಿಂದ ಬಂದಂಥದ್ದು ಕರ ಕರಾತ್ ಕರಣ ಕೈಯಿಂದ ಕರಣ ಅಂತಂದರೆ ಕ್ರಿಯೆಗೆ ಏನು ಅಂತ ಗೊತ್ತಾಗುತ್ತೆ ಹಾಗಾಗಿ ಕರ್ಮಕಾಂಡ ಕರ್ಮಕಾಂಡ ಅಂತ ದೂಷಣೆ ಮಾಡ್ತಾರಲ್ಲ ಅಧ್ಯಾತ್ಮದ ಅರ್ಥ ಇಲ್ಲ ಅಂತ ಅವರು ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಾವು ನಮ್ಮ ಸಣ್ಣತನಗಳನ್ನೆಲ್ಲ ಕಳೆದುಕೊಳ್ಳಬೇಕು ಅಂದರೆ ಒಂದಷ್ಟು ದುಡಿಯಬೇಕು ಡಾಂಕೀಸ್ ಲೇಬರ್ ಅದು ಬಹಳ ಮುಖ್ಯವಾದದ್ದು ಲೋಕ ಸಂಗ್ರಹ ಯಜ್ಞ ರೂಪಿಯಾದದ್ದು ಅದಕ್ಕಾಗಿ ಧರ್ಮಸೂತ್ರಗಳು ಸೂತ್ರಗಳು ಶ್ರೌತ ಸೂತ್ರಗಳು ಶುಲ್ಬ ಸೂತ್ರಗಳು ಅಂತಿವೆ ಶುಲ್ಬ ಸೂತ್ರಗಳು ಯಜ್ಞವೇದಿ ನಿರ್ಮಾಣಕ್ಕೆ ಪ್ರಯೋಜನಕಾರಿಯಾಗುತ್ತೆ ಯಜ್ಞಶಾಲಾ ನಿರ್ಮಾಣಕ್ಕೆ ಹಾಗಾಗಿ ಅವು ಶ್ರೌತಸೂತ್ರಗಳ ಪರಿಶಿಷ್ಟ ಅಪೆಂಡಿಕ್ಸ್ ಅಂತ ಕರೆಯಬೋದು ಇನ್ನು ಗೃಹ್ಯಸೂತ್ರ ಕೌಟುಂಬಿಕ ಸ್ತರದ್ದು ಕೌಟುಂಬಿಕ ಸ್ತರದ ರಿಚುವಲ್ಸನ್ನು ಮತ್ತು ಸಂಸ್ಕಾರಗಳನ್ನು ಸಂಸ್ಕಾರ ಬೇರೆ ಮತ್ತು ಕಲ್ಪಗಳ ಒಂದು ಪೂಜಾ ಕ್ರಮ ಆರಾಧನಾ ಕ್ರಮಗಳು ಬೇರೆ ಎರಡರಲ್ಲಿಯೂ ಒಂದಿಷ್ಟು ಅಷ್ಟಿಷ್ಟು ಸೇರತ್ತವಾದರೂ ಸ್ವಲ್ಪ ವ್ಯತ್ಯಾಸ ಉಂಟು ಸಂಸ್ಕಾರವು ನನ್ನ ಉನ್ನತಿಗಾಗಿ ನಾನು ಮಾಡಿಕೊಳ್ಳುವಂಥದ್ದು ಅಂದರೆ ನನಗೆ ಅನಿವಾರ್ಯವಾಗಿ ಮಾಡಿಕೊಳ್ಳಬೇಕಾದಂಥದ್ದು ಅಪೇಕ್ಷಣೀಯವಾಗಿ ಮಾಡಿಕೊಳ್ಳುವಂಥದ್ದು ಪೂಜಾ ಇಜ್ಜ ಇತ್ಯಾದಿಗಳು ಆರಾಧನೆಗಳು ಇವೆರಡೂ ಕೂಡ ಬರುತ್ತೆ ಅದು ಹೌಸ್ ಹೋಲ್ಡ್ ಲೆವೆಲ್ನಲ್ಲಿ ಫ್ಯಾಮಿಲಿ ಲೆವೆಲ್ನಲ್ಲಿ ಬರುವಂಥದ್ದು ಗೃಹ್ಯ ಸೂತ್ರದ್ದು ಮತ್ತು ಕೌಟುಂಬಿಕ ಸಂಬಂಧ ವ್ಯಕ್ತಿ ವ್ಯಕ್ತಿಯ ಜೊತೆಗೆ ಹೇಗಿರಬೇಕು ಅಂತ ಇನ್ನು ಸಮಾಜದ ಜೊತೆಗೆ ಧರ್ಮ ಸೂತ್ರಗಳು ಬರ್ತವೆ ಸಮಾಜದಲ್ಲಿ ರಾಜ ಪ್ರಜೆ ಗುರು ಶಿಷ್ಯ ಬೇರೆ ಬೇರೆ ವರ್ಣಾದಿ ವಿಭಾಗಗಳು ಸಮಾಜದ ಸಂರಚನೆಗಳು ಏನಿವೆ ಅವೆಲ್ಲ ಕೂಡ ಸೇರುತ್ತವೆ ಆಮೇಲೆ ಇವರೆಲ್ಲ ಸೇರಿ ಕಾಣದ ಶಕ್ತಿಗೆ ಪ್ರಾಮಾಣಿಕವಾಗಿ ನಡೆದುಕೊಂಡು ಕಾಣುವ ಲೋಕಕ್ಕೂ ಕೂಡ ಪ್ರಾಮಾಣಿಕವಾಗಿ ನಡೆದುಕೊಳ್ಳೋದಕ್ಕೆ ಬೇಕಾದ ಮೋಟಿವೇಶನ್ ಸ್ಫೂರ್ತಿ ಬರುವಂಥದ್ದು ಶ್ರೌತದಿಂದ ಯಜ್ಞ ತತ್ವದಿಂದ ಅಂತ ಹೀಗಾಗಿ ಅಲ್ಲಿ ಕಲ್ಪ ಅಂತ ಕಾಣಿಸಿಕೊಳ್ಳುತ್ತೆ ಹೀಗೆ ಈ ನಾಲ್ಕು ನಾಮಾಂಗಗಳು ಈ ಎರಡು ರೂಪಾಂಗಗಳು ಸೇರಿ ಷಡಂಗವಾದದ್ದು ವೇದ ಮತ್ತು ಪುರಾಣ ಧರ್ಮಶಾಸ್ತ್ರ ಪುರಾಣ ವೇದ ತತ್ವವನ್ನು ಆಕರ್ಷಕ ಕಥೆಗಳ ರೂಪದಲ್ಲಿ ಹೇಳುತ್ತೆ ತನ್ಮೂಲಕ ನಾನು ಹಿಂದೆ ಪುರಾಣದ ಬಗ್ಗೆ ಮಾತನಾಡುವಾಗ ಬೇಕಾದಷ್ಟು ವಿವರಿಸಿದ್ದೆ ಈಸ್ಥೆಟಿಕ್ ಡೈಮೆನ್ಷನ್ ಸೌಂದರ್ಯದ ಒಂದು ಆಯಾಮ ಇರುತ್ತೆ ಪುರಾಣದ ಕಥೆಗಳಲ್ಲಿ ಕಲಾತ್ಮಕವಾದ ಒಂದು ಅಂಶ ಇರುತ್ತೆ ಸ್ವಾರಸ್ಯಕಾರಿಯಾದ ಎಷ್ಟೋ ಮೌಲ್ಯಗಳನ್ನು ಸಾಂಕೇತಿಕವಾಗಿ ಹೇಳೋದಾಗುತ್ತೆ ಅಂತ ತಿಳಿಸಿದ್ದೆ ಮತ್ತು ಧರ್ಮಶಾಸ್ತ್ರ ವ್ಯವಸ್ಥೆಯನ್ನು ಮತ್ತಷ್ಟು ದೃಢ ಮಾಡಿಕೊಡುವಂಥದ್ದು ಗಟ್ಟುಮುಟ್ಟಾದ ವ್ಯವಸ್ಥೆಗೆ ಬೇಕಾದಂಥದ್ದು ಕೆಲವರು ಧರ್ಮಶಾಸ್ತ್ರಕ್ಕೆ ಬದಲಾಗಿ ದರ್ಶನಶಾಸ್ತ್ರ ಫಿಲಾಸಫಿ ಅಂತ ಕೂಡ ಹೇಳ್ತಾರೆ ಮೀಮಾಂಸಾ ರೂಪವಾಗಿ ಆಮೇಲೆ ನಾವು ಕಾಣುವಂಥ ನವಪದಿ ಯಾವುದು ಒಂಬತ್ತು ಯಾವುದು ಮೀಮಾಂಸ ನ್ಯಾಯ ಸಾಂಖ್ಯ ಯೋಗ ಈ ನಾಲ್ಕು ದರ್ಶನಗಳು ಮೀಮಾಂಸೆ ಅಂದರೆ ಪೂರ್ವೋತ್ತರ ಮೀಮಾಂಸೆ ಎರಡೂ ಸೇರುತ್ತವೆ ಸಾಂಖ್ಯ ಅಂತಂದರೆ ನಾವು ಯಾವುದನ್ನು ಪ್ರಸಿದ್ಧವಾದ ತ್ರಿಗುಣ ತತ್ವಗಳಿಂದ ಕೂಡಿರುವಂಥದ್ದು ಕಪಿಲ ಮಹರ್ಷಿ ಮೊದಲಾದವರಿಂದ ಪ್ರಬುದ್ಧವಾದಂಥ ಸಾಂಖ್ಯ ಅಂತ ಹೇಳ್ತೀವಿ ಅದು ಮಾತ್ರವಲ್ಲದೆ ಎಲ್ಲ ಜ್ಞಾನ ಸ್ವರೂಪ ಅಂತಲೂ ಹೇಳಬಹುದು ಯೋಗ ಅದರ ಅಪ್ಲಿಕೇಶನ್ ಅಂತ ಹೇಳ್ತೀವಿ ನ್ಯಾಯದಲ್ಲಿಯೇ ವೈಶೇಷಿಕವೂ ಸೇರಿ ಹೋಗುತ್ತೆ ಹೀಗಾಗಿ ಆರು ದರ್ಶನಗಳು ಕೂಡ ಅಲ್ಲಿ ಬರ್ತವೆ ಮೀಮಾಂಸದಲ್ಲಿ ವೇದಾಂತವೂ ಸೇರುತ್ತೆ ನ್ಯಾಯದಲ್ಲಿ ವೈಶೇಷಿಕವೂ ಸೇರುತ್ತವೆ ಹೀಗಾಗಿ ಆರು ದರ್ಶನಗಳು ಪಾಂಚರಾತ್ರ ಪಾಶುಪಥ ಪಾಂಚರಾತ್ರ ವೈಷ್ಣವ ಸಂಕೇತ ಪಾಶುಪಥ ಶೈವ ಸಂಕೇತ ಸಾಯಣಾಚಾರ್ಯರು ನೋಡಿ ಅವರು ಕೇವಲ ಅದ್ವೈತಿಗಳು ಶಿವಾಯ ವಿಷ್ಣು ರೂಪಾಯ ಅಂತ ಅನ್ನುವ ಕಾರಣ ಎರಡನ್ನೂ ಸೇರಿಸಿಕೊಂಡಿದ್ದಾರೆ ಬರೀ ಪಾಂಚರತ್ವವೇ ಪ್ರಮಾಣ ಅಂತಲೂ ಹೇಳಿಲ್ಲ ಬರೀ ಪಾಶಪಥವೇ ಪ್ರಮಾಣ ಅಂತ ಹೇಳಿಲ್ಲ ಎರಡನ್ನೂ ಕೂಡ ಪ್ರಮಾಣ ಅಂತ ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲಿ ಪತ್ಯುರಧಿಕರಣ ಮತ್ತು ಉತ್ಪತ್ತಿಧಿಕರಣ ಅಂತ ಎರಡು ಅಧಿಕರಣಗಳಲ್ಲಿ ಉತ್ಪತ್ತಿಯಭಾವತ್ ಪತ್ಯುರಸಾಮಂಜಸ್ಯಾತ್ತಂಥ ಎರಡು ಸೂತ್ರಗಳ ಮತ್ತು ಅಮಿಕ್ಕ ಸೂತ್ರಗಳ ಮೂಲಕವಾಗಿ ಇವುಗಳ ಸಾಪೇಕ್ಷವಾದ ಪ್ರಮಾಣವನ್ನು ಚೆನ್ನಾಗಿ ಹೇಳಿದೆ ಆ ಕಾರಣದಿಂದ ಅದು ಮತ್ತು ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಅಂತ ಇನ್ನು ಮೂರು ಉಪವೇದಗಳನ್ನು ಕೂಡ ಹೇಳಿದೆ ಆಯುರ್ವೇದ ಋಗ್ವೇದಕ್ಕೆ ಉಪವೇದಭೂತವಾದದ್ದು ಧನುರ್ವೇದ ಯಜುರ್ವೇದಕ್ಕೆ ಉಪವೇದ ಮತ್ತು ಗಾಂಧರ್ವ ಸಾಮವೇದಕ್ಕೆ ಉಪವೇದವಾದದ್ದು ಅಥರ್ವೇದದ ಉಪವೇದ ವೇದವನ್ನ ಅಲ್ಲಿ ಹೇಳಿಲ್ಲವಾದರೂ ಇಲ್ಲಿಯೇ ಅದು ಧನುರ್ವೇದದಲ್ಲಿ ಗಾಂಧರ್ವ ವೇದದಲ್ಲಿ ಆಯುರ್ವೇದದಲ್ಲಿ ಅಂತರ್ಗತವಾಗುತ್ತೆ ಇನ್ನು ನಾವು ಕಾಣುವಂಥದ್ದು ಸಹಸ್ರಾಕ್ಷರ ಪರಮೇ ವ್ಯೋಮನ್ನಂತ ಸಾವಿರಾರು ರೂಪವಾಗಿ ಬಂದದ್ದು ಅಂತ ಇಲ್ಲಿಂದ ಮುಂದಕ್ಕೆ ಎಷ್ಟಾದರೂ ಬೆಳೀತಾ ಹೋಗ್ಬೋದು ನಾವು ಯಾವ ವಿಧವಾದ ಜ್ಞಾನ ಶಾಖೆಗಳಿಗೂ ವಿರೋಧಿಗಳಲ್ಲ ಯಾವುದಕ್ಕೂ ನಮ್ಮ ಪರಂಪರೆಯಲ್ಲಿ ಒಂದು ಫ್ರೇಮ್ ಮಾಡಿ ಕೊಡಬಹುದು ಅಂತನ್ನುವುದು ನೀವು ನೋಡಿ ಸಂಗೀತದ ಯಾವ ವಿಭಾಗವನ್ನು ಪ್ರಪಂಚದ ಸಂಗೀತದ್ದು ಹೇಳಿ ನಮ್ಮ ಸಂಗೀತದೊಳಗೆ ಅದಕ್ಕೊಂದು ಒಂದು ವ್ಯವಸ್ಥೆ ಕಾಣಿಸಬಹುದು ಜಗತ್ತಿನ ಯಾವ ದೇವತಾರಾಧನೆಗೆ ಸಂಬಂಧಪಟ್ಟಂತೆ ಹೇಳಿ ನಾವು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ನಮ್ಮೊಳಗೆ ಕಲ್ಪಿಸಿಕೊಡಬಹುದು ಏನೂ ಕಷ್ಟವಿಲ್ಲ ಬಹಳ ಸುಲಭವಾಗಿ ಮಾಡಬಹುದು ಅದೇ ರೀತಿಯಾಗಿ ನಮ್ಮ ಸಾಹಿತ್ಯ ವಿದ್ಯೆಯಲ್ಲಿ ಯಾವ ಒಂದು ಇಸಮ್ಗೂ ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಒಂದು ಅವಕಾಶವನ್ನು ಕೊಡಬಹುದು ಪ್ರತಿಯೊಂದಕ್ಕೂ ಅವಕಾಶ ಇದ್ದೇ ಇದೆ ನಿಜ ಹೇಳಬೇಕು ಅಂದರೆ ಋಷಿದರ್ಶನ ಒಂದು ಪುಷ್ಪಕ ವಿಮಾನ ಎಷ್ಟು ಜನ ಹಾಕ್ತಿದ್ರು ಅಲ್ಲಿ ಮತ್ತೊಂದಕ್ಕೆ ಅವಕಾಶ ಇದ್ದೇ ಇದೆ ಕವಿದರ್ಶನವೂ ಹಾಗೆ ಕವಿಯ ಕಾವ್ಯಕ್ಕೆ ಅನೇಕ ಅರ್ಥಗಳು ವ್ಯಂಜನಾ ವ್ಯಾಪಾರ ದೃಷ್ಟಿಯಿಂದ ಬರ್ತವೆ ಅದರ ಬಗ್ಗೆ ಒಂದು ಪದ್ಯವೇ ನಾನು ಬರೆದಿದ್ದೇನೆ ಪದ್ಯ ನನಗೆ ನೆನಪಾಗಿ ಬರ್ತಾ ಇಲ್ಲ ಅರ್ಥ ಮಾತ್ರ ಜ್ಞಾಪಕಕ್ಕೆ ಬರ್ತಾ ಇದೆ ಕವಿಯ ಪದ್ಯ ಪುಷ್ಪಕ ವಿಮಾನ ಇಲ್ಲೆಲ್ಲ ಅರ್ಥ ಪರಂಪರೆ ಹೊಳೆಯುತ್ತೋ ಅದು ಬೇರೆ ಬೇರೆ ರೀತಿಯಾಗಿ ಅಕಾಮಿಡೇಟಿವ್ ಆಗಿ ಹೋಗ್ತಾ ಬರುತ್ತೆ ಅಂತ ಕಾರಣ ಇಷ್ಟೇ ಆ ಕವಿ ಕಾಣದೇ ಇದ್ದರೆ ಏನು ಓದುವವನಿಗೆ ಸ್ಫುರಿಸುತ್ತೆ ತನ್ನ ಅಂತರಂಗದಲ್ಲಿರುವಂಥ ಅರ್ಥ ಅಂದರೆ ಅಲ್ಲಿಗೆ ಬಂತು ಸ್ವಾರಸ್ಯ ಇದೆ ಅನ್ನುವಂಥದ್ದೇ ಅದಕ್ಕೆ ಸಾವಿರಾರು ನಿದರ್ಶನಗಳನ್ನು ನಾವು ನಮ್ಮ ಮಹಾಕಾವ್ಯಗಳಿಂದ ಮಹಾಕವಿಗಳ ಸೂಕ್ತಿಗಳಿಂದ ಕೊಡಬಹುದು ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿಯೇ ಎಷ್ಟೆಷ್ಟೆಲ್ಲ ವಿವೇಕದ ಸ್ವಾರಸ್ಯದ ಮಾತುಗಳು ಬರ್ತವೆ ಅಲ್ಲಿ ಒಂದು ಸಣ್ಣ ಸಂದರ್ಭವನ್ನು ನೆನೆದರೆ ಸಾಕು ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಯಾವ ಅರ್ಥಗಳನ್ನು ಕೂಡ ಮಾಡುವುದಕ್ಕೆ ಅವಕಾಶ ಬರುತ್ತೆ ಅಂತ ಲಂಕೆಯನ್ನು ಪ್ರವೇಶ ಮಾಡಿದ್ದಾನೆ ಹನುಮಂತ ಎಡಗಾಲಿಟ್ಟು ಬರ್ತಾನೆ ಯಾಕೆ ವೈರಿಯ ಮನೆಗೆ ಎಡಗಾಲಿಟ್ಟು ಬರಬೇಕು ಅಂತ ಅಂದರೆ ವೈರಿಯ ಮನೆಯನ್ನು ಅದಕ್ಕೆ ಶುಭವಾಗಲಿಂತ ಪ್ರವೇಶ ಮಾಡಬಾರದು ಅಂತ ಅಂತೇಳ್ಬಿಟ್ಟಿದ್ರೆ ಇದನ್ನು ನೋಡಿದ ತಕ್ಷಣವೇ ನಮಗೆ ಎಷ್ಟು ತರಹ ಅರ್ಥಗಳು ಒಳಿಯಬೋದು ನಮ್ಮ ನಮ್ಮ ಸಂಸ್ಕಾರಕ್ಕೆ ಅನುಸಾರವಾಗಿ ಭಾರತೀಯರಿಗೆ ಒಂಥರ ಹೊಳೆಯುತ್ತೆ ವಿದೇಶಿಯರಿಗೆ ಒಂಥರ ಹೊಳೆಯುತ್ತೆ ಅವರಿಗೆ ಎಡಬಲದ ವ್ಯತ್ಯಾಸ ಇಲ್ಲ ಅಂತ ಅಂದುಕೋತೀವಿ ಹಾಗಲ್ಲ ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಅವರೇ ವಿಭಾಗ ಮಾಡಿದ್ದು ಅಲ್ಲಿಯೂ ಇದೆ ಅಲ್ವಾ ಅಂತ ಗೊತ್ತಾಗುತ್ತೆ ಅಂದರೆ ಪ್ರತಿಯೊಂದು ಸಂಸ್ಕೃತಿಯಲ್ಲಿಯೂ ಈ ಥರದ್ದೊಂದು ಇದೆ ಅಂತ ಇಷ್ಟು ವಿಸ್ತಾರವಾಗೆಲ್ಲ ಹೋಗ್ತಾ ಬರುತ್ತೆ ಹಾಗಾಗಿ ಕವಿ ಋಷಿಯೇ ಹೌದು ಋಷಿಯೇ ಕವಿ ವ್ಯತ್ಯಾಸ ಇಲ್ಲ ಅದರಿಂದಲೇ ವೇದದಲ್ಲಿ ಋಷಿಯನ್ನು ಹೇಳುವಾಗಲೆಲ್ಲ ಕವಿ ಅಂತ ಹೇಳಿದೆ ಅರೆ ಸುಮ್ಮನೆ ಪದ್ಯ ಬರೆಯವರೆಲ್ಲ ಕವಿ ಅಂತಲ್ಲ ಬರದ ಪದ್ಯ ಅವರ ಬದುಕೇ ಆಗಿರಬೇಕು ಅಂಥವನು ಋಷಿ ಕವಿಯಾದಂಥವನು ಅಲ್ಲಿ ನಮಗೆ ಗೊತ್ತಾಗುತ್ತೆ ಅಸಂಖ್ಯವಾದ ಶಾಸ್ತ್ರಾಂತರಗಳು ಬರಬಹುದು ಅಂತ ಹೇಳ್ಬಿಟ್ಟು ಮುಂದೆ ಬರುತ್ತೆ ಸತ್ಯಾಗಂ ಸಮುದ್ರ ಅಧಿವಿಕ್ಷರಂತ ತೇನ ಜೀವಂತಿ ಪ್ರಶ್ವ ಪ್ರಶ್ಚತಸ್ರತಃಕ್ಷರಂತ್ಯ ತಕ್ಷರತ್ಯಕ್ಷರಂ ತದ್ವಿಶ್ವಮುಪಜೀವತಿ ತಸ್ಯಾಗಂ ಸಮುದ್ರ ಅಧಿವಿಕ್ಷರಂತಿ ಈ ವಾಕ್ಯನಲ್ಲಿ ತಸಂ ವಾಗ್ದೇವತಾಂ ಅಧಿಶ್ರಿತ ಇಲ್ಲಿ ನೆಲೆಯಾದಂಥವರು ಸಮುದ್ರಾ ಸಮುದ್ರ ಸಮಾನ ವೇದಾ ವಿಕ್ಷರಂತಿ ವಿವಿಧಂ ಪ್ರವರ್ತಂತೆ ವಾಕಿನಲ್ಲಿ ಸಮುದ್ರ ಇದೆ ಅಂತ ವೇದದಲ್ಲಿ ಸಮುದ್ರದ ಉಲ್ಲೇಖವೇ ಇಲ್ಲ ವೇದದ ಆರ್ಯರಿಗೆ ಸಮುದ್ರದ ಕಲ್ಪನೆ ಇರಲಿಲ್ಲ ಸಿಂಧೂ ನದಿಯನ್ನೇ ಸಮುದ್ರ ಅಂತಿದ್ರು ಅಂತೆಲ್ಲ ಅಪಪ್ರಥೆಗಳನ್ನು ಹಬ್ಬಿಸಿದ್ದಾರೆ ಈಚೆಗೆ ನಮ್ಮ ಡೇವಿಡ್ ಫ್ರಾಲಿ ಅಂಥವರು ಡೇವಿಡ್ ಫ್ರಾಲಿ ನವರತ್ನ ಎಸ್ ರಾಜಾರಾಮ್ ಕೋಯನ್ರಾಡ್ ಎಲ್ಸ್ಟ್ ಹಾಗೂ ಶ್ರೀಕಾಂತ್ ಅಲಗೇರಿ ಮೊದಲಾದ ವಿದ್ವಾಂಸರ ಮೂಲಕವಾಗಿ ನಮಗೆ ವೇದಕ್ಕೆ ದೊಡ್ಡ ಒಂದು ಸಮುದ್ರ ಯಾನೀಯವಾದ ಸಾಮುದ್ರಿಕವಾದ ಅಂದರೆ ಯಾವುದನ್ನು ಮ್ಯಾರಿಟೈಮ್ ಕಲ್ಚರ್ ಅಂತೀವಿ ಆ ಆಯಾಮ ಇತ್ತು ಅಂತ ಗೊತ್ತಾಗುತ್ತೆ ಅನೇಕ ಕಡೆಗಳಲ್ಲಿ ಬರುತ್ತೆ ನಮ್ಮ ದೊಡ್ಡ ವಿದ್ವಾಂಸರಾದ ಜಿ ಎನ್ ಚಕ್ರವರ್ತಿಯವರು ತುಂಬ ಚೆನ್ನಾಗಿ ಈ ಸಮುದ್ರ ಅನ್ನುವ ತತ್ವ ಹೇಗೆ ಬಂದಿದೆ ವೇದಗಳಲ್ಲೆಲ್ಲ ಅದು ಬ್ರಹ್ಮವಾಚಕವಾಗಿದೆ ಅಂತ ತೋರಿಸ್ತಾರೆ ಆನಂದಕುಮಾರ ಸ್ವಾಮಿಯವರು ಆ ಬಗ್ಗೆ ತುಂಬ ಚೆನ್ನಾಗಿ ಬರೀತಾರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಸಮುದ್ರ ಅನ್ನುವುದು ಅಪಾರತೆಗೆ ಅನಂತತೆಗೆ ಅಗಾಧತೆಗೆ ಸಂಕೇತ ಈ ಸಮುದ್ರ ಸ್ವರೂಪವಾದಂಥ ಜ್ಞಾನವೆಲ್ಲ ಅಲ್ಲಿ ಅಡಗಿದೆ ತೇನ ಪ್ರವರ್ತನೆಯನ ಚತರ ಚತಸ್ರ ಚತುರ್ವಿಧಾ ಪ್ರಾಚ್ಯಾದಿ ದಿಗ್ ಅವಸ್ಥಿತಾ ಪ್ರಾಣಿನಃ ಜೀವಂತಿ ವೇದೋಕ್ತ ಅನುಷ್ಠಾಯಿ ಅನುಷ್ಠಾಯ ವೇದೋಕ್ತ ಅನುಷ್ಠಾಯ ಐಹಿಕ ಆಮುಷ್ಮಿಕಂಚ ಪ್ರಾಪ್ನುವಂತಿ ಅಂತ ಪ್ರತಿಶ್ಚತಸ್ರ ಅಂತಂದರೆ ಪ್ರದಿಶಃ ಚತಸ್ರ ನಾಲ್ಕು ದಿಕ್ಕುಗಳು ಕೂಡ ಅಲ್ಲಿವೆ ಅಂತ ಅಂದರೆ ನಾವು ಎಷ್ಟು ಬೇಕಾದರೂ ಬೆಳಿಬಹುದು ಎಷ್ಟು ಬೇಕಾದರೂ ತಿಳುವಳಿಕೆ ಪಡೆಯಬಹುದು ಅಷ್ಟು ಅವಕಾಶ ಇದೆ ಇಲ್ಲಿ ಉಂಟು ಅಗೆವ ಬುದ್ಧಿಗೆ ಅನಂತ ಅವಕಾಶ ಹೊಳೆದದ್ದು ತಾರೆ ಮಿಕ್ಕದ್ದು ಆಕಾಶ ನರಸಿಂಹಸ್ವಾಮಿಯವರು ಹೇಳ್ತಾರಲ್ಲ ಎಷ್ಟು ಈಗ ಮುಂಬೈಗೆ ಒಂದೇ ದಿಕ್ಕಿನಲ್ಲಿ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತೀವಿ ಇಲ್ಲಿ ಹಾಗಲ್ಲ ಸರ್ವತೋಮುಖವಾದ ಬೆಳವಣಿಗೆ ಉಂಟು ಅಂತ ಯಾರು ವಾಕನ್ನು ಆಶ್ರಯಿಸ್ತಾರೆ ಅವರಿಗೆ ಬೆಳವಣಿಗೆಗೆ ಕೊರತೆ ಇಲ್ಲ ಸೋಯಂ ಕಲ್ಪತ ಮಾನ ಮಹಿಮಾ ಭೋಗ್ಯೋಸ್ತು ಅಂತ ಧ್ವನ್ಯಾಲೋಕದ ಕಡೆಯಲ್ಲಿ ಆನಂದವರ್ಧನ ಹೇಳ್ತಾನೆ ಈ ಧ್ವನಿ ಪರಂಪರೆಯ ರೀತಿಯನ್ನು ಕಂಡವರಿಗೆ ಕಾವ್ಯದಲ್ಲಿ ಹೊಸ ಕಲ್ಪನೆಗಳಿಗೆ ಕೊರತೆಯೇ ಇಲ್ಲ ಇನ್ನೊಂದು ಹೊಸ ಐಡಿಯಾ ಬರೋಕ್ಕೆ ಸಾಧ್ಯವೇ ಹೊಸ ಕಾವ್ಯ ಬರೆಯೋಕ್ಕೆ ಸಾಧ್ಯವೇ ಅಂದರೆ ವ್ಯಾಸ ಹುಟ್ಟಿದ ಮೇಲೆ ಕಾಳಿದಾಸನಿಗೆ ಅವಕಾಶ ಇದೆ ಅಂತ ಹೇಳುವುದನ್ನು ನಾವು ಕಂಡ ಮೇಲೆ ಇದ್ದೇ ಇದೆ ಅಂತ ಅರ್ಥ ಕಾಳಿದಾಸ ಹುಟ್ಟಿದ ಮೇಲೆ ಶೇಕ್ಸ್ಪಿಯರ್ ಇದ್ದಾನೆ ಅಂತಂದರೆ ಇನ್ನು ಉಂಟೇ ಉಂಟು ಅವಕಾಶ ಅಂತ ನಮಗೆ ಕಾಣಿಸ್ತಿಲ್ವಲ್ಲ ಅಂದರೆ ನಾವು ಕವಿಗಳಲ್ಲ ಇನ್ನೊಂದು ರೀತಿಯ ಕಲ್ಪನೆ ಮಾಡೋ ಕಾಯಿತು ಅಂದರೆ ಅವಾಗ ಗೊತ್ತಾಯಿತು ಸೃಷ್ಟಿಯ ಸ್ವಾರಸ್ಯವೇ ಅದು ಕ್ರಿಯೇಟಿವಿಟಿಯ ಬ್ಯೂಟಿ ಅನ್ನೋದೇ ಏನಂದರೆ ಕ್ರಿಯೇಟ್ ಆದ ಮೇಲೇ ಇಂಥ ಒಂದು ಸಾಧ್ಯತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಯ್ಯೋ ಈ ಥರದ್ದಿತ್ತಲ್ವ ಅವಕಾಶ ಹೌದು ಈಗ ನಮಗೆ ಇದೆ ಅಂತ ಗೊತ್ತಾಗ್ತಾ ಇದೆ ಮೊದಲು ನಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಷ್ಟೇ ಮೊದಲು ತಿಳಿಯಲಿಲ್ಲವಲ್ಲ ಗೊತ್ತಾಗಲಿಲ್ಲವಲ್ಲ ಏನು ಮಾಡುವುದು ಅದಕ್ಕೆ ಬೇಕು ದರ್ಶನ ಅಂಥ ನಾಲ್ಕು ದಿಕ್ಕುಗಳಲ್ಲಿ ಬೆಳೆಯುವ ಅವಕಾಶ ವಾಕ್ಯನಲ್ಲಿ ಇದೆ ಪ್ರಾಣಿಗಳು ವೇದೋಕ್ತವಾದಂಥ ಲೌಕಿಕ ವೈದಿಕ ಕರ್ಮಗಳನ್ನು ಮಾಡಿಕೊಂಡು ಐಹಿಕ ಆಮುಷ್ಮಿಕ ಇಹ ಪರದ ಅಭ್ಯುದಯ ನಿಶ್ರೇಯಸ್ಸುಗಳನ್ನು ತ್ರಿವರ್ಗ ಅಭ್ಯುದಯವಾದರೆ ಮೋಕ್ಷ ನಿಶ್ರೇಯಸ್ಸ ಅದನ್ನು ಪಡೆಯುತ್ತಾರೆ ತೇದಾದೇವ ಅಕ್ಷರಂ ಪ್ರಣವಾತ್ಮಕ ಪ್ರವರ್ತತೆ ತದೇತದಕ್ಷರಂ ವಿಶ್ವಮುಪಜೀವತಿ ಸರ್ವೇ ಜನಾ ಪ್ರಣವಾನುಷ್ಠಾನೇನ ಸ್ವಾಪೇಕ್ಷಿ ಫಲಂ ಪ್ರತಿ ಹೀಗಾಗಿ ಎಲ್ಲವನ್ನು ಕೂಡ ವಾಕ್ಯಿಂದ ಪ್ರಣವದಿಂದ ಸಾಧಿಸಬಹುದು ಅಂತ ಪ್ರಾಣವದಿಂದ ವಾಕ್ಯದಿಂದ ಸಾಧಿಸಬಹುದು ಅಂದರೆ ಬರೀ ಓಂಕಾರವನ್ನು ಹೇಳ್ಕೊಂಡಿದ್ರೆ ಸಿಗುತ್ತೆ ಅಂತಲ್ಲ ಓಂಕಾರದ ಸ್ವರೂಪ ಏನು ಅವೂಮ ಅಂತ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳ ಮೂರು ಹಂತದ್ದು ಅವಸ್ಥಾತ್ರೆಯ ರೂಪಿಯಾದದ್ದು ಭೂರ್ಭುವ ಸ್ವಹ ಅಂತ ಮಹಾವ್ಯಾಹೃತಿ ರೂಪಿಯಾದದ್ದು ಅದು ಮಾತ್ರವಲ್ಲ ಪ್ರಕೃಷ್ಟ ನವಃ ನಿತ್ಯ ನವೀನತೆಯನ್ನು ಫ್ರೆಶ್ನೆಸ್ ಆಫ್ ಎಕ್ಸ್ಪೀರಿಯನ್ಸ್ ಈಸ್ ಲೈಫ್ ಆ ಫ್ರೆಶ್ನೆಸ್ ಇರುತ್ತಲ್ಲ ಚಿತ್ರಕಾರರು ಹೇಳ್ತಾರೆ ನಮ್ಮ ವರ್ಮ ಅವರು ಮತ್ತೆ ಮತ್ತೆ ಹೇಳ್ತಾಯಿರ್ತಾರೆ ಆ ಬಣ್ಣಗಳನ್ನು ಪ್ಯಾಲೆಟ್ಟಿಂದ ಆ ಕಲಸು ತಟ್ಟೆ ಇದೆಯಲ್ಲ ಬಣ್ಣದ ತಟ್ಟೆ ಇದೆಯಲ್ಲ ಅಲ್ಲಿಂದ ಕ್ಯಾನ್ವಾಸಿಗೆ ತಂದು ಹಾಕೋದ್ರೊಳಗೆ ಬಣ್ಣಗಳ ಹೊಸತನ ತಾಜಾತನ ಸೊಗಡು ಹೊರಟೋಗ್ಬಿಡುತ್ತೆ ಅಂತ ಒಬ್ಬ ಚಿತ್ರಕಾರ ಎಷ್ಟರ ಮಟ್ಟಿಗೆ ಟ್ಯೂಬಿನಿಂದ ಪ್ಯಾಲೆಟ್ಗೆ ಪ್ಯಾಲೆಟ್ನಿಂದ ಕ್ಯಾನ್ವಾಸ್ಗೆ ಟ್ರಾನ್ಸ್ಫರ್ ಮಾಡುವಲ್ಲಿ ಮಿನಿಮಮ್ ಲಾಸಸ್ ಮಾಡ್ತಾನೋ ಟ್ರಾನ್ಸ್ಫಾರ್ಮರ್ಗಳು ಸರಿಯಾಗಿಲ್ದೇ ಇದ್ದರೆ ವಿದ್ಯುತ್ ಸೋರ್ ಹೋಗುತ್ತೆ ಅಂತಂತೀವಿ ಲಿಂಕ್ಸ್ ತುಂಬ ಜಾಸ್ತಿ ಆಗಿಬಿಟ್ರೆ ಎಫಿಷಿಯನ್ಸಿ ಎಲ್ಲ ಲಿಂಕ್ಗಳಲ್ಲಿ ಹೊರಟೋಗ್ಬಿಡುತ್ತೆ ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೇಳುತ್ತೆ ಕೈಯಿಂದ ಕೈಗೆ ಹೋಗುವಾಗ ಒಂದು ಲೋಟದಲ್ಲಿರುವ ಹಾಲನ್ನು ನೂರನೇ ಲೋಟಕ್ಕೆ ಹಾಕೋಷ್ಟೊಳಗಾಗ ಅರ್ಧ ಲೋಟ ಅಷ್ಟೇ ಹಾಲು ಉಳಿಯುತ್ತೆ ಇನ್ನು ಮಿಕ್ಕ ಮಧ್ಯದ ತೊಂಬತ್ತೆಂಟು ಲೋಟಗಳಲ್ಲಿ ಪಾಸ್ ಆನ್ ಆಗಿಬಿಟ್ಟು ಪಸೆ ಹೋಗಿರುತ್ತೆ ಅಲ್ವ ಹಾಗೆ ಆಗಬಾರದು ಅಂದರೆ ಎಫಿಷಿಯಂಟಾಗಿರಬೇಕು ಸೂಪರ್ ಕಂಡಕ್ಟರ್ಸ್ ಆಗಬೇಕು ಅಂತ ಆ ರೀತಿಯಾದಾಗ ಆ ಫ್ರೆಶ್ನೆಸ್ ಉಳ್ಕೊಳ್ಳುತ್ತೆ ಹೇಳ್ಬಿಟ್ಟು ಅಂತಾರೆ ಆ ರೀತಿಯಲ್ಲಿ ನಮ್ಮ ಬದುಕಿರಬೇಕು ಅಂದರೆ ಪ್ರತಿ ಅನುಭವವೂ ಹೊಸತು ಅನ್ನುವಂತೆ ಇರಬೇಕು ಈಗ ಚಿಗುರ್ತಾ ಇದೆ ನೋಡಿ ಮರಗಳು ಕಾಣಿಸ್ತಾ ಇವೆ ಆಗ ನಮಗೆ ಆ ಚಿಗುರುವಿಕೆಯಲ್ಲಿ ಜೀವ ಕಾಣಿಸುತ್ತಾ ಹೊಸತನ ಕಾಣಿಸುತ್ತಾ ಆಗ ನಮ್ಮ ಬದುಕಿಗೆ ಏನೋ ಒಂದು ಅರ್ಥ ಇದೆ ಅಂತ ಅಯ್ಯೋ ಹೋದ ವರ್ಷ ಕಂಡಿದ್ದೆ ಮರ ಕಂಡ್ರಿ ಇನ್ನೇನು ಕಾಣೋದು ಅಂದರೆ ಪ್ರತಿ ಬಾರಿಯೂ ಭೈರವಿಯನ್ನು ಕಲ್ಯಾಣಿಯನ್ನು ಶಂಕರಾಭರಣವನ್ನು ಕೇಳುವಾಗ ಕೇಳುವಂಥ ಧ್ವನಿಯಿಂದ ಕೇಳಬೇಕು ಎಂತೆಂಥವರಿಂದಲೂ ಅಲ್ಲ ಆ ಸ್ವರಗಳನ್ನು ಕೇಳುವಾಗ ನಮಗೆ ಹೊಸ ರೀತಿಯಲ್ಲಿ ಆ ಸಂವೇದನೆ ಬಂತ ಆನಂದವಾಯಿತು ಅಂದರೆ ಹೊಸದಿರುತ್ತೆ ಇರುತ್ತೆ ಅಂತ ಅರ್ಥ ಹಳೆಯದ್ರಿಂದ ಆನಂದ ಆಗೋಲ್ಲ ವಾಂತಿಯನ್ನು ನಾವು ತಿಂತೀವ ಹಳೆಯದು ಅಂದರೆ ಅದು ಅರ್ಥ ಯಾವುದು ಹಳೆಯದು ಅಂದರೆ ಯಾವುದರೊಳಗೆ ಶಕ್ತಿ ಇದೆಯೋ ಅದು ಹಳೇದಲ್ಲ ಶಕ್ತಿ ಇರುವುದು ಹೊಸತು ಹೈಯರ್ ಎನರ್ಜಿ ಲೆವೆಲ್ ಇರೋದು ಲೋಯರ್ ಎನರ್ಜಿ ಲೆವೆಲ್ ಇರುವಂಥದ್ದು ಹಳೆಯದು ಹಾಗಣ್ಣವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ನನ್ನ ಇಷ್ಟವಾದ ಕಾವ್ಯ ಅಂದರೆ ಮೊನ್ನೆ ತಾನೇ ವಾಲ್ಮೀಕಿ ಬರೆದಂಥ ರಾಮಾಯಣ ನೆನ್ನೆ ಕಾಳಿದಾಸ ಬರೆದಂಥ ಶಾಕುಂತಲ ಇವತ್ತು ಬೆಳಗ್ಗೆ ಶೇಕ್ಸ್ಪಿಯರ್ ಬರೆದಂತಹ ನಾಟಕಗಳು ಇನ್ನು ನನಗೆ ಇಷ್ಟವಾಗುವಂತಹ ಹಳೇ ಕೃತಿಗಳು ಅಂತಂದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇಪ್ಪತ್ತನೇ ಶತಮಾನದಲ್ಲಿ ಬರೆದಂಥ ನಾಟಕಗಳು ಕಾವ್ಯಗಳು ಕಾದಂಬರಿಗಳು ಅಂತಂತಾರೆ ಅಂದರೆ ಹೊಸತು ಯಾವುದು ಕಾಲದಲ್ಲಿಯಲ್ಲ ಅದು ಸತ್ವದಲ್ಲಿ ಹೊಸತು ಅಂತ ಅನ್ನುವ ಅರ್ಥ ನಮ್ಮ ಪೂತಿನ ಅವರು ಹೇಳ್ತಾರಲ್ಲ ಆ ಪಂಚಮ ಸ್ವರ ಒಂದನ್ನು ಹಿಡಿಯೋದಿಕ್ಕೆ ಕೋಗಿಲೆ ಎಷ್ಟು ಎಷ್ಟು ತಲೆ ತಲೆಮಾರುಗಳು ತರೆಗೆಲೆ ಹಾಗೆ ಉದುರಿದ ಸೈ ಕೋಗಿಲ ಮೈ ಉದುರಿದ ಸೈ ಎಂದದೆ ತರಗಲೆ ಥರ ಉದುರೋಗ್ಬಿಟ್ಟಿದೆ ಆ ಪಂಚಮವನ್ನು ಒಂದನ್ನು ಹಿಡಿಯೋದ್ರೊಳಗೆ ಆದರೆ ಅದು ಒಂದು ಸ್ವರವನ್ನು ಕೇಳಿದ್ರೆ ಸಾಕು ನಮಗೆ ಬ್ರಹ್ಮಾನಂದ ಆಗೋಗ್ಬಿಡುತ್ತೆ ಉತ್ತರ ಕನ್ನಡದಲ್ಲಿರುವ ಗೋಪಿ ಹಕ್ಕಿ ಅಂತ ಮತ್ತೊಂದು ಅದನ್ನು ಕೇಳಿಬಿಟ್ರೆ ಬ್ರಹ್ಮಾನಂದದ ಮೇಲೆ ಇನ್ನೊಂದು ಏಣಿನ ಆನಂದ ಹೆಚ್ಚಾಗ್ಬಿಡುತ್ತೆ ಅನಿಸುತ್ತೆ ಅದು ಮೂರ್ನಾಲ್ಕು ಸ್ವರಗಳನ್ನು ಏಕಕಾಲದಲ್ಲಿ ಒಂದು ಸಿಂಫನಿ ಥರ ಹೊರಡಿಸ್ಬಿಡುತ್ತೆ ಅದರ ಗಂಟಲಿನಿಂದ ಅಷ್ಟು ಅಮೋಘವಾದದ್ದು ಅದರ ನಾದ ಮಾಧುರ್ಯ ಈ ಚಳಿಗಾಲದಲ್ಲಿ ಅದು ಕೂಗುತ್ತೆ ಹೋಗಬೇಕು ಉತ್ತರ ಕನ್ನಡದಲ್ಲಿ ಕೇಳಬೇಕು ಆಗ ಅದರ ಸ್ವಾರಸ್ಯ ಇರಲಿ ಆ ಫ್ರೆಶ್ನೆಸ್ ಆಫ್ ಎಕ್ಸ್ಪೀರಿಯನ್ಸ್ ಅದು ನಮ್ಮ ಜೀವಂತಿಗೆ ಲಕ್ಷಣ ಪ್ರಣವ ಅಂದರೆ ಅದು ಅರ್ಥ ಸುಮ್ಮನೆ ಓಂ 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 ಅಂತ ಜಪಮಾಲೆ ತಿರುಗಿಸಿದರೆ ಬೆಳಗಳು ನೋವು ಬರ್ಬೋದು ಗಂಟ್ಲು ಒಣಗಬಹುದು ಅಷ್ಟೇ ಇನ್ನೇನು ಲಾಭ ಇಲ್ಲ ಎಷ್ಟೋ ಜನ ಕೇಳ್ತಾರೆ ನಾವು ಇಷ್ಟೆಲ್ಲ ಓಂಕಾರ ಜಪ ಮಾಡಿದ್ವಿ ಏನೂ ಆಗಲಿಲ್ವಲ್ಲ ಅಂದರೆ ತಜ್ಜಪಸ್ತಲ್ಲ ಸ್ಮೃತ ಅದರ ಜಪ ಅಂದರೆ ಅದಾಗುವುದು ಅಂತ ಪ್ರಣವ ಆಗುವುದು ಅಂದರೆ ಹೊಸತಾಗಿರಬೇಕು ವಿ ಶುಡ್ ರೆನ್ಯೂ ಅವರ್ ಸೆಲ್ಸ್ ವಯಸ್ಸು ಯಾಕಾಗುತ್ತೆ ನಮ್ಮ ಬ್ಲಡ್ ಸೆಲ್ಸು ಮತ್ತು ನಮ್ಮ ಸ್ಕಿನ್ ಸೆಲ್ಸು ನಮ್ಮ ಬ್ರೈನ್ ಸೆಲ್ಸು ಎಲ್ಲ ರೆನ್ಯೂ ಆಗ್ತಾ ಇಲ್ಲ ರೀಚಾರ್ಜ್ ಆಗ್ತಾ ಇಲ್ಲ ಅಂತ ನಾನೇ ಅರ್ಥ ಕೃಷ್ಣ ನಮಗೆ ಸದಾಕಾಲವೂ ತರಲ ಗೋಪಾಲ ಬಾಲ ಮೂರ್ತಿಯಾಗಿಯೇ ಕಾಣಿಸೋದು ಅಂದರೆ ಏನು ನಿತ್ಯ ನವೀನತೆ ಇರುವಂಥ ಸೌಂದರ್ಯ ಮೂರ್ತಿ ಅನ್ನುವ ಅರ್ಥದಲ್ಲಿ ತಾನೆ ಹಾಗಾಗಿ ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಮಾತಿನ ಚಿರ ಯೌವ್ವನತ್ವ ಅಂತಂದರೆ ಏನು ಆ ಒಂದು ಓಂಕಾರದ ಹಸನುತನ ಅಂತಂದರೆ ಏನು ಅಂತ ಗೊತ್ತಾಗುತ್ತೆ ಈ ರೀತಿಯಾಗಿರುವಂತಹ ವಾಕ್ತತ್ವದ ಬಗ್ಗೆ ಏನೇ ಬೇಕಾದಷ್ಟು ಮಂತ್ರಗಳು ಉಂಟು ಪುನಂತೋ ಯತ್ರ ಧೀರ ಮನಸ ವಾಚಮಕ್ರತ ಅತ್ರ ಸಖಾಯ ಸಖ್ಯಾ ನಿಜಾನತೆ ಭದ್ರೈಷಾ ಲಕ್ಷ್ಮೀರ್ ನಿಹಿತಾಧಿವಾಚಿ ಭದ್ರೈಷಾ ಲಕ್ಷ್ಮೀರ್ ನಿಹಿತಾಧಿವಾಚಿ ವಾಚಿ ಅಂದರೆ ಜರಡಿಯಿಂದ ಸತ್ತುಮಿವ ಹಿಟ್ಟನ್ನು ಜರಡಿಯಿಂದ ಹೇಗೆ ನಾವು ಶೋಧಿಸ್ತೀವೋ ಹಾಗೆ ಧೀರಾಹ ಪ್ರಜ್ಞರಾದವರು ಎತ್ತರ ಎಲ್ಲಿ ಮನಸಾ ತಮ್ಮ ಪ್ರಜ್ಞೆಯಿಂದ ವಾಚಮಕ್ರಮತ ವಾಚಮಕ್ರತ ವಾಚಮ್ ಅಕ್ರತ ಅಂದರೆ ಸಂಸ್ಕಾರ ಮಾಡಿದ್ರು ಮಾತನ್ನು ತಮ್ಮ ಬುದ್ಧಿಯಿಂದ ಶೋಧಿಸಿಕೊಂಡರು ಅಂತ ಎಂತೆ ಕೇಳೋದಲ್ಲ ಕೇಳಿದ್ದನ್ನು ಶೋಧಿಸಿಕೊಂಡು ಕೇಳಬೇಕು ಎಡಿಟೆಡ್ ಇನ್ಫಾರ್ಮೇಷನ್ ನಾವು ಮಾಡಿಕೊಳ್ಬೇಕಾದ್ದು ಅನ್ಎಡಿಟೆಡ್ ಇನ್ಫಾರ್ಮೇಷನ್ ಇವಾಗ ನೆಟ್ಗಳಲ್ಲೆಲ್ಲ ಬರುತ್ತೆ ನಿಜವಾಗಿ ಅದು ಬಲೆಯೇ ಮೋಹಾಂಧಕಾರದ ಬಲೆ ಏನೆಲ್ಲ ಕಸ ಕಡ್ಡಿ ಎಲ್ಲ ಬಂದುಬಿಡುತ್ತೆ ಅದರೊಳಗೆ ನಾವು ಶೋಧಿಸಿಕೊಳ್ಳಬೇಕು ವಿಷಯವೇನೋ ಬೇಕಾದಷ್ಟಿದೆ ಯುಕ್ತಾಯುಕ್ತವಾದದ್ದು ಯಾವುದು ಅದಕ್ಕಾಗಿ ನಾವು ನಮ್ಮ ಬುದ್ಧಿಯನ್ನು ಶೋಧನೆ ಮಾಡಿಕೊಳ್ಳಬೇಕು ಅದಕ್ಕಾಗಿ ಜರಡಿ ಇದೆ ವಾಕನ್ನು ಶೋಧಿಸಿಕೊಳ್ಳಬೇಕು ಮತ್ತೆ ಅದು ಆವಾಗ ಸದ್ವ್ಯವಹಾರಕ್ಕೆ ಯುಕ್ತವಾಗುತ್ತೆ ವ್ಯಾಕರಣ ಸಂಸ್ಕಾರ ಸಂಪನ್ನವಾಗಬೇಕು ಭಾಷೆ ವ್ಯಾಕರಣ ಅನ್ನುವುದು ಭಾಷೆಯ ರೂಪ ಮಾತ್ರಕ್ಕೆ ಆದರೆ ಸತ್ಯದಿಂದ ಭಾಷೆಯ ಅರ್ಥ ಸಂಸ್ಕೃತವಾಗುತ್ತೆ ವಾಕ್ಯನ ಶಬ್ದ ಸಂಸ್ಕಾರಕ್ಕೆ ವ್ಯಾಕರಣವಾದರೆ ವಾಕ್ಯನ ಅರ್ಥ ಸಂಸ್ಕಾರಕ್ಕೆ ಯಾವುದು ಅದಕ್ಕಿರುವುದು ಸತ್ಯ ಒಂದೇ ದಾರಿ ಸುಳ್ಳಿನ ಮೂಲಕವಾಗಿ ಎಷ್ಟು ಒಳ್ಳೆಯ ವ್ಯಾಕರಣಬದ್ಧವಾದ ಮಾತಾಡಿದ್ರೂ ಅದು ಸ್ವೀಕರಣವಾಗೋದಿಲ್ಲ ಹಾಗಾಗಿ ಅದನ್ನು ಸತ್ಯದಿಂದ ನಾವು ರೂಪಿಸಿಕೊಳ್ಳಬೇಕಾಗತ್ತೆ ಭೈರಪ್ಪನವರು ಬಹಳ ಚೆನ್ನಾಗಿ ತಮ್ಮ ಸತ್ಯ ಮತ್ತು ಸೌಂದರ್ಯ ಗ್ರಂಥದಲ್ಲಿ ಹೇಳ್ತಾರೆ ಸತ್ಯ ಸಾಂಗತ್ಯಪೂರ್ಣವಾದ ವರ್ಣನೆಯೇ ಸತ್ಯ ಸತ್ಯಯ ಭಾವನಾಪೂರ್ಣವಾದ ವರ್ಣನೆಯೇ ಸೌಂದರ್ಯ ಅಂತಾರೆ ಅತ್ಯದ್ಭುತವಾದಂಥ ಮಾತುಗಳು ಇವು ಸತ್ತ ಅಂದರೆ ಎಕ್ಸಿಸ್ಟೆನ್ಸ್ ಎಕ್ಸಿಸ್ಟೆನ್ಸ್ ಯಾವುದಿದೆ ಅಸ್ತಿತ್ವವನ್ನು ನಾವು ಸಾಂಗತ್ಯಪೂರ್ಣವಾಗಿ ವರ್ಣಿಸಿದರೆ ಅಂದರೆ ನಾವು ವರ್ಣಿಸಿದರೆ ಆಗ ಅದು ಸತ್ಯ ಆಗುತ್ತೆ ಅಂದರೆ ಸಾಂಗತ್ಯಪೂರ್ಣ ಅಂತಂದರೆ ಔಚಿತ್ಯಪೂರ್ಣವಾಗಿ ಎಕ್ಸಿಸ್ಟೆನ್ಸ್ ಶುಡ್ ಬಿ ಡಿಸ್ಕ್ರೈಬ್ಡ್ ವಿತ್ ಆಲ್ ಪ್ರಾಪ್ರೈಟಿ ಆಗ ಅದು ಸತ್ಯ ಆಗದರೆ ನಾನು ತಪ್ಪು ತಪ್ಪೇಳಿಬಿಟ್ಟ ಸೌಂದರ್ಯವನ್ನು ಸತ್ಯೆಯ ಸಾಂಗತ್ಯಪೂರ್ಣವಾದ ವರ್ಣನೆಯಲ್ಲ ಭಾವನೆ ಅದು ಸತ್ ಸೌಂದರ್ಯ ಎಕ್ಸಿಸ್ಟೆನ್ಸ್ ಅಂತ ಯಾವುದಿದೆ ಸತ್ತ ಅಸ್ತಿತ್ವ ಅದರ ಸಾಂಗತ್ಯಪೂರ್ಣವಾದ ಔಚಿತ್ಯಪೂರ್ಣವಾದಂತಹ ಭಾವನೆ ಫೀಲಿಂಗ್ ಅದು ಸೌಂದರ್ಯ ವಾಟ್ ಈಸ್ ಬ್ಯೂಟಿ ಬ್ಯೂಟಿ ಈಸ್ ದ ಇಂಟೆಂಟ್ ಪ್ರಾಪರ್ ಫೀಲಿಂಗ್ ಆಫ್ ಎಕ್ಸಿಸ್ಟೆನ್ಸ್ ಅಸ್ತಿತ್ವವನ್ನು ಔಚಿತ್ಯಪೂರ್ಣವಾಗಿ ಅನುಭವಿಸಿದರೆ ಅದು ಸೌಂದರ್ಯವಾಗುತ್ತೆ ನಾವು ಔಚಿತ್ಯಪೂರ್ಣವಾಗಿ ಅನುಭವಿಸ್ತಾ ಇಲ್ಲ ಅಂದರೆ ಏನೇನೋ ಅಕುರೂಪವಾಗಿ ಕಾಣುತ್ತೆ ಔಚಿತ್ಯ ಅನ್ನೋದು ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಗುಣ ಇಲ್ಲಿ ಹಾಗೆ ಆ ಥರ ಸಂಸ್ಕರಿಸಿ ಶುದ್ಧ ಮಾಡಿಕೊಂಡ್ರು ವಾಕನ್ನು ಆಗ ಅತ್ರ ಸಖಾಯ ಇಲ್ಲಿ ಸಖಾಯ ಸ್ನೇಹಿತರು ಸಖ್ಯಾನಿ ತಮ್ಮ ತಮ್ಮ ಮಿತ್ರತ್ವವನ್ನು ಜಾನತೆ ಮಾತನ್ನು ಸಂಸ್ಕಾರ ಮಾಡಿಕೊಂಡಾಗ ಮಾತ್ರ ಸ್ನೇಹ ಗೊತ್ತಾಗತ್ತೆ ಅಂತ ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ಮ ಹಗೆಹೊಲೆಯು ಮಾತಿನಿಮ್ಮ ಸರ್ವಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು ಅದಕ್ಕೆ ದಂಡಿ ಕೂಡ ಹೇಳ್ತಾನೆ ಇದಮಂಧಂತಮಹಕೃತ್ಸಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಕ್ವಯಂ ಜ್ಯೋತಿ ರಾಸಮಂತ ಅನ್ನ ಭಾಸತೆ ಅಂತ ಈ ಜಗತ್ತೆಲ್ಲ ಶಬ್ದ ಅನ್ನುವುದಿಲ್ಲದೆ ಇದ್ರೆ ಕಗ್ಗತ್ತಲಾಗಿ ಹೋಗ್ತಾ ಇತ್ತು ಅಂತ ಇಲ್ಲಿ ಮಾತು ಎಲ್ಲ ರೀತಿಯಾದಂಥ ಬಾಂಧವ್ಯ ಉಂಟು ಮಾಡುತ್ತೆ ಅಂದರೆ ಮಾತು ಸರಿಯಾಗಿರಬೇಕು ಆವಾಗ ಸ್ನೇಹ ಕಾಣುತ್ತೆ ಅಂತ ಜೊತೆಗೆ ಮಾತಿನಲ್ಲಿ ಸಾಂಗತ್ಯ ಕಾಣೋದನ್ನೇ ವ್ಯಾಕರಣ ಶುದ್ಧವಾಗಿ ಮಾತು ರೂಪುಗೊಳ್ಳಬೇಕು ಸತ್ಯ ಸಂಪನ್ನವಾಗಿ ಅರ್ಥ ರೂಪುಗೊಳ್ಳಬೇಕು ಶಬ್ದ ಫಾರ್ಮ್ ಶುಡ್ ಬಿ ರಿಫೈನ್ಡ್ ಬೈ ಗ್ರಾಮರ್ ವೈಲ್ ಕಾಂಟೆಂಟ್ ಶುಡ್ ಬಿ ರಿಫೈನ್ಡ್ ಬೈ ಟ್ರೂತ್ ಆಗ ನಮಗೆ ಎಲ್ಲೆಲ್ಲಿಯೂ ಸ್ನೇಹ ಕಾಣಿಸುತ್ತೆ ಸತ್ಯ ಸಾಕ್ಷಾತ್ಕಾರವಾದ ಮೇಲೆ ಸೌಂದರ್ಯ ಸಾಕ್ಷಾತ್ಕಾರವಾದ ಮೇಲೆ ಜಗತ್ತಿನಲ್ಲಿ ವೈರ ಹೇಗಿರುತ್ತೆ ಸತ್ಯ ಸೌಂದರ್ಯಗಳು ಸಾಕ್ಷಾತ್ಕಾರವಾದಾಗ ನಮಗೆ ಶಿವವ ಅಲ್ವಾ ಶಿವ ಅಂದರೆ ಏನು ಅವೈರ ಸ್ನೇಹ ಮಂಗಳಕರ ಅಂತ ಈ ದೃಷ್ಟಿಯಿಂದ ಕಂಡಾಗ ನಮಗೆ ಗೊತ್ತಾಗುತ್ತೆ ಸಖ್ಯಾನಿಜಾನತೆ ಸ್ನೇಹವನ್ನು ಕಾಣ್ತಾರೆ ಅಂತ ಅದರಿಂದಲೇ ನೋಡಿ ಯಾರಿಗೆ ಈ ರೀತಿಯಾದ ಮಾತು ಒಲಿದಿದೆ ನುಡಿಯೇ ನಡೆಯಾಗಿ ನಡೆಯೇ ನುಡಿಯಾಗಿರುತ್ತೆ ಅವರಿಗೆ ಜಗತ್ತೆಲ್ಲ ನಡೆಮಡಿ ಹಾಸುತ್ತೆ ಅಲ್ವ ಅವೈರ ಬರುತ್ತೆ ನಿರ್ವೈರ ಅಭಯ ಅವೆಲ್ಲ ಸೇರಿಕೊಳ್ಳುತ್ತೆ ಅದನ್ನು ಹೇಳ್ತಾರೆ ಯಶಾಂ ಇಂಥವರ ವಾಚಿ ಮಾತಿನಲ್ಲಿ ಲಕ್ಷ್ಮೀ ಭದ್ರ ಅಧಿನಿಹಿತ ಮಂಗಳಕರವಾದ ಸೌಭಾಗ್ಯವು ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಯಾರಿಗೆ ಮಾತಿನ ಹೃದಯ ಗೊತ್ತಿದೆ ಮಾತು ಬದುಕಾಗಿ ಪರಿವರ್ತಿತವಾಗಿದೆ ಅವರ ಎಲ್ಲ ಅಭಿವ್ಯಕ್ತಿಯಲ್ಲಿ ಮಂಗಳಕರವಾದ ಸೌಭಾಗ್ಯ ಇರುತ್ತೆ ಅಂತ ಮಂಗಳಕರವಾದ ಸಂಪತ್ತು ಆಸ್ಪಿಷಸ್ ವೆಲ್ತ್ ನಮ್ಮ ಸಂಪತ್ತು ಎಷ್ಟೋ ಬಾರಿ ಅಮಂಗಳಕರವಾಗಿಬಿಡುತ್ತೆ ಲೋಕಕ್ಷೋಭಕವಾಗಿಬಿಡುತ್ತೆ ಆದರೆ ಲೋಕಕ್ಕೆ ಅಕ್ಷೋಭವನ್ನು ಉಂಟು ಮಾಡುವ ಆನಂದವನ್ನು ಉಂಟು ಮಾಡುವ ಅಭಯವನ್ನು ಉಂಟು ಮಾಡುವ ಪ್ರೀತಿಯನ್ನು ಉಂಟು ಮಾಡುವ ಒಂದು ಮಾಂಗಲ್ಯವನ್ನು ಕೊಡುವಂಥ ಆಯಾಮ ಬರುತ್ತೆ ಅದು ಇಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಎಷ್ಟು ಸೊಗಸಾಗಿರುವಂಥದ್ದು ಈ ಮಂತ್ರದ ಭಾವನೆ ಮತ್ತು ಇನ್ನೂ ಹಲವು ಮಂತ್ರಗಳಿವೆ ಅವುಗಳನ್ನು ನಾಳೆ ನೋಡೋಣ ಆಮೇಲೆ ವಾಗಾಂಬ್ರಣಿ ಸೂಕ್ತವನ್ನು ಗಮನಿಸಿ ಮತ್ತೆ ಮುಂದಿನ ಸೂಕ್ತಗಳಿಗೆ ಹೋಗೋಣ ಏನಾದರೂ ಸಲಹೆಗಳಿದ್ದರೆ ತಮ್ಮ ಅಪೇಕ್ಷೆಗಳಿದ್ದರೆ ದಯಮಾಡಿ ತಿಳಿಸಿ ನನ್ನ ಮಿತಿ ಕಾಲ ಒಳಗೆ ಕೂಡಿದ ಮಟ್ಟಿಗೂ ನೆರವೇರಿಸುವ ಪ್ರಯತ್ನ ಮಾಡ್ತೀನಿ ಓಂ ತತ್ಸತ್